open the Bible to the book of Genesis. ಆದಿಕಾಂಡದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. I have written two books from the life of Abraham. ಅಬ್ರಹಾಮನ ಜೀವಿತದ ಕುರಿತಾಗಿ ನಾನು ಎರಡು ಪುಸ್ತಕಗಳನ್ನು ಬರೆದಿದ್ದೇನೆ. I want to write two more books about this great man. ಈ ಮಹಾನ್ ದೇವ ಸೇವಕನ ಕುರಿತಾಗಿ ಇನ್ನು ಎರಡು ಪುಸ್ತಕಗಳನ್ನು ನಾನು ಬರೆಯಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. Four books about the same person. ಒಬ್ಬ ವ್ಯಕ್ತಿ ಕುರಿತಾಗಿ ನಾಲ್ಕು ಪುಸ್ತಕಗಳು. He is a great man. ಆತನೊಬ್ಬ ದೊಡ್ಡ ಸೇವಕ. We are going to learn something from the life of Abraham. ಅಬ್ರಹಾಮನ ಜೀವಿತದ ಮೂಲಕವಾಗಿ ಅಮೂಲ್ಯವಾದ ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳುವುದು ಸಾಧ್ಯವಿದೆ. The book of Genesis chapter 22. ಆದಿಕಾಂಡ ಪುಸ್ತಕದಲ್ಲಿ 22ನೇ ಅಧ್ಯಾಯ. But every day I open my message with a joke. ನಾನು ಪ್ರತಿ ದಿವಸ ನನ್ನ ಸಂದೇಶ ಪ್ರಾರಂಭಿಸುವಾಗ ಒಂದು ಜೋಕ್ ನೊಂದಿಗೆ ನಾನು ಪ್ರಾರಂಭಿಸುತ್ತೇನೆ. But today I remember many jokes. ಆದರೆ ಇವತ್ತು ನನಗೆ ತುಂಬಾ ಜೋಕ್ಸ್ ಗಳು ನೆನಪಾಗ್ತಾ ಇವೆ. ಐ ಹ್ಯಾವ್ 389 ಜೋಕ್ಸ್ ಕೆಪ್ಟ್ ಇನ್ ದಿಸ್ ಹಾರ್ಡ್ ಡಿಸ್ಕ್. ನನ್ನ ಈ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ 389 ಜೋಕ್ಗಳು ಸಂಗ್ರಹವಾಗಿವೆ. ಯು ಕ್ಯಾನ್ ಟೆಲ್ ಮೀ ಅ ನಂಬರ್, ಐ ವಿಲ್ ಬ್ರಿಂಗ್ ಔಟ್ ದಟ್ ಸೇಮ್ ನಂಬರ್ ಅಂಡ್ ಟೆಲ್ ದಟ್ ಜೋಕ್. 389 ಒಳಗೆ ಯಾವುದಾದ್ರೂ ಒಂದು ನಂಬರ್ ನೀವು ಹೇಳುವುದಾದ್ರೆ ಆ ನಂಬರ್ನ ಆ ಜೋಕ್ ಅನ್ನ ನಾನು ಯಥಾವತ್ತಾಗಿ ನಿಮ್ಮ ಮುಂದೆ ಹೇಳ್ತೇನೆ. ಜೋಕ್ ನಂಬರ್ 11. ಜೋಕ್ ನಂಬರ್ 11. ದಟ್ ಇಸ್ ಮೈ ಫ್ಯಾಮಿಲಿ ಜೋಕ್. ಅದು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಜೋಕ್. ದಟ್ ಇಸ್ ವೈ ಐ ಸೆಡ್ ಇಟ್ ಇಸ್ ಬ್ಯಾಡ್. ಅದರಿಂದ ಅದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಐ ಹ್ಯಾವ್ ಒನ್ ವೈಫ್ ಅಂಡ್ ಫೈವ್ ಚಿಲ್ಡ್ರನ್. ನನಗೆ ಒಂದು ಹೆಂಡತಿ ಮತ್ತು ಐದು ಮಕ್ಕಳಿದ್ದಾರೆ. ಆಲ್ ಮೈ ಬಾಯ್ಸ್ ಆರ್ ಜೋಕರ್ಸ್. ನನ್ನ ಎಲ್ಲ ಮಕ್ಕಳು ಗಂಡು ಮಕ್ಕಳು ಅವರು ಹಾಸ್ಯಗಾರರಾಗಿದ್ದಾರೆ. One day we were respecting two ladies from Jerusalem in my home for dinner. ಒಂದು ದಿವಸ ನಮ್ಮ ಮನೆಯಲ್ಲಿ ಊಟಕ್ಕೋಸ್ಕರ ಯೆರೂಸಲೇಮ್ ಕಡೆಯಿಂದ ಬರಬೇಕಾದ ಎರಡು ಸ್ತ್ರೀಯರನ್ನು ನಾವು ನಿರೀಕ್ಷಿಸ್ತಾ ಇದ್ದೆವು. ಸೊ ಐ ಇನ್ವೈಟೆಡ್ ದಮ್ ಅಟ್ 6 o'clock ಇನ್ ದ ಈವ್ನಿಂಗ್. ನಾನು ಅವರಿಗೆ ಸಂಜೆ 6 ಗಂಟೆ ನಮ್ಮ ಮನೆಗೆ ಬರಬೇಕೆಂಬುದಾಗಿ ಆಮಂತ್ರಣ ಕೊಟ್ಟಿದ್ದೆ. ಬಟ್ ಅಟ್ 5:45 ಮೈ ಸನ್ ಡಿಡ್ ಸಮಥಿಂಗ್ ರಾಂಗ್. ಆದರೆ 5:45 ಸರಿಯಾಗಿ ನನ್ನ ಮಗ ಏನೋ ಒಂದು ತಪ್ಪು ಕೆಲಸ ಮಾಡಿದ. ಅಂಡ್ ಹೀ ಇಸ್ ಓನ್ಲಿ 6 years old. ಆ ಸಮಯದಲ್ಲಿ ಆತನು ಬರೀ 6 ವರ್ಷ ಪ್ರಾಯದವನು. ಸೊ ಐ ಟುಕ್ ಹಿಮ್ ಟು ದ ಬೆಡ್ರೂಮ್. ನಾನು ಅವನನ್ನು ಬೆಡ್ರೂಮ್ಗೆ ಕರ್ಕೊಂಡು ಹೋದೆ. ಅಂಡ್ ಡಿಸಿಪ್ಲಿನ್ಡ್ ಹಿಮ್. ಮತ್ತು ಆತನನ್ನು ಶಿಸ್ತಿಗೆ ಒಳಪಡಿಸಿದೆ. ಸೊ ಹಿಯರ್ ಇಸ್ ಅನ್ ಅಡ್ವೈಸ್. ಮತ್ತು ಆತನಿಗೊಂದು ಸಲಹೆ. ಡೋಂಟ್ ಬೀಟ್ ಯುವರ್ ಚಿಲ್ಡ್ರನ್ ಇನ್ ಪಬ್ಲಿಕ್. ನಿಮಗೊಂದು ಸಲಹೆ ಏನು ಕೇಳಿದ್ರೆ ಬಹಿರಂಗವಾಗಿ ಅಥವಾ ಸಾರ್ವಜನಿಕವಾಗಿ ನಿಮ್ಮ ಮಕ್ಕಳಿಗೆ ಯಾವತ್ತೂ ಹೊಡಿಬೇಡಿ. ಡೋಂಟ್ ಡಿಸಿಪ್ಲಿನ್ ಯುವರ್ ಚಿಲ್ಡ್ರನ್ ಈವನ್ ಇನ್ ಫ್ರಂಟ್ ಆಫ್ ದೇರ್ ಸಿಬ್ಲಿಂಗ್ಸ್. ಅವರ ಸಹೋದರ ಸಹೋದರಿಯರ ನಡುವಿನಲ್ಲಿ ಕೂಡ ನಿಮ್ಮ ಮಕ್ಕಳಿಗೆ ನೀವು ಹೊಡಿಲಿಕ್ಕೆ ಹೋಗಬೇಡಿ. ಡೂ ಇಟ್ ಇನ್ ಪ್ರೈವಸಿ. ಅದನ್ನು ತುಂಬಾ ಖಾಸಗಿಯಾಗಿ ಮಾಡಿರಿ. ಸೊ ಐ ಡಿಡ್ ಇಟ್ ಇನ್ ದ ಬೆಡ್ರೂಮ್. ಆದ್ರೆ ನಾನು ಆ ಕೆಲಸವನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿ ಮುಗಿಸಿದೆ. ಅಂಡ್ ಹೀ ಸ್ಟಾರ್ಟೆಡ್ ಟು ಕ್ರೈ. ಮತ್ತು ಆತನು ಅಳುವುದಕ್ಕೆ ಶುರು ಮಾಡಿದ. ಐ ಲುಕ್ಡ್ ಅಟ್ ದ ವಾಚ್. ನಾನು ಗಡಿಯಾರ ನೋಡ್ತೇನೆ. ದೇರ್ ವರ್ ಓನ್ಲಿ 2 more minutes ಫಾರ್ 6. ಈಗ 6 ಗಂಟೆ ಆಗಲಿಕ್ಕೆ ಬರೀ 2 ನಿಮಿಷ ಬಾಕಿ ಇದೆ. ಐ ಶುಡ್ ವಾಶ್ ಯುವರ್ ಫೇಸ್, ಕಮ್ ಟು ದ ಡೈನಿಂಗ್ ಟೇಬಲ್ ಬಿಕಾಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಗೆಸ್ಟ್ ಇನ್ 2 minutes. ನಾನು ಹೇಳಿದೆ ನೀನು ಹೋಗಿ ಮುಖ ತೊಳೆದುಕೊಂಡು ಡೈನಿಂಗ್ ಟೇಬಲ್ ಕಡೆಗೆ ಬಾ, ಯಾಕಂದ್ರೆ ಇನ್ನು 2 ನಿಮಿಷದ ಒಳಗಡೆ ನಮ್ಮ ಗೆಸ್ಟ್ಗಳು ಅತಿಥಿಗಳು ಬರಲಿಕ್ಕಿದ್ದಾರೆ. ಈ ಸೆಡ್ ಐ ಡೋಂಟ್ ವಾಂಟ್ ಫುಡ್. ನನಗೆ ಆಹಾರ ಬೇಡ ಅವನು ಹೇಳಿದ. ಐ ಶೆಡ್ ಐ ಆಮ್ ದ ಫಾದರ್, ಐ ಡಿಸೈಡ್ ವೆದರ್ ಯು ಆರ್ ಗೋಯಿಂಗ್ ಟು ಈಟ್ ಆರ್ ನಾಟ್. ನಾನು ಹೇಳಿದೆ ಈ ಮನೆಯಲ್ಲಿ ಯಜಮಾನ, ನಾನು ನಿನ್ನ ತಂದೆ, ಈ ಊಟ ಮಾಡಬೇಕೋ ಬೇಡೋ ಎಂಬುದಾಗಿ ನಿರ್ಧಾರ ಮಾಡುವನು ನಾನು. ದೆನ್ ದ ಡೋರ್ ಬೆಲ್ ರಾಂಗ್. ಆ ಸಮಯದಲ್ಲಿ ಡೋರ್ ಬೆಲ್ ಗಂಟಾಯಿತು. ಐ ಓಪನ್ ದ ಡೋರ್. ನಾನು ಬಾಗಿಲು ತೆಗೆದೆ. 2 American ladies ಫ್ರಮ್ ಜೆರೂಸಲೇಮ್ ವಾಕ್ಡ್ ಇನ್. ಅಮೆರಿಕ ದೇಶದ 2 ಸ್ತ್ರೀಯರು ಅವರು ಯೆರೂಸಲೇಮ್ ಕಡೆಯಿಂದ ನಮ್ಮ ಮನೆಗೆ ಬಂದರು. ವಿ ಹ್ಯಾವ್ ಎ ರೌಂಡ್ ಟೇಬಲ್. ನಮ್ಮ ಮನೆಯಲ್ಲಿ ಒಂದು ವೃತ್ತಾಕಾರದ ಟೇಬಲ್ ಇದೆ. ಸೊ ವಿ ಆಲ್ ಸ್ಯಾಟ್ ಟುಗೆದರ್. ನಾವೆಲ್ಲರೂ ಒಟ್ಟಾಗಿ ಕುಳಿತುಕೊಂಡೆವು. ಅಂಡ್ ಮೈ ಬಾಯ್ ಇಸ್ ಆಲ್ಸೋ ಸಿಟಿಂಗ್ ದೇರ್ ವೀಪಿಂಗ್. ಹಾಗೆ ಆ ಪೆಟ್ಟು ತಿಂದ ನನ್ನ ಮಗ ಕೂಡ ಅಲ್ಲಿ ಎದುರುಗಡೆ ಕೂತ್ಕೊಂಡು ಆತನು ಅಳತಾ ಇದ್ದ, ಎದುರುಸಿರು ಬಿಡ್ತಾ ಇದ್ದ. ಐ ಇಂಟ್ರೊಡ್ಯೂಸ್ ಮೈ ಚಿಲ್ಡ್ರನ್ ಅಂಡ್ ಮೈ ವೈಫ್ ಟು ದಿಸ್ ಗೆಸ್ಟ್. ನನ್ನ ಹೆಂಡತಿಯನ್ನ ಹಾಗೆ ನನ್ನ ಮಕ್ಕಳನ್ನ ಬಂದಂತ ಅತಿಥಿಗಳಿಗೆ ನಾನು ಪರಿಚಯಿಸಿದೆ. ಮೈ ವೈಫ್ ಲಿಲಿ, ಮೈ ಫಸ್ಟ್ ಸನ್, ಸೆಕೆಂಡ್ ಸನ್, ಅಂಡ್ ದೆನ್ ಐ ಕೇಮ್ ಟು ದ 5th boy. ನನ್ನ ಹೆಂಡತಿ ಲಿಲಿ, ಹಾಗೆ ನನ್ನ ಮೊದಲ ಮಗ, ಎರಡನೇ ಮಗ ಅಂತ ಹೇಳ್ತಾ 5ನೇ ಮಗನ ಪರಿಚಯ ಮಾಡುವುದಕ್ಕಾಗಿ ಬಂದೆ. ಐ ಸೆಡ್ ಹಿಸ್ ನೇಮ್ ಇಸ್ ರೇ, ಆರ್ ಎ ವೈ, ರೇ. ಅವನ ಹೆಸರು ಆರ್ ಎ ವೈ, ರೇ. ಈಸ್ ಎ ಗುಡ್ ಬಾಯ್. ಅತನು ತುಂಬಾ ಒಳ್ಳೆ ಹುಡುಗ. ಐ ಲವ್ ಹಿಮ್ ವೆರಿ ಮಚ್. ನಾನು ಅತನು ತುಂಬಾ ಪ್ರೀತಿಸ್ತೇನೆ. ಈಸ್ ವೀಪಿಂಗ್.
ಆದರೆ ಆತನು ಅಳತಲ ಇದ್ದಾನೆ. ಅಂಡ್ ಒನ್ ಆಫ್ ದ ಲೇಡೀಸ್ ಆಸ್ಕ್ಡ್ ಹಿಮ್, ರೇ, ಡು ಯು ಲವ್ ಯುವರ್ ಡ್ಯಾಡಿ ಟೂ? ಆ ಎರಡು ಸ್ತ್ರೀಯರಲ್ಲಿ ಒಬ್ಬ ಸ್ತ್ರೀ ಕೇಳ್ತಾಳೆ, ನೀನು ನಿನ್ನ ತಂದೆಯನ್ನು ಪ್ರೀತಿಸ್ತಾ? ಹಿ ಸೆಡ್ ಯೆಸ್. ಅವನು ಹೇಳಿದ ಹೌದು. ಅಂಡ್ ದ ಲೇಡಿ ಆಸ್ಕ್ಡ್, ವೈ ಡು ಯು ಲವ್ ಯುವರ್ ಡ್ಯಾಡಿ? ಅವಳು ಕೇಳಿದ್ಲು, ನಿನ್ನ ತಂದೆ ನೀನು ಯಾಕೆ ಪ್ರೀತಿಸುತ್ತಿ? That 6-year-old boy said like this without even thinking. 6 ವರ್ಷದ ಆ ಚಿಕ್ಕ ನನ್ನ ಮಗ ಏನು ಕೂಡ ಆಲೋಚನೆ ಮಾಡದ ತಕ್ಷಣ ಹೀಗೆ ಹೇಳಿಬಿಟ್ಟ. Because the Bible says love your enemies. ಸತ್ಯವೇದ ಹೇಳ್ತದೆ ನಿನ್ನ ವೈರಿಗಳನ್ನು ಪ್ರೀತಿಸು ಎಂಬುದಾಗಿ. Now you know why I have no hair on my head. ಈಗ ನಿಮಗೆ ಅರ್ಥವಾಗಬಹುದು ನನ್ನ ತಲೆ ಮೇಲೆ ಕೂದಲು ಯಾಕೆ ಇಲ್ಲ. If I will live with a wife like that and 5 children like that, what else you expect? Nan anta ondu hendati ottige anta 5 makkalondige nanu jeevana sagisudadre idakkinta hechu neevu yen nirikshe martiri? I remember another joke. Innondu joke nanage nenpaagtade. You want to hear the second joke? Innondu joke kelisiklike beka? Only 2 people. Ibbare ibbrige maatrava? Invite me back, I will come and tell the joke. ನನ್ನನ್ನು ಮತ್ತೊಮ್ಮೆ ನೀವು ಕರೀರಿ, ಆಗ ಬಂದು ನಾನು ನಿಮಗೆ ಜೋಕ್ ಹೇಳ್ತೇನೆ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 22 ವರ್ಸ್ 1. 22ನೇ ಅಧ್ಯಾಯ ಆದಿಕಾಂಡದಲ್ಲಿ ವಚನ 1. ಇನ್ ದಿಸ್ ಚಾಪ್ಟರ್ ಅಬ್ರಹಾಮ್ ವಾಸ್ ಬ್ಲೆಸ್ಡ್ ವಿತ್ ದ ಕ್ರೀಮ್ ಆಫ್ ಬ್ಲೆಸ್ಸಿಂಗ್, ವಿತ್ ಬ್ಲೆಸ್ಸಿಂಗ್ಸ್ ಅಪಾನ್ ಬ್ಲೆಸ್ಸಿಂಗ್. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಅಬ್ರಹಾಮನು ಆಶೀರ್ವಾದಗಳ ಮೇಲೆ ಆಶೀರ್ವಾದವನ್ನು ಆತನು ಹೊಂದಿಕೊಳ್ಳುತ್ತಾ ಇದ್ದಾನೆ. 22ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ 16 ಶುರು ಮಾಡ್ತೇನೆ. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೇ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ಐ ಲೈಕ್ ದಟ್. ಇದನ್ನು ನಾನು ಇಷ್ಟಪಡ್ತೇನೆ. ಹಿ ಗಾಟ್ ಎ ಸ್ಪೆಷಲ್ ಬ್ಲೆಸ್ಸಿಂಗ್. ಆತನು ವಿಶೇಷ ಆಶೀರ್ವಾದವನ್ನು ಹೊಂದಿಕೊಂಡನು. ನೋಬಡಿ ಎಲ್ಸ್ ಗಾಟ್ ಸಚ್ ಎ ವಂಡರ್ಫುಲ್ ಬ್ಲೆಸ್ಸಿಂಗ್. ಈ ರೀತಿಯ ಅದ್ಭುತವಾದ ಆಶೀರ್ವಾದವನ್ನು ಬೇರೆ ಯಾರು ಕೂಡ ಹೊಂದಿಕೊಂಡಿಲ್ಲ. ಲೆಟ್ ಅಸ್ ಆಸ್ಕ್ ಗಾಡ್. ನಾವು ದೇವರಲ್ಲಿ ಕೇಳಿಕೊಳ್ಳೋಣ. ವೈ ಯು ಗಿವ್ ದಟ್ ಸ್ಪೆಷಲ್ ಬ್ಲೆಸ್ಸಿಂಗ್ ಟು ದಿಸ್ ಮ್ಯಾನ್. ಈ ವ್ಯಕ್ತಿಗೆ ಇಂಥ ವಿಶೇಷವಾದ ಆಶೀರ್ವಾದವನ್ನು ಕರ್ತನೆ ನೀನು ಯಾಕೆ ಕೊಟ್ಟೆ? ಇನ್ ದಿಸ್ ಚಾಪ್ಟರ್ ಹಿ ಟುಕ್ 18 ಸ್ಟೆಪ್ಸ್ ಟು ಗೆಟ್ ಕ್ಲೋಸರ್ ಟು ಗಾಡ್ ಅಂಡ್ ಗೆಟ್ ದಟ್ ಬ್ಲೆಸ್ಸಿಂಗ್. ಈ ಒಂದು ಅಧ್ಯಾಯ ಭಾಗದಲ್ಲಿ ನಾವು ನೋಡ್ತೇವೆ 18 ಸ್ಟೆಪ್ಸ್, 18 ಮೆಟ್ಟಿಲುಗಳು ಅಂತ ಒಂದು ಪ್ರಯಾಣ ಮಾಡಿ ಆತನು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾನೆ. ಐ ಡೋಂಟ್ ಹ್ಯಾವ್ ದ ಟೈಮ್ ಟು ಟೆಲ್ ಆಲ್ ದ 18 ಪಾಯಿಂಟ್ಸ್. ಈ ಎಲ್ಲ 18 ಮೆಟ್ಟಿಲುಗಳು ಅಥವಾ 18 ವಿಚಾರಗಳ ನಿಮ್ಮ ಮುಂದೆ ಹೇಳಲಿಕ್ಕೆ ನನಗೆ ಸಮಯಾವಕಾಶ ಕಡಿಮೆ ಇದೆ. ಬಟ್ ಐ ವಿಲ್ ಟ್ರೈ ಟು ಸೇ ಅಟ್ ಲೀಸ್ಟ್ 10. ಕನಿಷ್ಠ 10 ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಡೂ ಯು ಹ್ಯಾವ್ ಯುವರ್ ನೋಟ್ ಬುಕ್? ನೀವು ನಿಮ್ಮ ನೋಟ್ ಪುಸ್ತಕ ತಂದಿದ್ದೀರಾ? ಪೆನ್? ಪೆನ್ ಇದೆಯಾ? ಯು ವಿಲ್ ಫರ್ಗೆಟ್ ಇಫ್ ಯು ವಾಂಟ್ ರೈಟ್ ಇಟ್. ನೀವು ಒಂದು ವೇಳೆ ಬರೀದಿ ಇದ್ರೆ ಅದನ್ನು ನೀವು ಬೇಗ ಮರೆತು ಬಿಡ್ತೀರಿ. ಒನ್ಸ್ ಯು ಗೋ ಹೋಮ್ ಯು ವಿಲ್ ನಾಟ್ ಈವನ್ ರಿಮೆಂಬರ್ 4 ಆಫ್ ದಮ್. ನೀವು ಇಲ್ಲಿಂದ ಮನೆಗೆ ಹೋದ ಮೇಲೆ ಇಲ್ಲಿ 10 ಕೇಳಿಸಿಕೊಂಡ್ರೆ ಮನೆಯಲ್ಲಿ 4 ಕೂಡ ನಿಮ್ಮ ನೆನಪಿಗೆ ಬರಲಿಕ್ಕಿಲ್ಲ. ವರ್ಸ್ 1. ಮೊದಲನೇದಾಗಿ, ಅಂಡ್ ಇಟ್ ಕೇಮ್ ಟು ಪಾಸ್ ಆಫ್ಟರ್ ದೀಸ್ ಥಿಂಗ್ಸ್ ದಟ್ ಗಾಡ್ ಡಿಡ್ ಟೆಂಪ್ಟ್ ಅಬ್ರಹಾಮ್ ಅಂಡ್ ಸೆಡ್ ಅನ್ ಟು ಹಿಮ್ ಅಬ್ರಹಾಮ್ ಅಂಡ್ ಹಿ ಸೆಡ್ ಬಿಹೋಲ್ಡ್ ಹಿಯರ್ ಐ ಆಮ್. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಫ್ಟರ್ ದೀಸ್ ಥಿಂಗ್ಸ್, ಈ ಸಂಗತಿಗಳು ಆದ ಮೇಲೆ. ಆಫ್ಟರ್ ವಾಟ್ ಥಿಂಗ್ಸ್? ಯಾವ ಸಂಗತಿಗಳು ಆದ ಮೇಲೆ? ವೆನ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಬೈಬಲ್, ಇಟ್ ಇಸ್ ಬೆಟರ್ ದಟ್ ವಿ ಆಸ್ಕ್ ದ ಕ್ವೆಶ್ಚನ್ ಟು ಗಾಡ್. ನಾವು ಸತ್ಯವೇದ ಅರ್ಥ ಮಾಡಿಕೊಳ್ಳಿಕ್ಕೆ ಅಸಾಧ್ಯವಾದಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ನಾವು ದೇವರಲ್ಲಿ ಕೇಳ್ತಾ ಇರಬೇಕು. ಗಾಡ್ ವಿಲ್ ನಾಟ್ ಬಿ ಆಂಗ್ರಿ ಇಫ್ ವಿ ಆಸ್ಕ್ ಕ್ವೆಶ್ಚನ್ಸ್. ನಾವು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ದೇವರು ಎಂದಿಗೂ ಕೋಪಿಸಿಕೊಳ್ಳುವುದಿಲ್ಲ. ಇಫ್ ವಿ ಕ್ವೆಶ್ಚನ್ ಗಾಡ್ ದೆನ್ ಗಾಡ್ ವಿಲ್ ಬಿ ಅಪ್ಸೆಟ್. ನಾವು ಪ್ರಶ್ನೆ ಕೇಳೋದಾದ್ರೆ ದೇವರು ಅದಕ್ಕೆ ಉತ್ತರ ಕೊಡ್ತಾನೆ. ಸೊ ಆಫ್ಟರ್ ದೀಸ್ ಥಿಂಗ್ಸ್, ಆಫ್ಟರ್ ವಾಟ್ ಥಿಂಗ್ಸ್? ಈ ಸಂಗತಿಗಳು ಆದ ಮೇಲೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವ ಸಂಗತಿಗಳು ಆದ ಮೇಲೆ? ಟು ನೋ ದಟ್ ವಿ ಹ್ಯಾವ್ ಟು ಗೋ ಟು ದ ಪ್ರೀವಿಯಸ್ ಚಾಪ್ಟರ್. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದರ ಹಿಂದಿನ ಅಧ್ಯಾಯದ ಕಡೆಗೆ ನಾವು ಹೋಗಬೇಕಾಗ್ತದೆ. ಟೂ ಥಿಂಗ್ಸ್, ಎರಡು ಸಂಗತಿಗಳು. ನಂಬರ್ 1, ಒಂದನೇದಾಗಿ, ಹಿ ಹ್ಯಾಡ್ ಟು ಕಾಸ್ಟ್ ಔಟ್ ದ ಸನ್ ಆಫ್ ದ ಫ್ಲೆಶ್ ಅಂಡ್ ಹಿಸ್ ಮದರ್ ಹಾಗಾರ್. ಆತನು ತನ್ನ ಶರೀರ ಭಾವದ ಮೂಲಕವಾಗಿ ಹುಟ್ಟಿದಂಥ ಆ ಮಗನನ್ನು ಮತ್ತು ಆ ಮಗನ ತಾಯಿಯನ್ನು ತನ್ನ ಜೀವಿತದಿಂದ ಆತನು ದೂರಕ್ಕೆ ಎಸೆಯಬೇಕಾಯಿತು. ಹಿ ಹ್ಯಾಡ್ ಟು ಕ್ಲೀನ್ ಹಿಸ್ ಹೌಸ್. ಆತನು ತನ್ನ ಮನೆಯನ್ನು ಕುಟುಂಬವನ್ನು ಶುದ್ಧೀಕರಿಸಬೇಕಾಯಿತು. ಯು ವಾಂಟ್ ಡೂ ಯು ವಾಂಟ್ ಟು ಗೆಟ್ ಎ ಸ್ಪೆಷಲ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್? ದೇವರಿಂದ ನಿಮಗೆ ವಿಶೇಷವಾದ ಆಶೀರ್ವಾದ ಬೇಕಾಗಿದೆಯಾ? ಡೂ ದಿಸ್.
ಇದನ್ನು ಮೊದಲು ಮಾಡಿರಿ. ಕ್ಲೀನ್ ಯುವರ್ ಹೌಸ್, ನಿಮ್ಮ ಕುಟುಂಬವನ್ನ, ನಿಮ್ಮ ಮನೆಯನ್ನ ಸ್ವಚ್ಛ ಮಾಡಿರಿ. ಕ್ಲೀನ್ ದಿಸ್ ಹೌಸ್, ಈ ಮನೆಯನ್ನ ಸ್ವಚ್ಛ ಮಾಡಿರಿ. ಕ್ಲೀನ್ ಯುವರ್ ರಿಲೇಶನ್ಶಿಪ್ ವಿತ್ ಯುವರ್ ಸ್ಪೌಸ್, ನಿನ್ನ ಜೀವನ ಸಂಗಾತಿಯೊಂದಿಗಿರುವ ನಿನ್ನ ಸಂಬಂಧವನ್ನ ಶುದ್ಧೀಕರಿಸಿಕೊಳ್ಳಿ. ಕ್ಲೀನ್ ಯುವರ್ ರಿಲೇಶನ್ಶಿಪ್ ವಿತ್ ಯುವರ್ ಪೇರೆಂಟ್ಸ್, ನಿನ್ನ ತಂದೆ ತಾಯಿಗಳೊಂದಿಗೆ ನಿನಗಿರುವ ಸಂಬಂಧವನ್ನ ಸರಿಪಡಿಸಿಕೋ. Abraham cleaned his house. Abrahamanu tana manetanavanna kutumbavanna swachhagolisida. Let me tell you, when you go home, clean your house. Na nimge helike bayistene, neevu nimma manege hoda takshana modalagi nimma maneyanna swachha madiri. Maybe there is something that God doesn't like. ನೀವು ದೇವರು ಇಷ್ಟಪಡದಿರುವಂತಹ ಯಾವುದೋ ಒಂದು ಸಂಗತಿ ನಿಮ್ಮ ಕುಟುಂಬ ಜೀವಿತದಲ್ಲಿ ಇರಬಹುದು. ಇಟ್ ಮೇ ಬಿ ಅನ್ ಐಡಲ್, ಅದೊಂದು ವಿಗ್ರಹವಾಗಿರಬಹುದು. ಇಟ್ ಮೇ ಬಿ ಎ ಸಿಡಿ ಆರ್ ಎ ಬುಕ್, ಅದೊಂದು ಸಿಡಿ ಆಗಿರಬಹುದು, ಒಂದು ಪುಸ್ತಕ ಆಗಿರಬಹುದು. ವಾಟ್ ಎವರ್ ಗಾಡ್ ವಿಲ್ ಶೋ ಯು, ರಿಮೂವ್ ಇಟ್. ದೇವರು ನಿಮಗೆ ಅದನ್ನು ತೋರಿಸಿಕೊಡ್ತಾರೆ, ಅದನ್ನು ನಿಮ್ಮ ಕುಟುಂಬದಿಂದ ತೊಲಗಿಸಿರಿ. ಥ್ರೋ ಇಟ್ ಅವೇ, ಅದನ್ನು ಬಿಸಾಡಿಬಿಡಿ. ನಂಬರ್ ಟೂ, ಎರಡನೇದಾಗಿ, ಪ್ರೀವಿಯಸ್ ಚಾಪ್ಟರ್ ವರ್ಸ್ 33, ಹಿಂದಿನ ಅಧ್ಯಾಯದ 33ನೇ ವಾಕ್ಯ, ಹಿ ವರ್ಷಿಪ್ ಗಾಡ್, ಆತನು ದೇವರನ್ನು ಆರಾಧಿಸಿದನು. ಆಫ್ಟರ್ ದೀಸ್ ಥಿಂಗ್ಸ್, ಈ ಸಂಗತಿಗಳು ಆದ ಮೇಲೆ, ಆಫ್ಟರ್ ಕ್ಲೀನಿಂಗ್ ಹಿಸ್ ಹೌಸ್, ತನ್ನ ಮನೆಯನ್ನ ಸ್ವಚ್ಛ ಮಾಡಿದ ಮೇಲೆ, ಆಫ್ಟರ್ ವರ್ಷಿಪಿಂಗ್ ಗಾಡ್, ದೇವರನ್ನು ಆರಾಧಿಸಿದ ಮೇಲೆ, ಯುವರ್ ಹೌಸ್ ಮಸ್ಟ್ ಬಿಕಮ್ ಎ ವರ್ಷಿಪ್ ಸೆಂಟರ್. ನಿಮ್ಮ ಮನೆ ಎಂಬುದು ಅದೊಂದು ಆರಾಧನೆಯ ಕೇಂದ್ರವಾಗಿ ಮಾರ್ಪಡಬೇಕು. ಚರ್ಚ್ ಇಸ್ ನಾಟ್ ಆಕ್ಚುಲಿ ದ ವರ್ಷಿಪ್ ಸೆಂಟರ್. ದೇವರ ಸಭೆ ಎಂಬುದು ಒಂದು ಆರಾಧನೆಯ ಕೇಂದ್ರವಲ್ಲ. ದ ಚರ್ಚ್ ಇಸ್ ಓನ್ಲಿ ಎ ಗ್ಯಾದರಿಂಗ್ ಪ್ಲೇಸ್. ಸಭೆ ಎಂಬುದು ದೇವ ಜನರು ಒಟ್ಟಾಗಿ ಸೇರಿ ಬರುವ ಸ್ಥಳ ಮಾತ್ರ. ಇಟ್ ಈಸ್ ಎ ಫೆಲೋಶಿಪ್ ಸೆಂಟರ್, ಅದೊಂದು ಅನ್ಯೋನ್ಯತೆಯಲ್ಲಿ ಸೇರಿ ಬರುವ ಸ್ಥಳವಾಗಿದೆ. ಯುವರ್ ಹೌಸ್ ಮಸ್ಟ್ ಬಿ ದ ವರ್ಷಿಪ್ ಸೆಂಟರ್. ಆದರೆ ನಿಮ್ಮ ಮನೆ ಎಂಬುದು ಆರಾಧನಾ ಕೇಂದ್ರವಾಗಬೇಕು. ಇಟ್ ಇಸ್ ನಾಟ್ ಓನ್ಲಿ ಆನ್ ಸಂಡೇ, ಇಟ್ ಮಸ್ಟ್ ಬಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಫಂಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ಎವ್ರಿ ಡೇ ಯು ಮಸ್ಟ್ ಬಿ ಎ ವರ್ಷಿಪ್ ಪರ್ಸನ್. ಅದು ಬರೀ ಭಾನುವಾರದ ವಿಷಯವಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಪ್ರತಿ ದಿವಸ ಮನೆಯಲ್ಲಿ ಆರಾಧನೆ ಏರಿ ಬರುತ್ತಾ ಇರಬೇಕು. ಇನ್ ಮೈ ಹೌಸ್ ಓನ್ಲಿ ವಿ ಟೂ ಆರ್ ದೇರ್, ಮೈಸೆಲ್ಫ್ ಅಂಡ್ ಮೈ ವೈಫ್. ಇವತ್ತು ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ಮಡದಿ ಇಬ್ಬರೇ ಇದ್ದೇವೆ. ಆಲ್ ಮೈ ಚಿಲ್ಡ್ರನ್ ಆರ್ ಮ್ಯಾರೀಡ್ ಅಂಡ್ ಐ ಕಾಸ್ಟ್ ದಮ್ ಔಟ್. ನನ್ನ ಎಲ್ಲ ಮಕ್ಕಳಿಗೆ ಮದುವೆ ಮಾಡಿಕೊಟ್ಟು ಅವರನ್ನ ಕುಟುಂಬದಿಂದ ನಾನು ತೊಲಗಿಸಿದ್ದೇನೆ. ದಟ್ ಇಸ್ ದ ಟೈಮ್ ಐ ವರ್ಷಿಪ್. ನನ್ನ ಹೆಂಡತಿ ಇಲ್ಲದಿರುವ ಆ ಗಳಿಗೆಯಲ್ಲಿ ನಾನು ದೇವರನ್ನು ಆರಾಧಿಸುತ್ತೇನೆ. ಐ ಪುಟ್ ಎ ಸಿಡಿ ಆನ್ ಮೈ ಸಿಡಿ ಪ್ಲೇಯರ್. ನನ್ನ ಸಿಡಿ ಪ್ಲೇಯರ್ ನಲ್ಲಿ ಒಂದು ಸಿಡಿ ನಾನು ಹಾಕ್ತೇನೆ. ಅಗಪೆ ಮ್ಯೂಸಿಕ್ ಸಿಡಿಸ್, ನನ್ನಲ್ಲಿ ಮ್ಯೂಸಿಕ್ ಸಿಡಿಗಳಿವೆ. ವೆರಿ ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಇನ್ ದೋಸ್ ಸಿಡಿಸ್. ಮತ್ತು ಆ ಸಿಡಿಯಲ್ಲಿ ಅದ್ಭುತವಾದ ಪ್ರೇಮ ಕಥೆಗಳು ತುಂಬಿವೆ. ಅಂಡ್ ಐ ಡ್ಯಾನ್ಸ್, ನಾನು ಆ ಹಾಡುಗಳನ್ನು ಹಾಡಿಕೊಂಡು ಹಾಕ್ತಾ ಡ್ಯಾನ್ಸ್ ಮಾಡ್ತೇನೆ. ಐ ಆಮ್ ನಾಟ್ ಎ ಮಲಯಾಳಿ, ನಾನೊಬ್ಬ ಮಲಯಾಳಿ ಅಲ್ಲ. ಐ ವಾಸ್ ಬೋರ್ನ್ ದೇರ್ ಬೈ ಮಿಸ್ಟೇಕ್, ನಾನು ಪ್ರಮಾದವಶಾತ್ ಅಥವಾ ಆಕಸ್ಮಿಕವಾಗಿ ಅಲ್ಲಿ ಹುಟ್ಟಿದ್ದಷ್ಟೇ. ಐ ಆಮ್ ಫ್ರಮ್ ಒರಿಸ್ಸಾ, ನಾನು ಒರಿಸ್ಸಾದವನು. ಒಡಿಸ್ಸಾ, ಒರಿಸ್ಸಾ ಪೀಪಲ್ ಡ್ಯಾನ್ಸ್, ಒರಿಸ್ಸಾ ಜನರು ಒಡಿಸ್ತಿ ನೃತ್ಯ ಮಾಡ್ತಾರೆ. I am a tribal person from Orissa. ನಾನು ಒರಿಸ್ಸಾದ ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿ. I dance. ನಾನು ಡ್ಯಾನ್ಸ್ ಮಾಡ್ತೇನೆ. I worship in my house. ನನ್ನ ಮನೆಯಲ್ಲಿ ನಾನು ದೇವರನ್ನು ಆರಾಧಿಸುತ್ತೇನೆ. Morning to evening I worship. ಮಾತ್ರವಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ದೇವರನ್ನು ಆರಾಧಿಸ್ತಾ ಇರ್ತೇನೆ. Your house must become a worship center. ನಿಮ್ಮ ಮನೆ ಎಂಬುದು ಒಂದು ಆರಾಧನಾ ಕೇಂದ್ರವಾಗಬೇಕು. After these things God appeared to Abraham. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಳ್ಳುತ್ತಾನೆ. And he called him Abraham. ಮತ್ತು ಅಬ್ರಹಾಮನ ಎಂಬುದಾಗಿ ದೇವರು ಕರೀತಾನೆ. God knew his name. ದೇವರಿಗೆ ಆತನ ಹೆಸರು ಗೊತ್ತಿತ್ತು. Do you know that God knows your name? ನಿನ್ನ ಹೆಸರು ದೇವರಿಗೆ ಗೊತ್ತುಂಟು ಎಂಬುದು ನಿನಗೆ ತಿಳಿದಿದೆಯಾ? God knows your name. ದೇವರಿಗೆ ನಿನ್ನ ಹೆಸರು ಗೊತ್ತಿದೆ. You may say, Vargis, no, I don't think so. ವರ್ಗಿಸ್ ರೇ, ನಾನು ಹಾಗೆ ಎಣಿಸುವುದಿಲ್ಲ. I don't read the Bible every day. ನಾನು ಪ್ರತಿ ದಿವಸ ಸತ್ಯವೇದ ಓದುವುದಿಲ್ಲ. God may know my pastor's name. ದೇವರಿಗೆ ಬಹುಶಃ ನನ್ನ ಪಾಸ್ಟರ್ ಹೆಸರು ಗೊತ್ತಿರಬಹುದು. But I don't think I even don't go to the church every Sunday. I don't think God knows me. ಮತ್ತು ನಾನು ಪ್ರತಿ ಭಾನುವಾರ ಸಭೆಗೆ ಹೋಗುವಂತ ವ್ಯಕ್ತಿ ಕೂಡ ಅಲ್ಲ. ಅದರಿಂದ ಬಹುಶಃ ದೇವರಿಗೆ ನನ್ನ ಹೆಸರು ಗೊತ್ತಿರಲಿಕ್ಕಿಲ್ಲ. That is a lie from the devil. ಅದು ಸೈತಾನನು ಹೇಳುವಂತ ಸುಳ್ಳಾಗಿದೆ. If you are a born again person, your name is in the book there and he knows you.
ನೀನು ಒಬ್ಬ ಹೊಸದಾಗಿ ಹುಟ್ಟಿರುವ ವ್ಯಕ್ತಿ ಆಗಿದ್ರೆ ಜೀವಬಾಧ್ಯರ ಪುಸ್ತಕದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆ ಮತ್ತು ದೇವರ ವೈಯಕ್ತಿಕವಾಗಿ ನಿನ್ನನ್ನು ತಿಳಿದುಕೊಂಡಿದ್ದಾನೆ. He knows the size of your shoes. ಆತನು ನಿನ್ನ ಪಾದದ ಶೂ ಅಳತೆಯನ್ನು ತಿಳ್ಕೊಂಡಿದ್ದಾನೆ. He knows the size of your shirt. ನಿನ್ನ ಅಂಗಿಯ ಅಳತೆ ಎಷ್ಟು ಎಂಬುದಾಗಿ ಆತನಿಗೆ ಗೊತ್ತಿದೆ. He knows your passport number. ನಿನ್ನ ಪಾಸ್ಪೋರ್ಟ್ ನಂಬರ್ ಕೂಡ ಆತನಿಗೆ ಗೊತ್ತಿದೆ. He knows you very well. ಆತನು ನಿನ್ನನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. Come on, tell yourself. God knows me. ನಿಮಗೆ ನೀವೇ ಹೇಳಿಕೊಳ್ಳಿರಿ, ದೇವರು ನನ್ನನ್ನು ತಿಳಿದಿದ್ದಾನೆ. Everybody is not saying. ಎಲ್ಲರೂ ಹೇಳ್ತಾ ಇಲ್ಲ. God knows my name. ದೇವರಿಗೆ ನನ್ನ ಹೆಸರು ಗೊತ್ತಿದೆ. God called Abraham. ದೇವರು ಅಬ್ರಹಾಮನನ್ನು ಹೆಸರಿಡಿದು ಕರೆದ. And Abraham replied like this. ಮತ್ತು ಅಬ್ರಹಾಮನು ಹೇಳ್ತಾನೆ, ಇಗೋ ಇದ್ದೇನೆ. Behold, here I am. You have two words. ಇಗೋ ಇದ್ದೇನೆ. In English there are four words. ಕನ್ನಡದಲ್ಲಿ ಈಗೋ ಇದ್ದೇನೆ ಎಂಬುದಾಗಿ ಎರಡು ಮಾತುಗಳು, ಆದರೆ ಇಂಗ್ಲಿಷ್ನಲ್ಲಿ ನಾಲ್ಕು ಪದಗಳಿವೆ. In the Hebrew language there are only two words. ಇಬ್ರಿಯ ಭಾಷೆಯಲ್ಲಿ ಬರೆ ಎರಡು ಪದಗಳು. Behold me, that's all. ಈಗೋ ನಾನು, that's all. ಅಷ್ಟೇ. When I studied these words, I had a question to ask God. ಅಬ್ರಹಾಮನು ಈ ರೀತಿಯಾದ ಒಂದು ಮಾತುಗಳನ್ನು ಕೊಡುವಾಗ ನನಗೆ ದೇವರಲ್ಲಿ ಕೇಳಬೇಕಾದ ಒಂದು ಪ್ರಶ್ನೆ ಉದ್ಭವಿಸಿತು. God, that is not the way to talk to God. ದೇವರೊಂದಿಗೆ ಮಾತನಾಡುವ ರೀತಿ ಇದಲ್ಲ. For example, suppose your pastor is a teacher. ಉದಾಹರಣೆಗೆ ನಿಮ್ಮ ಪಾಸ್ಟರ್ ಒಬ್ಬರು ಬೋಧಕರಾಗಿದ್ದಾರೆ, ಉಪದೇಶಿ ಆಗಿದ್ದಾರೆ. We are all students sitting here. ನಾವೆಲ್ಲರೂ ಕೂಡ ಇಲ್ಲಿ ಕುಳಿತವರು ವಿದ್ಯಾರ್ಥಿಗಳಾಗಿದ್ದೇವೆ. The teacher is taking the attendance. ಶಿಕ್ಷಕರು ಹಾಜರಿ ಕರೀತಾ ಇದ್ದಾರೆ. ಥಾಮಸ್. Thomas. Yes, sir. Yes, sir. Annie. Annie. Yes, sir. Yes, sir. Mohan. Mohan. Yes, sir. Yes, sir. Kausalya. Kausalya. Yes, sir. Yes, sir. P.G. Varghese. P.G. Varghese. I stand up and say, look me. Nanu eddu nindukondu nodu nanu. What the teacher will say? Aga shikshakaru enu heltare? Sit down. You are not that handsome. Oh, neenu kutuko. Neenu ashtu chanda illa. That is very rude to talk to God. ಇದು ದೇವರೊಂದಿಗೆ ಮಾತನಾಡುವ ರೀತಿಯೋ? Now we can play with God, you know. ಈಗ ನಾವು ದೇವರೊಂದಿಗೆ ಆಟ ಆಡಬಹುದಾಗಿದೆ. But on those days nobody dared to talk to God. ಆದರೆ ಆ ದಿನಗಳಲ್ಲಿ ಯಾರಿಗೂ ಕೂಡ ದೇವರೊಂದಿಗೆ ಮಾತನಾಡುವ ಧೈರ್ಯವೇ ಸಾಕಾಗುತ್ತಿರಲಿಲ್ಲ. But when God called Abraham, he saying, look me. ಆದರೆ ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನು ಹೇಳ್ತಾನೆ, ನೋಡು ನಾನು. I said, God, why he was so rude? ನಾನು ದೇವರಲ್ಲಿ ಪ್ರಶ್ನೆ ಮಾಡಿದೆ, ಕರ್ತನೆ ಈತನು ಯಾಕೆ ಈ ರೀತಿ ಒರಟಾಗಿ ಮಾತಾಡ್ತಾನೆ? God explained to me, he was not rude. ಆದರೆ ದೇವರು ನನಗೆ ವಿವರಿಸ್ತಾನೆ, ಇಲ್ಲ ಆತನು ಒರಟು ಅಲ್ಲ. This is what actually he meant. ಇದು ಆತನು ನಿಜವಾಗಿ ಅರ್ಥ ಮಾಡಿಕೊಂಡದ್ದು. I started my Christian journey about 60 years back. ನಾನು ಸುಮಾರು 60 ವರ್ಷಗಳ ಹಿಂದೆ ನನ್ನ ಕ್ರೈಸ್ತ ಯಾತ್ರೆಯನ್ನು ಪ್ರಾರಂಭಿಸಿದೆ. Some who started their journey with me, they have backslidden. ನನ್ನೊಂದಿಗೆ ಇದೇ ಕ್ರೈಸ್ತ ಯಾತ್ರೆಯನ್ನು ಪ್ರಾರಂಭ ಮಾಡಿದ ಅನೇಕರು ಅವರ ಹಿಂಜಾರಿ ಹೋಗಿದ್ದಾರೆ. ಲೋತ್ ಬ್ಯಾಕ್ಸ್ಲಿಡನ್. ಲೋಟನು ಹಿಂಜಾರಿ ಹೋಗಿದ್ದಾನೆ. ಇಸ್ ವೈಫ್ ಬ್ಯಾಕ್ಸ್ಲಿಡನ್. ಆತನ ಹೆಂಡತಿ ಹಿಂಜಾರಿದ್ದಾಳೆ. ದ ಫಸ್ಟ್ ಡಾಟರ್ ಬ್ಯಾಕ್ಸ್ಲಿಡನ್. ಮೊದಲ ಮಗಳು ಹಿಂಜಾರಿ ಹೋಗಿದ್ದಾಳೆ. ಸೆಕೆಂಡ್ ಡಾಟರ್ ಬ್ಯಾಕ್ಸ್ಲಿಡನ್. ಎರಡನೇ ಮಗಳು ಕೂಡ ಹಿಂಜಾರಿ ಹೋದಳು. ಬಟ್ ಇನ್ ಮೈ ಒಪಿನಿಯನ್ ಐ ಆಮ್ ಎ ಹೀರೋ. ಆದರೆ ನನ್ನ ದೃಷ್ಟಿಯಲ್ಲಿ ಈಸ್ ಎ ಹೀರೋ. ಐ ಆಮ್ ಎ ಹೀರೋ. ನಾನೊಬ್ಬ ಹೀರೋ ಆಗಿದ್ದೇನೆ. In my opinion, I am a good Christian. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನಾನೊಬ್ಬ ಉತ್ತಮ ಕ್ರೈಸ್ತ. I worship God. ನಾನು ದೇವರನ್ನು ಆರಾಧಿಸುತ್ತೇನೆ. I clean my house. ನನ್ನ ಮನೆಯನ್ನು ಚೊಕ್ಕ ಮಾಡುತ್ತೇನೆ. I pay my tithe. ನನ್ನ ದಶಮಾಂಶವನ್ನು ಕೊಡುತ್ತೇನೆ. I deal very good with my wife. ನನ್ನ ಹೆಂಡತಿಯೊಂದಿಗೆ ಉತ್ತಮವಾದ ಸಂಬಂಧ ಇಟ್ಟುಕೊಂಡು ಜೀವಿಸುತ್ತೇನೆ. So in my opinion, I am a good Christian. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನಾನೊಬ್ಬ ಉತ್ತಮ ಕ್ರೈಸ್ತನು. But God, I want you to look into my life and tell me how I look in your sight. ಆದರೆ ಕರ್ತನೆ, ನೀನು ನನ್ನ ಹೃದಯದ ಆಳಕ್ಕೆ ನೋಡಿ, ನನ್ನ ಜೀವಿತದ ಆಳಕ್ಕೆ ನೋಡಿ, ನಿನ್ನ ದೃಷ್ಟಿಯಲ್ಲಿ ನಾನು ಉತ್ತಮನೋ ಯೋಗ್ಯನೋ ಎಂಬುದಾಗಿ ನೀನು ತೀರ್ಮಾನಿಸು. God, look me. Tell me how I look in your sight. ಕರ್ತನೆ, ನನ್ನನ್ನು ನೀನು ನೋಡಿ, ನಿನ್ನ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆ ಎಂಬುದಾಗಿ ನೀನು ನನಗೆ ತಿಳಿಯಪಡಿಸು. The first step. ಮೊದಲನೇ ಹೆಜ್ಜೆ. Self examination. ಇದು ನಾವು ಪುತ್ರರಾಗಿದ್ದುಕೊಂಡು ನಮ್ಮನ್ನು ನಾವು ಸ್ವ ಅವಲೋಕನ ಮಾಡಿಕೊಳ್ಳುವಂಥದ್ದು. Stand before God. ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳುವಂಥದ್ದು. And ask God to look into you and tell you how you look in God's sight. ಮತ್ತು ದೇವರಿಗೆ ನೀವು ಹೇಳುವಂಥದ್ದು, ಕರ್ತನೆ ನನ್ನ ಜೀವಿತದ ಆಳಕ್ಕೆ ನೀನು ನೋಡು ಮತ್ತು ನಿನ್ನ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ ಎಂಬುದಾಗಿ ನನಗೆ ತಿಳಿಯಪಡಿಸು. Your wife may say something about you. Your children may say something about you. Your neighbor. But what God will say about you. ನಿನ್ನ ಹೆಂಡತಿ ನಿನ್ನ ಕುರಿತಾಗಿ ಏನು ಹೇಳಬಹುದು, ನಿನ್ನ ಮಕ್ಕಳು ನಿನ್ನ ಕುರಿತಾಗಿ
ಕುರಿತಾಗಿ ಏನು ಹೇಳಬಹುದು ಅಥವಾ ನಿನ್ನ ಸ್ನೇಹಿತರು ನೆರೆಹೊರೆಯವರು ಏನು ಹೇಳಬಹುದು, ಆದರೆ ದೇವರು ನಿನ್ನ ಕುರಿತಾಗಿ ಏನನ್ನು ಹೇಳಲಿಕ್ಕೆ ಬಯಸುತ್ತಾನೋ ಅದು ಬಹಳ ಪ್ರಾಮುಖ್ಯವಾದದ್ದು. I take fasting and prayer 3 times a year. ನಾನು ವರ್ಷದಲ್ಲಿ ಕನಿಷ್ಠ 3 ಸಾರಿ ಆದರೂ ಉಪವಾಸ ಪ್ರಾರ್ಥನೆಯಲ್ಲಿ ನನ್ನನ್ನು ಒಪ್ಪಿಸಿಕೊಡ್ತೇನೆ. Not to pray for India. ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅಲ್ಲ. Not to pray for my family. ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕಲ್ಲ. I do pray. ನಾನು ಖಂಡಿತ ಈ ಎಲ್ಲ ಪ್ರಾರ್ಥನೆ ಮಾಡುತ್ತೇನೆ. But the purpose is to ask God, Lord, how I look in your sight, tell me. ಅದರ ಉಪವಾಸ ಪ್ರಾರ್ಥನೆಯಲ್ಲಿ ತಂಗಿಸಿಕೊಳ್ಳುವಂತ ಮುಖ್ಯ ಉದ್ದೇಶ, ಕರ್ತನೆ ನಿನ್ನ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆ ದಯವಿಟ್ಟು ನನಗೆ ತಿಳಿಯಪಡಿಸು, ಇದು ಉದ್ದೇಶ. I talk to many girls alone. ನಾನು ಇವತ್ತು ಅನೇಕ ಹುಡುಗಿಯರೊಂದಿಗೆ ಇಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. Sometimes I will hold their hands and I'll comfort them. ಕೆಲವು ಸಾರಿ ಅವರ ಕೈಗಳನ್ನು ಹೀಗೆ ಹಿಡ್ಕೊಂಡು ಅವರನ್ನು ಸಂತೈಸ್ತೇನೆ, ಆಧರಣೆ ಕೊಡ್ತೇನೆ. God, did I do something wrong when I was doing that? ಮತ್ತು ದೇವರಲ್ಲಿ ಪ್ರಶ್ನೆ ಮಾಡ್ತಾರೆ, ಕರ್ತನೆ ನಾನು ಆ ರೀತಿ ಮಾಡುವ ನಿಮಿತ್ತವಾಗಿ ನಾನೇನಾದರೂ ತಪ್ಪು ಕಾರ್ಯ ಮಾಡಿದ್ದೇನಾ? I handle a lot of money. ನಾನು ಅನೇಕ ತುಂಬಾ ಹಣಕಾಸು ವ್ಯವಹಾರವನ್ನು ಮಾಡುತ್ತೇನೆ. Did your money go into my pocket? ನಿನ್ನ ಹಣ ನನ್ನ ಕಿಸೆಗೆ ಹೋಗ್ತಾ ಇದೆಯಾ? I write reports to my supporters. ನನಗೆ ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಅವರಿಗೆ ಎಲ್ಲ ವರದಿಗಳನ್ನು ಕೊಡೋದಕ್ಕೆ ನಾನು ಬದ್ಧನಾಗಿದ್ದೇನೆ. Did I exaggerate or did I lie to them when I was writing the report? ನಾನು ವರದಿಗಳನ್ನು ಕೊಡುವಾಗ ಅಗತ್ಯಕ್ಕಿಂತ ಹೆಚ್ಚಾಗಿ ವರದಿ ಒಪ್ಪಿಸ್ತೇನಾ ಅಥವಾ ಏನಾದರೂ ಮುಚ್ಚುಮರೆ ಮಾಡಿ ಅಡಗಿಸಿಡ್ತೇನಾ? Self examination. ಇದು ಸ್ವ ಅವಲೋಕನ. Number 2, the second step. ಎರಡನೇ ಹೆಜ್ಜೆ. Verse 2. ಎರಡನೇ ವಚನ. And God said, take now thy son, thine only son, Isaac, whom thou lovest, and get thee into the land of Moriah, and offer him there for a burnt offering upon one of the mountains which I will tell thee of. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. God said, you want me to look into your life? ನಿನ್ನ ಜೀವಿತದಲ್ಲಿ ನಾನು ಯಾಕೆ ನೋಡಬೇಕು? Let me look. ನಾನು ನೋಡ್ಲಿಕ್ಕೆ ಬಯಸ್ತೇನೆ. I see something wrong. ಇನ್ನೂ ಹೆಚ್ಚಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. You love your son too much. ನೀನು ನಿನ್ನ ಒಬ್ಬನೇ ಮಗನನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದೆ. Take him and kill him on the mountain. I will tell you. ನೀನು ನಾನು ಹೇಳುವ ಬೆಟ್ಟದ ಮೇಲೆ ನಿನ್ನ ಮಗನನ್ನು ತೆಗೆದುಕೊಂಡು ಹೋಗು ಮತ್ತು ಅಲ್ಲಿ ಆತನನ್ನು ಕೊಲ್ಲು, ವಧಿಸು. God, is it wrong for a father to love the son? ತಂದೆ, ಒಬ್ಬ ತಂದೆ ಆಗಿದ್ದುಕೊಂಡು ಮಗನನ್ನ ಪ್ರೀತಿ ಮಾಡೋದು ತಪ್ಪೋ? ನೋ, ದ ಫಾದರ್ ಮಸ್ಟ್ ಲವ್ ದ ಚಿಲ್ಡ್ರನ್. ಖಂಡಿತವಾಗಿ ತಂದೆ ತನ್ನ ಮಕ್ಕಳನ್ನ ಪ್ರೀತಿಸಬೇಕು. ಫಾದರ್ ಲವಿಂಗ್ ದ ಮದರ್. ತಂದೆ ತಾಯಿಯನ್ನು ಕೂಡ ಪ್ರೀತಿಸ್ತಾನೆ. ಮದರ್ ಲವಿಂಗ್ ದ ಫಾದರ್. ತಾಯಿ ತಂದೆಯನ್ನು ಪ್ರೀತಿಸ್ತಾಳೆ. ಬೋತ್ ಆಫ್ ದಮ್ ಲವಿಂಗ್ ದ ಚಿಲ್ಡ್ರನ್. ತಂದೆ ತಾಯಿ ಇಬ್ಬರು ಒಟ್ಟಾಗಿ ಮಕ್ಕಳನ್ನ ಪ್ರೀತಿಸ್ತಾರೆ. ಅಂಡ್ ದ ಚಿಲ್ಡ್ರನ್ ಲವಿಂಗ್ ದ ಫಾದರ್. ಮತ್ತು ಮಕ್ಕಳು ಒಟ್ಟಾಗಿ ತಂದೆ ತಾಯಿಯನ್ನು ಪ್ರೀತಿಸ್ತಾರೆ. ದಟ್ ಈಸ್ ದ ಬೈಬಲಿಕಲ್ ಟೀಚಿಂಗ್. ಇದು ಸತ್ಯವೇದಕ್ಕೆ ಆಧಾರವಾಗಿರುವಂತಹ ಒಂದು ಬೋಧನೆ. ದೆನ್ ವೈ ಗಾಡ್ ಈಸ್ ಅಪ್ಸೆಟ್? ಆದರೆ ಇಲ್ಲಿ ನನ್ನ ದೇವರು ನಿರಾಶನಾಗ್ತಾ ಇದ್ದಾನೆ. ಐ ಸರ್ಚ್ ದ ಬೈಬಲ್. ಸತ್ಯವೇದನ ಹುಡುಕ್ತೇನೆ. ಬಿಫೋರ್ ಐಸಕ್ ವಾಸ್ ಬೋರ್ನ್, ಅಬ್ರಹಾಮ್ ಹ್ಯಾಡ್ ಟೂ ಮಚ್ ಟೈಮ್ ಟು ಸ್ಪೆಂಡ್ ವಿತ್ ಗಾಡ್. ಇಸಾಕನು ಜನಿಸುವುದಕ್ಕಿಂತ ಮೊದಲು ದೇವರೊಂದಿಗೆ ಬೇಕಾದಷ್ಟು ಸಮಯ ಕಳೆಯಲಿಕ್ಕೆ ಅಬ್ರಹಾಮನಿಗೆ ಅವಕಾಶವಿತ್ತು, ಮನಸ್ಸಿತ್ತು. ಬಟ್ ಒನ್ಸ್ ಹಿ ಗಾಟ್ ದ ಪ್ರೇಯರ್ ಆನ್ಸರ್ಡ್, ಆದರೆ ಒಮ್ಮೆ ಆತನಿಗೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ ಮೇಲೆ ದ ಟೈಮ್ ರೆಡ್ಯೂಸ್ಡ್, ದೇವರೊಂದಿಗೆ ಆತನು ಕಳೆಯುವ ಸಮಯ ಅದು ಕಡಿತವಾಗ್ತಾ ಬಂತು. ಸಮ್ ಕ್ರಿಶ್ಚಿಯನ್ಸ್ ಆರ್ ಲೈಕ್ ದಟ್. ಕೆಲವು ಕ್ರೈಸ್ತರು ಆ ರೀತಿ ಇದ್ದಾರೆ. ವೆನ್ ದೇ ಡೋಂಟ್ ಹ್ಯಾವ್ ಎ ಜಾಬ್ ದೇ ವಿಲ್ ಫಾಸ್ಟ್ ಅಂಡ್ ಪ್ರೇ. ಉದ್ಯೋಗ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅವರು ಉಪವಾಸ ಬಿದ್ದುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಒನ್ಸ್ ದೇ ವಿಲ್ ಗೆಟ್ ದ ಜಾಬ್ ದ ಪ್ರೇಯರ್ ಟೈಮ್ ಇಸ್ ಗಾನ್. ಆದರೆ ಒಮ್ಮೆ ಅವರಿಗೆ ಉದ್ಯೋಗ ಸಿಕ್ಕಿತೋ ಆ ಪ್ರಾರ್ಥನೆಯ ಸಮಯ ಎಂಬುದು ಖಂಡಿತವಾಗ್ತಾ ಬರ್ತದೆ. ಈವನ್ ದೇ ಡೋಂಟ್ ಫೈಂಡ್ ಟೈಮ್ ಟು ಗೋ ಟು ದ ಚರ್ಚ್ ಆನ್ ಸಂಡೇ. ಮಾತ್ರವಲ್ಲ, ಭಾನುವಾರ ದಿವಸ ಅವರಿಗೆ ದೇವರ ಸಭೆಗೆ ಹೋಗಲಿಕ್ಕೂ ಸಮಯವಿಲ್ಲದಂತ ಪರಿಸ್ಥಿತಿ. ಐ ಆಮ್ ನಾಟ್ ಟಾಕಿಂಗ್ ಯುವರ್ ಸ್ಟೋರಿ. ನಾನು ನಿಮ್ಮ ಕಥೆಯನ್ನು ಹೇಳ್ತಾ ಇಲ್ಲ. ಐ ಆಮ್ ಟಾಕಿಂಗ್ ದ ಸ್ಟೋರಿ ಆಫ್ ಸಮ್ ಪೀಪಲ್ ಇನ್ ಡೆಲ್ಲಿ. ದೆಲ್ಲಿಯಲ್ಲಿರುವಂತಹ ಕೆಲವು ಜನರ ಕಥೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಗಾಡ್ ಈಸ್ ಸೇಯಿಂಗ್ ಟು ಅಬ್ರಹಾಮ್, ದೇವರು ಇಲ್ಲಿ ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ಯುವರ್ ಸನ್ ಈಸ್ ರೋಬಿಂಗ್ ಮೈ ಟೈಮ್. ನಿನ್ನ ಮಗ ನನಗೆ ಸಲ್ಲತಕ್ಕ ಸಮಯವನ್ನು ಆತನು ಕದ್ದುಕೊಳ್ತಾ ಇದ್ದಾನೆ. ಟೇಕ್ ಯುವರ್ ಸನ್ ಅಂಡ್ ಕಿಲ್ ಹಿಮ್. ಆದ್ರೆ ನಿನ್ನ ಮಗನನ್ನು ಆ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ಕೊಂದು ಬಿಡು. ದ ಸೆಕೆಂಡ್ ಸ್ಟೆಪ್. ಎರಡನೇ ಹೆಜ್ಜೆ. ಗಿವ್ ಟು ಗಾಡ್ ವಾಟ್ ಈಸ್ ಆಸ್ಕಿಂಗ್ ಫಾರ್, ಈವನ್ ಇಫ್ ಇಟ್ ಈಸ್ ವೆರಿ ಪ್ರೆಷಿಯಸ್ ಟು ಯು. ನಿಮ್ಮ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾದ ಸಂಗತಿ ಆಗಿರಬಹುದು, ಆದರೆ ದೇವರು ಅದನ್ನು ನನಗೆ ಕೊಡು ಎಂಬುದಾಗಿ ಹೇಳ್ತಾ ಇದ್ರೆ ಅದನ್ನು ನೀನು ಕೊಟ್ಟು ಬಿಡು. ಇಟ್ ಮೇ ಬಿ ಸಿಗರೇಟ್. ಅದು ಸಿಗರೇಟ್ ಆಗಿರಬಹುದು. ಇಟ್ ಮೇ ಬಿ ಟೊಬ್ಯಾಕೋ. ಅದು ತಂಬಾಕು ಆಗಿರಬಹುದು. ಇಟ್ ಮೇ ಬಿ ಅ ಗರ್ಲ್ ಫ್ರೆಂಡ್. ಅದೊಂದು ಗರ್ಲ್ ಫ್ರೆಂಡ್ ಆಗಿರಬಹುದು. ಇಟ್ ಮೇ ಬಿ ಫೈಟಿಂಗ್. ಅದೊಂದು ಹೊಡೆದಾಟ ಆಗಿರಬಹುದು. ಇಟ್ ಮೇ ಬಿ ಗೋಯಿಂಗ್ ಟು ದ ರಾಂಗ್ ಯೂಟ್ಯೂಬ್.
ಅಥವಾ ತಪ್ಪಾದ ಯೂಟ್ಯೂಬ್ಗೆ ಆಗಾಗ ಹೋಗುವಂತ ಒಂದು ಚಟ ಆಗಿರಬಹುದು. ಮೇ ಬಿ ಯು ಹ್ಯಾವ್ ಆನ್ ಐಸಕ್ ಇನ್ ಯುವರ್ ಲೈಫ್, ಯು ಲವ್ ಟೂ ಮಚ್. ನಿಮ್ಮ ಜೀವಿತವನ್ನು ಪರೀಕ್ಷಿಸುವಾಗ ಗೊತ್ತಾಗ್ತದೆ ನೀವು ಅತಿಯಾಗಿ ಪ್ರೀತಿಸುವ ಆ ಸಂಗತಿ ಯಾವುದು ಎಂಬುದು. ಮೇ ಬಿ ಯು ಹ್ಯಾವ್ ಖಂಡಿತವಾಗಿ ನಿಮ್ಮಲ್ಲಿ ಎಂತ ಸಂಗತಿ ಇರಬಹುದು. ಟೇಕ್ ದಟ್ ಐಸಕ್ ಅಂಡ್ ಕಿಲ್ ಹಿಮ್. ಅಂತ ಐಸಾಕನನ್ನು ನೀವು ಕೊಂದು ಬಿಡಿ. ಹೌ ಟು ಕಿಲ್, ಹೇಗೆ ಕೊಲ್ಲುವುದು? ಹ್ಯಾವ್ ಯು ಸೀನ್ ಸಮ್ ವಿಡಿಯೋಸ್ ಅಬ್ರಹಾಮ್ ಟೇಕಿಂಗ್ ದ ನೈಫ್ ಟು ಅಂಡ್ ಗೋಯಿಂಗ್ ಟು ಪ್ಲಂಚ್ ಇನ್ ಟು ದ ಹಾರ್ಟ್ ಆಫ್ ಐಸಕ್? ನಾವು ಕೆಲವೊಂದು ವಿಡಿಯೋಗಳೆಲ್ಲ ನೋಡ್ತೇವೆ, ಅಬ್ರಹಾಮನ ಒಂದು ಕತ್ತಿ ತೆಗೆದುಕೊಂಡು ಇಸಾಕನ ಹೃದಯಕ್ಕೆ ತಿವಿತಾನೆ, ಆ ರೀತಿಯೋ? ನೋ, ದಟ್ ಇಸ್ ನಾಟ್ ದ ವೇ. ಆ ರೀತಿಯಾಗಿ ಕೊಲ್ಲುವುದಲ್ಲ. ಟು ಕಟ್ ದ ಥ್ರೋಟ್ ಸ್ಲೋಲಿ. ಆ ಗಂಟಲು ಅನ್ನು ಕತ್ತನ್ನು ನಿಧಾನವಾಗಿ ಕೊಯ್ಯುವುದು. ಟು ಕಟ್ ದ ಥ್ರೋಟ್, ಆ ಗಂಟಲನ್ನು ನಿಧಾನವಾಗಿ ಕೊಯ್ಯುವುದು. ಸ್ಲೋಲಿ, ನಿಧಾನವಾಗಿ. ಸೋ ದಟ್ ದ ಬ್ಲಡ್ ವಿಲ್ ಊಸ್ ಔಟ್ ಅಂಡ್ ಹಿ ವಿಲ್ ನೆವರ್ ಲಿವ್ ಅಗೇನ್. ಇದರ ನಿಮಿತ್ತವಾಗಿ ರಕ್ತ ಹರಿಲಿಕ್ಕೆ ಶುರುವಾಗ್ತದೆ ಮತ್ತು ಆತನು ಇನ್ನೆಂದಿಗೂ ಬದುಕುವುದಿಲ್ಲ. ಟೇಕ್ ದಟ್ ಐಸಕ್ ಇನ್ ಯುವರ್ ಲೈಫ್ ಅಂಡ್ ಕಿಲ್ ಹಿಮ್ ಇನ್ ಸಚ್ ಎ ವೇ ದಟ್ ಹಿ ವಿಲ್ ನೆವರ್ ಲಿವ್ ಅಗೇನ್. ಆದ್ದರಿಂದ ನಿಮ್ಮ ಜೀವಿತದಲ್ಲಿರುವಂತಹ ಇಂಥ ಐಸಾಕನನ್ನು ತೆಗೆದುಕೊಂಡು ಹೋಗಿರಿ ಮತ್ತು ಆ ರೀತಿಯಾಗಿ ನೀವು ಕೊಲ್ಲಬೇಕು. ಅದು ಇನ್ನೆಂದಿಗೂ ಜೀವಂತ ಉಳಿಬಾರದು. ಇಟ್ ವಿಲ್ ಬಿ ಡಿಫಿಕಲ್ಟ್. ಅದು ನಿಮಗೆ ಕಷ್ಟ ಅನಿಸಬಹುದು. ಬಟ್ ಯು ಹ್ಯಾವ್ ಟು ಡೂ ಇಟ್. ಆದರೆ ನೀವು ಇದನ್ನು ಮಾಡಬೇಕಾಗಿದೆ. ಇಫ್ ಯು ವಾಂಟ್ ಟು ಗೆಟ್ ಎ ಸ್ಪೆಷಲ್ ಬ್ಲೆಸ್ಸಿಂಗ್, ನಿಮಗೆ ಒಂದು ವಿಶೇಷವಾದ ಆಶೀರ್ವಾದ ಬೇಕಿದ್ದರೆ, ದ ಥರ್ಡ್ ಸ್ಟೆಪ್, ಮೂರನೇ ಹೆಜ್ಜೆ. ವರ್ಸ್ 3. ಅಬ್ರಹಾಮ್ ರೋಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂಡ್ ಸ್ಯಾಡಲ್ಡ್ ಹಿಸ್ ಡೊಂಕೀಸ್ ಅಂಡ್ ಟುಕ್ ಟೂ ಆಫ್ ಹಿಸ್ ಯಂಗ್ ಮೆನ್ ವಿತ್ ಹಿಮ್ ಅಂಡ್ ಐಸಕ್ ಹಿಸ್ ಸನ್ ಅಂಡ್ ಕ್ಲೇವ್ ದ ವುಡ್ ಫಾರ್ ದ ಬರ್ನ್ ಆಫರಿಂಗ್ ಅಂಡ್ ರೋಸ್ ಅಪ್ ಅಂಡ್ ವೆಂಟ್ ಇನ್ ಟು ದ ಪ್ಲೇಸ್ ಆಫ್ ವಿಚ್ ಗಾಡ್ ಹ್ಯಾಡ್ ಟೋಲ್ಡ್ ಹಿಮ್. ಬೆಳಿಗ್ಗೆ ಅಬ್ರಾಹ್ಮನ ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಅಬ್ರಹಾಮ್ ಇಸ್ ಅನ್ ಓಲ್ಡ್ ಮ್ಯಾನ್, ಹಿ ಮಸ್ಟ್ ಬಿ 130 ಮಿನಿಮಮ್. ಅಬ್ರಹಾಮನು ಬಹಳ ಮುದುಕರಾದ ವ್ಯಕ್ತಿ ಆಗಿದ್ದಾನೆ. ಬಹುಶಃ 130 ವರ್ಷವಾದರೂ ಕನಿಷ್ಠ ಆತನಿಗೆ ಆಗಿರಬಹುದು. ಬಟ್ ಹಿ ಪ್ರಿಪೇರ್ಡ್ ದ ಡೋಂಕೀಸ್. ಆದರೆ ಆತನು ಕತ್ತೆಯನ್ನು ಸಿದ್ಧಪಡಿಸಿದ. ಹಿ ಹ್ಯಾಡ್ ಮೋರ್ ದನ್ 1000 ಸರ್ವೆಂಟ್ಸ್ ಅಟ್ ದಟ್ ಟೈಮ್. ಆ ದಿನಗಳಲ್ಲಿ ಆತನಲ್ಲಿ 1000 ಮಿಕ್ಕಿ ಸೇವಕರು ಅಥವಾ ಗುಲಾಮರು ಇದ್ರು. ಹಿ ಡಿಡ್ ನಾಟ್ ವೇಟ್ ಫಾರ್ ದ ಸರ್ವೆಂಟ್ಸ್ ಟು ಕಮ್. ಆದರೆ ದಾಸರು ಅಥವಾ ಸೇವಕರು ಬಂದು ಈ ಕೆಲಸ ಮಾಡೋದಕ್ಕಾಗಿ ಆತನು ಕಾಯಲಿಲ್ಲ. ಹಿ ಪ್ರಿಪೇರ್ಡ್ ದ ಡೊಂಕೀಸ್. ಆತನು ತಾನೇ ಕತ್ತೆಗಳನ್ನು ಸಿದ್ಧಪಡಿಸಿದ. ಹಿ ಪ್ರಿಪೇರ್ಡ್ ದ ಫೈರ್ ವುಡ್. ಆತನು ಕಟ್ಟಿಗೆಯನ್ನು ಕೂಡ ಆತನೇ ಸಿದ್ಧಪಡಿಸಿದ. ದಿಸ್ 130 ಇಯರ್ಸ್ ಓಲ್ಡ್ ಮ್ಯಾನ್ ಈಸ್ ಲೋಡಿಂಗ್ ದ ಫೈರ್ ವುಡ್ ಆನ್ ಟಾಪ್ ಆಫ್ ದ ಡೊಂಕೀಸ್. 130 ವರ್ಷ ಪ್ರಾಯದ ಈ ಮುದುಕನು ಆ ಕತ್ತೆಯ ಮೇಲೆ ಕಟ್ಟಿಗೆಯನ್ನು ಹೇರಿ ಅದನ್ನು ಸೆಟ್ ಮಾಡ್ತಾ ಇದ್ದಾನೆ. ಹಿ ವಾಸ್ ಇನ್ ಎ ಹರಿ ಟು ಒಬೇ ಗಾಡ್. ಆತನು ದೇವರಿಗೆ ವಿಧೇಯನಾಗುವುದಕ್ಕೆ ಅವಸರ ಪಡ್ತಾ ಇದ್ದ. ಸಮ್ ಪೀಪಲ್ ವಿಲ್ ಟೇಕ್ 3.5 ಇಯರ್ಸ್ ಟು ಥಿಂಕ್ ಅಬೌಟ್ ವೆದರ್ ಐ ಶುಡ್ ಒಬೇ ಆರ್ ನಾಟ್. ಕೆಲವು ಜನರು ದೇವರ ಮಾತಿಗೆ ನಾನು ವಿಧೇಯನಾಗಬೇಕೋ ಬೇಡವೋ ಎಂಬುದಾಗಿ ಯೋಚನೆ ಮಾಡುವುದಕ್ಕೆ 3.5 ವರ್ಷ ತೆಗೆದುಕೊಳ್ತಾರೆ. ಡೋಂಟ್ ಡಿಲೇ ಒಬಿಡಿಯನ್ಸ್. ಅದರಿಂದ ನಾವು ತಡ ಮಾಡುವುದು ಕೂಡ ಅದು ಅವಿಧೇಯತೆ ಆಗ್ತದೆ. ಬಿ ಇನ್ ಎ ಹರಿ ಟು ಒಬೇ ಗಾಡ್. ಆದರೆ ದೇವರಿಗೆ ವಿಧೇಯನಾಗುವುದಕ್ಕೋಸ್ಕರ ನಾವು ಅವಸರ ಪಡಬೇಕು. ಅಂಡ್ ಹಿ ವೆಂಟ್ ಟು ದ ಪ್ಲೇಸ್ ಗಾಡ್ ಹ್ಯಾಡ್ ಟೋಲ್ಡ್ ಹಿಮ್. ದೇವರು ಹೇಳಿದ ಆ ಸ್ಥಳಕ್ಕೆ ಆತನು ಹೋದನು. I had been to Jerusalem 7 times. ನಾನು ಯೆರೂಸಲೇಮಿಗೆ 7 ಸಾರಿ ಹೋಗಿದ್ದೇನೆ. So when I am talking about these places, I can visualize it. ನಾನು ನಿಮ್ಮೊಂದಿಗೆ ಮಾತನಾಡುವಾಗ ಆ ಸ್ಥಳಗಳು ನನ್ನ ಮುಂದೆ ದೃಶ್ಯ ರೂಪವಾಗಿ ಕಣ್ಣ ಮುಂದೆ ಬರ್ತವೆ. Abraham left his place. ಅಬ್ರಹಾಮನು ತನ್ನ ಸ್ಥಳವನ್ನು ಬಿಟ್ಟ. And this 130 year old man is walking. 130 ವರ್ಷ ಪ್ರಾಯದ ಈ ಮುದುಕ ಆತನು ನಡೀತಾ ಇದ್ದಾನೆ. On those days there were not many people in that area. ಆ ಸ್ಥಳದಲ್ಲಿ ಆ ಪ್ರದೇಶದಲ್ಲಿ ಬಹಳಷ್ಟು ಜನರು ಅಲ್ಲಿ ಇರಲಿಲ್ಲ. ಇಟ್ ವಾಸ್ ಥಿನ್ಲಿ ಪಾಪ್ಯುಲೇಟೆಡ್. ಅದು ಬಹಳ ವಿರಳವಾದ ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶವಾಗಿತ್ತು. ಈವನ್ ನೌ ಇಟ್ ಇಸ್ ಥಿನ್ಲಿ ಪಾಪ್ಯುಲೇಟೆಡ್. ಈಗಲೂ ಕೂಡ ಅಲ್ಲಿ ಜನಸಂಖ್ಯೆ ಬಹಳ ವಿರಳವಾಗಿದೆ. ಟೂ ಮೆನಿ ಪೀಪಲ್ ಆರ್ ಡಿಫರೆಂಟ್ ಪಾಕೆಟ್ಸ್ ಇನ್ ಜೆರೂಸಲೇಮ್ ಇನ್ ಬೆರ್ಷೆಬಾ ಇನ್ ಸಚ್ ಪ್ಲೇಸಸ್ ಬಟ್ ಆಫ್ಟರ್ ದಟ್ ಇಟ್ ಇಸ್ ಬ್ಯಾರನ್. ಅನೇಕ ಜನರು ಯೆರೂಸಲೇಮ್ನಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಿದ್ದಾರೆ, ಆದರೆ ಈ ಸ್ಥಳದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇದೆ. ಅಬ್ರಹಾಮ್ ಇಸ್ ವಾಕಿಂಗ್. ಅಬ್ರಹಾಮನು ನಡೀತಾ ಇದ್ದಾನೆ. ಹಿ ಶುಡ್ ಹ್ಯಾವ್ ಸೀನ್ ಎ ಸ್ಮಾಲ್ ಹಿಲ್. ಅಲ್ಲಿ ಆತನೊಂದು ಚಿಕ್ಕ ಬೆಟ್ಟವನ್ನು ಕಾಣ್ತಾ ಇದ್ದಾನೆ. ಹಿಸ್ ಮೈಂಡ್ ಶುಡ್ ಹ್ಯಾವ್ ಟೋಲ್ಡ್ ಹಿಮ್. ಆತನ ಮನಸ್ಸು ಹೀಗೆ ಹೇಳಿರಬಹುದು, ದಿಸ್ ಇಸ್ ಎ ಗುಡ್ ಪ್ಲೇಸ್, ಇದು ಒಳ್ಳೆಯ ಸ್ಥಳ. ದೇರ್ ಇಸ್ ಎ ಗುಡ್ ರಾಕ್ ದೇರ್. ಅಲ್ಲಿ ಒಂದು ಉತ್ತಮ ಬಂಡೆ ಇದೆ. ಟೇಕ್ ಯುವರ್ ಸನ್ ದೇರ್ ಅಂಡ್ ಸ್ಯಾಕ್ರಿಫೈಸ್ ಹಿಮ್. ನಾನು ಈ ಸ್ಥಳದಲ್ಲಿ ನನ್ನ ಮಗನನ್ನು ಯಜ್ಞವಾಗಿ ಸಮರ್ಪಿಸಿ ನನ್ನ ಕಾರ್ಯ ಮುಗಿಸಿ ಬಿಡ್ತೇನೆ. ವೆದರ್ ಯು ಆರ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಹಿಮ್ ದೇರ್ ಆರ್ ಹಿಯರ್, ವಾಟ್ ಡಿಫರೆನ್ಸ್ ಇಟ್ ಮೇಕ್ಸ್? ನಾನು ಅಲ್ಲಿ ಹೋಗಿ ಯಜ್ಞ ಸಮರ್ಪಿಸ್ತೇನೋ ಇಲ್ಲಿ ಹೋಗಿ ಯಜ್ಞ ಸಮರ್ಪಿಸ್ತೇನೋ ಇದರಲ್ಲಿ ಏನು ವ್ಯತ್ಯಾಸವಿದೆ? ಎಲ್ಲಿ ಬೇಕಾದರೂ ಮಾಡ್ತೇನೆ. ಹಿ ಡಿಡ್ ನಾಟ್ ಯೂಸ್ ಹಿಸ್ ಇಡಿಯಟ್ ಬಾಕ್ಸ್. ಆತನು ತನ್ನ ಮೂರ್ಖ ಪೆಟ್ಟಿಗೆಯನ್ನು ಇದಕ್ಕಾಗಿ ಉಪಯೋಗಿಸಲಿಲ್ಲ. ಐ ಹ್ಯಾವ್ ಟೂ ನೇಮ್ಸ್ ಫಾರ್ ದಿಸ್ ಬ್ರೈನ್. ಈ ಮೆದುಳಿಗೆ ನನ್ನಲ್ಲಿ 2 ಹೆಸರುಗಳಿವೆ. ಇಡಿಯಟ್ ಬಾಕ್ಸ್,
ಒಂದು ಮೂರ್ಖ ಪೆಟ್ಟಿಗೆ, ಮಟನ್ ಮೀಟ್, ಇನ್ನೊಂದು ಮಾಂಸದ ಪೆಟ್ಟಿಗೆ. When God will tell you something, don't apply your idiot box. ದೇವರು ನಿಮಗೆ ಏನಾದರೂ ನಿರ್ದಿಷ್ಟವಾಗಿ ತಿಳಿಯಪಡಿಸುವಾಗ ನಿಮ್ಮ ಈ ಮೂರ್ಖ ಪೆಟ್ಟಿಗೆ ಆಲೋಚನೆ ಕೇಳಬೇಡಿ. When God will speak to somebody about tithing, they will think, how much is tithing? 1 rupee for 100 rupees or 1 rupee for 1,000 rupees? ದಶಮಾಂಶದ ಕುರಿತಾಗಿ ಸಭೆಯಲ್ಲಿ ಬೋಧಿಸಲ್ಪಡುವಾಗ ಕೆಲವರು ಈ ರೀತಿಯಾಗಿ ಆಲೋಚನೆ ಮಾಡ್ತಾರೆ. 1 rupee ಹಾಕುವುದು 100 rupee ಆದಾಯ ಬರುವಾಗಲೋ ಅಥವಾ 1,000 rupee ಆದಾಯ ಬರುವಾಗಲೋ. Don't apply your idiot box when God is saying something to you. ದೇವರು ನಿಮ್ಮೊಂದಿಗೆ ಸ್ಪಷ್ಟವಾಗಿ ಮಾತನಾಡುವಾಗ ಈ ಮೂರ್ಖ ಪೆಟ್ಟಿಗೆ ಆಲೋಚನೆ ಕೇಳಲಿಕ್ಕೆ ಹೋಗಬೇಡ. When God will speak to somebody to take water baptism, they will say, should I do it or somebody else do it? ಕೆಲವು ಸಲ ದೇವರು ನೀರಿನ ದೀಕ್ಷಾಸ್ನಾನಕ್ಕೆ ಒಳಪಡಬೇಕು ಎಂಬುದಾಗಿ ಹೇಳುವಾಗ ಇದು ನನಗೆ ಹೇಳ್ತಾ ಇರೋದು ಅಥವಾ ಇನ್ಯಾರಿಗೆ ಹೇಳ್ತಾ ಇದ್ದಾನೋ? They will say, let me ask my wife whether I should take baptism or not. ಅವರು ಹೀಗೆ ಉತ್ತರಿಸ್ತಾರೆ, ನನ್ನ ಹೆಂಡತಿ ಹತ್ರ ಹೋಗಿ ಒಂದು ಮಾತು ಕೇಳ್ತೇನೆ, ನಾನು ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕೋ ಬೇಡವೋ. I'm not talking about Udupi people. ನಾನು ಇದೆಲ್ಲ ಉಡುಪಿಯ ಜನರ ಬಗ್ಗೆ ಮಾತನಾಡುವುದಲ್ಲ. I'm talking about Kerala people in Kerala. ನಾನು ಕೇರಳದ ಜನರು ಕೇರಳದಲ್ಲಿ ಇದ್ದಾರೆ ಅವರ ಬಗ್ಗೆ ಮಾತನಾಡ್ತೇನೆ. Suppose you have a motor scooter. ನಿಮ್ಮಲ್ಲಿ ಒಂದು ಮೋಟಾರ್ ಸ್ಕೂಟರ್ ಇದೆ. You are going to Udupi city. ನೀನು ಉಡುಪಿ ಸಿಟಿಗೆ ಬರ್ತಾ ಇದ್ಯಾ? ಯು ಆರ್ ಗೋಯಿಂಗ್ ಇನ್ ಟುಕ್ 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 ಟುಕ್, ಯು ಆರ್ ಗೋಯಿಂಗ್, ನೀನು ಟುಕ್ 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 ಮಾಡ್ಕೊಂಡು ಹೋಗ್ತಾ ಇದ್ಯಾ? ಆನ್ ದಟ್ ಡೇ ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ. ಆ ದಿನ ಅಲ್ಲಿ ಯಾವುದೇ ವಿದ್ಯುತ್ ಇಲ್ಲ. ಸೋ ಎ ಪೊಲೀಸ್ ಕಾನ್ಸ್ಟೇಬಲ್ ಇಸ್ ಸ್ಟ್ಯಾಂಡಿಂಗ್ ದೇರ್. ಒಬ್ಬ ಪೊಲೀಸ್ ಅಲ್ಲಿ ನಿಂತ್ಕೊಂಡಿದ್ದಾನೆ. ಹಿ ಹ್ಯಾಸ್ ಎ ಸೈನ್ ಬೋರ್ಡ್. ಅವನ ಹತ್ರ ಒಂದು ಬೋರ್ಡ್ ಇದೆ, ಸ್ಟಾಪ್, ಸೂಚನಾ ಫಲಕ ಇದೆ, ನಿಲ್ಲಿಸು ಎಂಬುದಾಗಿ. ವಿಲ್ ಯು ಸೇ ಲೆಟ್ ಮಿ ಗೋ ಅಂಡ್ ಆಸ್ಕ್ ಮೈ ವೈಫ್ ವೆದರ್ ಐ ಶುಡ್ ಸ್ಟಾಪ್ ಆರ್ ನಾಟ್? ಆ ಗಳಿಗೆಯಲ್ಲಿ ನೀನು ನನ್ನ ಹೆಂಡತಿ ಹತ್ರ ಒಂದು ಮಾತು ಕೇಳಿ ಬರ್ತೇನೆ, ನಿಲ್ಲಿಸಬೇಕೋ ಬೇಡೋ ಎಂಬುದಾಗಿ ಆ ತರ ಯೋಚನೆ ಮಾಡ್ತೀಯಾ? ಇಫ್ ಯು ನೋ ಟು ಸ್ಟಾಪ್ ದ ಮೋಟಾರ್ ಸ್ಕೂಟರ್ ವೆನ್ ಆನ್ ಆರ್ಡಿನರಿ ಕಾನ್ಸ್ಟೇಬಲ್ ಇಸ್ ಟೆಲ್ಲಿಂಗ್ ಯು ಟು ಸ್ಟಾಪ್, ವೈ ಡೋಂಟ್ ಯು ಒಬೇ ಗಾಡ್ ಆಲ್ಮೈಟಿ? ನಿನ್ನ ಸ್ಕೂಟರ್ ನ ಆ ಸೂಚನೆ ನೋಡಿದ ತಕ್ಷಣ ನಿಲ್ಲಿಸುವಷ್ಟು ಬುದ್ಧಿ ನಿನಗೆ ಇರುವುದಾದ್ರೆ ದೇವರು ಸ್ಪಷ್ಟವಾಗಿ ನಿನ್ನೊಂದಿಗೆ ಮಾತನಾಡುವಾಗ ವಿಧೇಯನಾಗಲಿಕ್ಕೆ ನೀನು ಯಾಕೆ ತಡ ಮಾಡುತ್ತೀಯಾ? I did not come here to baptize you. ನಾನು ನಿಮಗೆ ದೀಕ್ಷಾಸ್ನಾನ ಮಾಡಿಸುವುದಕ್ಕಾಗಿ ಇಲ್ಲಿ ಬರಲಿಲ್ಲ. I came here to tell you that you must obey God whether it is convenient to you or not. ನಾನು ನಿಮಗೆ ಇದನ್ನು ಹೇಳಲಿಕ್ಕೆ ಬಂದಿದ್ದೇನೆ, ನೀವು ದೇವರಿಗೆ ಖಡಾಖಂಡಿತವಾಗಿ ವಿಧೇಯರಾಗಬೇಕು, ನಿಮಗೆ ಅನುಕೂಲವಾದ ರೀತಿಯಲ್ಲಿ ವಿಧೇಯರಾಗುವುದಲ್ಲ. Total obedience. ನಾವು ಸಂಪೂರ್ಣವಾದ ವಿಧೇಯತೆ ತೋರಿಸಬೇಕು. He went to the place that God had told him. ಆತನು ದೇವರು ಹೇಳಿದ ಅದೇ ಸ್ಥಳಕ್ಕೆ ಹೋದ. He did not look for a convenient place, but he obeyed 100%. ಆತನು ತನಗೆ ಅನುಕೂಲವಾದ ಯಾವುದಾದ್ರು ಸ್ಥಳ ಉಂಟು ಎಂಬುದಾಗಿ ಹುಡುಕಾಡಲಿಲ್ಲ. ದೇವರಿಗೆ ಸಂಪೂರ್ಣ ವಿಧೇಯನಾದ, ದೇವರು ಹೇಳಿದ ಸ್ಥಳಕ್ಕೆ ಹೋದ. A partial obedience is partial disobedience. ನಾವು ಭಾಗಶಃ ವಿಧೇಯರಾಗ್ತಾ ಇದ್ರೆ ಅದು ಭಾಗಶಃ ಅವಿಧೇಯತೆ ಎಂಬುದಾಗಿ ಪರಿಗಣಿಸಲ್ಪಡುತ್ತದೆ. Write down. A delayed obedience is the brother of disobedience. ನಾವು ವಿಳಂಬವಾಗಿ ವಿಧೇಯತೆ ತೋರಿಸುವುದಾದರೆ ಇದು ಅವಿಧೇಯತೆಯ ಸಹೋದರ ಆಗಿದ್ದಾನೆ. Verse 4th point. ನಾಲ್ಕನೇ ಹೆಜ್ಜೆ. Verse 4. On the third day, Abraham lifted up his eyes and saw the place afar off. ಮೂರನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಿತು. He walked for 3 days. ಆತನು ಹಾಗಾದರೆ 3 ದಿವಸಗಳಷ್ಟು ನಡೆದುಕೊಂಡು ಹೋಗಿದ್ದಾನೆ. God forced him to walk for 3 days. ದೇವರು ಆತನಿಗೆ 3 ದಿವಸದಷ್ಟು ನಡೆಯಲಿಕ್ಕೆ ಆತನು ಒತ್ತಾಯ ಪಡಿಸಿದ್ದಾನೆ. Why God made his friend Abraham, old man, to walk for 3 days through the desert? ತನ್ನ ಸ್ನೇಹಿತನೆಂಬುದಾಗಿ ದೇವರು ಪರಿಗಣಿಸುವ ಈ ಮುದುಕನಾದ ಅಬ್ರಹಾಮನನ್ನ 3 ದಿವಸಗಳಷ್ಟು ನಡೆಯುವಂತೆ ದೇವರು ಯಾಕೆ ಮಾಡಿದ? Hear me. ಕೇಳಿಸಿಕೊಳ್ಳಿ. Abraham is walking. ಅಬ್ರಹಾಮ್ ನಡೀತಾ ಇದ್ದಾನೆ. ಐಸಕ್ ಇಸ್ ಇನ್ ಫ್ರಂಟ್ ಆಫ್ ಹಿಮ್. ಇಸಾಕನು ಆತನ ಎದುರುಗಡೆ ಇದ್ದಾನೆ. ಅಂಡ್ ಅಬ್ರಹಾಮ್ ಇಸ್ ಲುಕಿಂಗ್ ಅಟ್ ದ ಬಾಡಿ ಆಫ್ ಐಸಕ್. ಅಬ್ರಹಾಮನು ಇಸಾಕನ ದೇಹವನ್ನ ನೋಡ್ತಾ ಇದ್ದಾನೆ. ಇಸ್ ಎ 30-year-old ಯಂಗ್ ಮ್ಯಾನ್. ಆತನು 30 ವರ್ಷದ ಯೌವನಸ್ಥ. ಅಬ್ರಹಾಮ್ ಇಸ್ ಸೀಯಿಂಗ್ ಇಸ್ ಮಸಲ್ಸ್. ಅಬ್ರಹಾಮನು ತನ್ನ ಭುಜವನ್ನು ತಟ್ಟುತ್ತಾ ಇದ್ದಾನೆ. ಅಬ್ರಹಾಮ್ ಇಸ್ ಸೀಯಿಂಗ್ ಐಸಕ್ಸ್ ಮಸಲ್ಸ್. ಹಾಗೆ ಅಬ್ರಹಾಮನು ಇಸಾಕನ ತೊಡೆಗಳನ್ನ, ಮಾಂಸಖಂಡಗಳನ್ನು ನೋಡ್ತಾ ಇದ್ದಾನೆ. ಅಂಡ್ ಇಸ್ ಮೈಂಡ್ ಇಸ್ ಟೆಲ್ಲಿಂಗ್ ಹಿಮ್, ಆರ್ ಯು ಗೋಯಿಂಗ್ ಟು ಕಟ್ this body into small pieces and burn it? ಮತ್ತು ಆತನ ಮನಸ್ಸು ಆತನಿಗೆ ಪ್ರಶ್ನೆ ಆಗ್ತಾ ಇದೆ, ಇಂತ ಸುಂದರವಾದ ಈ ಬಲಿಷ್ಠರದ ಯೌವನಸ್ಥರನ್ನ ನೀನು ತುಂಡು ತುಂಡು ಮಾಡಿ ಸಮರ್ಪಣೆ ಮಾಡಿ ಕೊಡ್ತೀಯಾ? Abraham's heart is beating so fast. ಅಬ್ರಹಾಮನ ಹೃದಯ ಅಷ್ಟು ವೇಗವಾಗಿ ಬಡಿದುಕೊಳ್ತಾ ಇದೆ. In the night, everybody is sleeping. ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗ್ತಾರೆ. 2 servants, 2 donkeys, Abraham and Isaac in the center.
ಎರಡು ಕತ್ತೆಗಳು, ಎರಡು ಸೇವಕರು, ಅಬ್ರಹಾಮ ಮತ್ತು ಇಸಾಕ ಮತ್ತು ಕತ್ತೆ. ಬಿಕಾಸ್ ದೇ ವೇರ್ ವಾಕಿಂಗ್ ಥ್ರೂ ದ ಡೆಸರ್ಟ್, ಎವ್ರಿಬಡಿ ಇಸ್ ಫಾಸ್ಟ್ ಅಸ್ಲೀಪ್. ಆ ಸಮಯದಲ್ಲಿ ಎಲ್ಲರೂ ಕೂಡ ನಿದ್ರಾವಸ್ಥೆಯಲ್ಲಿ ಇದ್ದಾರೆ, ಎವ್ರಿಬಡಿ, ಪ್ರತಿಯೊಬ್ಬರು ಕೂಡ. ಬಟ್ ನಾಟ್ ಅಬ್ರಹಾಮ್. ಆದರೆ ಅಬ್ರಹಾಮನ್ ನಿದ್ರಿಸ್ತಾ ಇಲ್ಲ. ಓನ್ಲಿ ಹಿ ನೋಸ್ ದಟ್ ವಾಟ್ ಹಿ ಇಸ್ ಗೋಯಿಂಗ್ ಟು ಡೂ. ಆತನು ಏನು ಮಾಡಲಿಕ್ಕಿದ್ದಾನೆ ಎಂಬುದು ಅದು ಆತನಿಗೆ ಮಾತ್ರ ಗೊತ್ತಿದೆ. ಹಿ ವಿಲ್ ಲಿಫ್ಟ್ ಅಪ್ ಹಿಸ್ ಹೆಡ್. ಆತನು ಕಣ್ಣೆತ್ತಿ ನೋಡ್ತಾನೆ. ಲುಕ್ ಅಟ್ ಹಿಸ್ ಸನ್. ಮಗನನ್ನು ನೋಡ್ತಾನೆ. ಇಸ್ ಬಿಲವಡ್ ಸನ್. ಆತನ ಅತ್ಯಂತ ಪ್ರಿಯ ಮಗನು. ಇಸ್ ಓನ್ಲಿ ಸನ್. ಒಬ್ಬನೇ ಮಗನು. ಇಸ್ ಡ್ರೀಮ್ ಅಂಡ್ ಪ್ರೈಡ್. ಆತನ ಕನಸು, ಆತನ ಹೆಮ್ಮೆ ಎನಿಸಿಕೊಳ್ಳುವ ಮಗನು. ಅಂಡ್ ಹಿ ವಿಲ್ ಸೇ ಹೌ ಐ ಕ್ಯಾನ್ ಡೂ ದಟ್. ಓ, ಆತನ ಮನಸ್ಸು ಹೇಳ್ತಾ ಇದೆ, ನಾನು ಇದನ್ನು ಹೇಗೆ ಮಾಡಬಲ್ಲೆ. ದೆನ್ ಹಿ ವಿಲ್ ಸೇ ಲೈಕ್ ದಿಸ್. ಆನಂತರ ಅವನು ಹೀಗೆ ಹೇಳ್ತಾನೆ, ಐ ಕ್ಯಾನ್ ಡೂ ಇಟ್, ನಾನು ಮಾಡಬಲ್ಲೆ. ಬಟ್ ಐ ವಿಲ್ ಡೂ ಇಟ್, ನಾನು ಮಾಡುತ್ತೇನೆ. ಬಿಕಾಸ್ ಗಾಡ್ ಆಸ್ಕ್ ಮೀ ಟು ಡೂ ಇಟ್. ಯಾಕಂದ್ರೆ ದೇವರು ಮಾಡಬೇಕೆಂಬುದಾಗಿ ನನ್ನಲ್ಲಿ ಕೇಳಿಕೊಂಡಿದ್ದಾನೆ. ಐ ವಿಲ್ ಬಿ ಇನ್ ಪೇನ್, ಬಟ್ ಐ ವಿಲ್ ಡೂ ಇಟ್. ನಾನು ಖಂಡಿತವಾಗಿ ದುಃಖವದಿಂದಲಾಗಿದ್ರೂ ಮಾಡಿ ಮಾಡ್ತೇನೆ. ಡೇ ಒನ್, ಮೊದಲನೇ ದಿವಸ, ಗಾಡ್ ಈಸ್ ಸೈಲೆಂಟ್, ದೇವರು ಮೌನವಾಗಿದ್ದಾನೆ. ಸೆಕೆಂಡ್ ಡೇ, ಎರಡನೇ ದಿನ, ಗಾಡ್ ಈಸ್ ಸೈಲೆಂಟ್, ದೇವರು ಮೌನವಾಗಿದ್ದಾನೆ. ಥರ್ಡ್ ಡೇ, ಮೂರನೇ ದಿನ, ಗಾಡ್ ರಿಯಲೈಸ್, ಈವನ್ ಇಫ್ ಐ ವಿಲ್ ಗಿವ್ ಇನ್ 3 days, 30 days, 300 days, 3000 days, ದಿಸ್ ಮ್ಯಾನ್ ಈಸ್ ನಾಟ್ ಗೋಯಿಂಗ್ ಟು ಗೋ ಬ್ಯಾಕ್. ದೇವರು 3 ದಿವಸವಲ್ಲ, 100 ದಿವಸವಲ್ಲ, 3000 ದಿವಸ ಮೌನವಾಗಿದ್ದರೂ ಕೂಡ ಈ ವ್ಯಕ್ತಿ ಹಿಂದಿರುಗಿ ಹೋಗಲಿಕ್ಕೆ ಸಿದ್ಧನಿಲ್ಲ. ಹಿ ವಿಲ್ ನಾಟ್ ಗೋ ಬ್ಯಾಕ್ ಟು ಕರ್ ವಾಪಸ್ಸಿ. ಆತನು ವಾಪಸ್ ಘರ್ ವಾಪಸ್ಸಿ ಹಿಂದಕ್ಕೆ ಹೋಗುವನಲ್ಲ. ಹಿ ವಿಲ್ ನಾಟ್ ಟರ್ನ್ ಬ್ಯಾಕ್ ಅಂಡ್ ಗೋ ಹೋಮ್. ಆತನು ಹಿಂತಿರುಗಿ ತನ್ನ ಮನೆಗೆ ಹೋಗುವನಲ್ಲ. ಹಿ ವಿಲ್ ನಾಟ್ ಗೆಟ್ ಅನದರ್ ಮ್ಯಾನ್ ಅಂಡ್ ಸ್ಯಾಕ್ರಿಫೈಸ್ ಹಿಮ್. ಆತನು ಬೇರೊಂದು ವ್ಯಕ್ತಿಯನ್ನು ತೆಗೆದುಕೊಂಡು ಆತನನ್ನು ಬಲಿ ಕೊಡುವನು ಅಲ್ಲ. ಹಿ ವಿಲ್ ನಾಟ್ ಗೆಟ್ ಎ ಬುಲ್ ಅಂಡ್ ಸ್ಯಾಕ್ರಿಫೈಸ್ ಇಟ್. ಅಥವಾ ಯಾವುದಾದ್ರೊಂದು ಎತ್ತನ್ನು ತೆಗೆದುಕೊಂಡು ಬಂದು ಇಸಾಕನ ಬದಲು ಅದನ್ನು ವಧಿಸುವಂತ ಮನುಷ್ಯನು ಅಲ್ಲ. ಗಾಡ್ ನ್ಯೂ ದಿಸ್ ಮ್ಯಾನ್ ಇಸ್ ಗೋಯಿಂಗ್ ಟು ಒಬೇ ಮೀ ಅಟ್ ಎನಿ ಕಾಸ್ಟ್. ಖಂಡಿತವಾಗಿ ದೇವರಿಗೆ ಗೊತ್ತಿತ್ತು ಈ ಮನುಷ್ಯನು ವಿಧೇಯನಾಗುತ್ತಾನೆ ಎಷ್ಟು ಬೆಲೆ ಕೊಟ್ಟಾದರೂ. When God realized that, he said, that is enough, you can do it here. ದೇವರು ಇದನ್ನು ಮನವರಿಕೆ ಮಾಡಿಕೊಂಡಾಗ ದೇವರು ಹೇಳ್ತಾನೆ, ಇದು ಸಾಕಾಯ್ತು. Fourth step, ನಾಲ್ಕನೇ ಹೆಜ್ಜೆ, don't go back, ನೀವು ಹಿಂಜಾರಿ ಹೋಗಬೇಡಿ. Don't quit, ನೀವು ಬಿಟ್ಟು ಬಿಡಬೇಡಿ. Don't go back to the place from your, where you have come, ನೀನು ಎಲ್ಲಿ ಪ್ರಾರಂಭ ಮಾಡಿದ್ಯೋ ಆ ಸ್ಥಳಕ್ಕೆ ವಾಪಸ್ ಹೋಗಬೇಡ. ಇನ್ ಹಿಬ್ರೂಸ್ 11:15 and 16 ಇಟ್ ಸೇಸ್ ಲೈಕ್ ದಿಸ್. ಇಬ್ರಿಯ 11:15 and 16 ಹೀಗೆ ಹೇಳ್ತದೆ, ಗಾಡ್ ಇಸ್ ನಾಟ್ ಅಶೇಮ್ಡ್ ಟು ಬಿ ಕಾಲ್ಡ್ ದೇರ್ ಫಾದರ್ ಹೂ ಡಿಡ್ ನಾಟ್ ಟರ್ನ್ ಬ್ಯಾಕ್ ಅಂಡ್ ಗೋ ಹೋಮ್. ಅವರು ತಮ್ಮನ್ನು ಎಂದಿಗೂ ಕೂಡ ಹಿಂದೆಯುವುದಕ್ಕೆ ಒಪ್ಪಿಸಿಕೊಡಲಿಲ್ಲ ಮತ್ತು ದೇವರು ಅವರ ದೇವರು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ದೇವರು ನಾಚಿಕೆ ಪಡಲಿಲ್ಲ. ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಿನ್ಸಿಪಲ್, ಈ ತತ್ವವನ್ನು ಅರ್ಥ ಮಾಡಿಕೊಳ್ಳಿ. ಗಾಡ್ ಇಸ್ ಸೋ ಪ್ರೌಡ್ ಟು ಬಿ ಕಾಲ್ಡ್ ದೇರ್ ಗಾಡ್ ಹೂ ಹ್ಯಾಡ್ ಆಪರ್ಚುನಿಟಿ ಟು ಗೋ ಬ್ಯಾಕ್ ಬಟ್ ಈವನ್ ದೆನ್ ಡಿಡ್ ನಾಟ್ ಗೋ ಬ್ಯಾಕ್. ಹಿಂಜಾರಿ ಹೋಗಬೇಕಾದ ಅನೇಕ ಅವಕಾಶಗಳಿದ್ದರೂ ಹಿಂಜಾರಿ ಹೋಗದೆ ದೇವರನ್ನೇ ಬಲವಾಗಿ ಅಂಟಿಕೊಂಡ ಈ ಜನರ ಬಗ್ಗೆ ದೇವರು ಹೇಳ್ತಾನೆ, ನಾನು ಇವರ ದೇವರಾಗಿದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ನಾಚಿಕೆ ಪಡುವುದಿಲ್ಲ. ಗಾಡ್ ಗೇವ್ ಹಿಮ್ 3 days to think and go back. ದೇವರು ಆತನಿಗೆ 3 ದಿವಸಗಳ ಅವಕಾಶ ಕೊಟ್ಟಿದ್ದ. ಸಾಕಷ್ಟು ಯೋಚನೆ ಮಾಡಿ ಬೇಕಾದ್ರೆ ವಾಪಸ್ ಹೋಗುವುದಾದ್ರೂ ಹೋಗಬಹುದು. God may give you time to go back, don't go back. ದೇವರು ನಿನಗೆ ಹಿಂಜಾರಿ ಹೋಗಲಿಕ್ಕೆ ಅವಕಾಶ ಕೊಟ್ಟರು ಕೂಡ ಹಿಂಜಾರಿ ಹೋಗಬೇಡ. The devil may tell you to go back, don't go back. ಸೈತಾನ ಹೇಳಬಹುದು ಈಗ ನೀನು ಹಿಂದಕ್ಕೆ ಹೋಗು ಎಂಬುದಾಗಿ, ಹೋಗಬೇಡ. Your family members and friends may tell you to go back, don't go back. ನಿನ್ನ ಕುಟುಂಬದ ಸದಸ್ಯರು, ನಿನ್ನ ಸ್ನೇಹಿತರು ಹೇಳಬಹುದು ಹಿಂಜಾರಿ ಹೋಗು ಎಂಬುದಾಗಿ, ಹಿಂಜಾರಿ ಹೋಗಬೇಡ. When God realized he will not go back, God said, okay, that is enough, you can sacrifice your son here. ಇಲ್ಲಿ ಇತರು ಎಷ್ಟು ಮಾತ್ರಕ್ಕೆ ಹಿಂಜಾರಿ ಹೋಗುವುದಿಲ್ಲ ಎಂಬುದಾಗಿ ದೇವರಿಗೆ ಮನವರಿಕೆ ಆದಾಗ ದೇವರು ಹೇಳ್ತಾನೆ, ಸಾಕು, ಈ ಸ್ಥಳದಲ್ಲಿ ನಿನ್ನ ಮಗನನ್ನು ವಧಿಸು. The fifth point, ಐದನೇ ಹೆಜ್ಜೆ, and Abraham said unto his young men, abide here with the donkeys and I and the Lord will go there and worship and come again to you. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. He is making a separation from donkeys and servants. ಆತನು ಕತ್ತೆಗಳಿಂದ ಮತ್ತು ತನ್ನ ಸೇವಕರಿಂದ ತನ್ನನ್ನೇ ಆತನು ಪ್ರತ್ಯೇಕಿಸಿಕೊಳ್ತಾ ಇದ್ದಾನೆ, ಬೇರ್ಪಡಿಸಿಕೊಳ್ತಾ ಇದ್ದಾನೆ. ಸ್ಟೆಪ್ ನಂಬರ್ 5, ಇದು ಐದನೇ ಹೆಜ್ಜೆ ಆಗಿದೆ. He is separated from donkeys and servants. ಆತನು ಕತ್ತೆಗಳಿಂದಲೂ ಸೇವಕರಿಂದಲೂ ಆತನು ಪ್ರತ್ಯೇಕಿಸಲ್ಪಟ್ಟ. Who is the donkey? ಕತ್ತೆ ಯಾರು? ದ ಬರ್ಡನ್ ಬೇರರ್ ಇಸ್ ದ ಡೋಂಗಿ. ಭಾರ ಹೊತ್ತುಕೊಳ್ಳುವಾತನು ಅದು ಕತ್ತೆ ಆಗಿದೆ. ಎ ಸಿನ್ನರ್ ಇಸ್ ಎ ಡೋಂಗಿ. ಪಾಪಿ ಅದು ಕತ್ತೆ ಆಗಿದೆ. ಹೂ ಇಸ್ ಎ ಸರ್ವೆಂಟ್. ಇಲ್ಲಿ ಸೇವಕ ಯಾರು? ಲಿವಿಂಗ್ ಇನ್ ದ ಸೇಮ್ ಹೌಸ್ ಬಟ್ ನಾಟ್ ಎ ಸನ್. ಅದೇ ಮನೆಯಲ್ಲಿ ವಾಸ ಮಾಡುತ್ತಾನೆ, ಆದರೆ ಮಗನ ಸ್ಥಾನ, ಪುತ್ರನ ಸ್ಥಾನ ಹೊಂದುವುದಕ್ಕೆ ಯೋಗ್ಯನಲ್ಲ. ವೆನ್ ಅಬ್ರಹಾಮ್ ಸಾ ದ ಪ್ಲೇಸ್ ಆಫ್ ವರ್ಷಿಪ್, ಅಬ್ರಹಾಮನು ಆರಾಧನೆ ಆ ಸ್ಥಳವನ್ನು ಆತನು ಗುರುತಿಸಿದಾಗ, ಟಿಲ್ ದಟ್ ಟೈಮ್ ದೇ ವೇರ್ ಹ್ಯಾವಿಂಗ್ ಎ ಯೂನಿಯನ್ ಸರ್ವಿಸ್.
ಅಲ್ಲಿ ತನಕ ಅವರು ಒಂದು ಒಗ್ಗಟ್ಟಿನ ಒಂದು ಆರಾಧನೆ ಸೇವೆ ಮಾಡ್ತಾ ಇದ್ರು. When Abraham saw the worship place, ಆದರೆ ದೇವರನ್ನು ಆರಾಧಿಸುವ ನಿರ್ದಿಷ್ಟ ಸ್ಥಳವನ್ನು ಅಬ್ರಹಾಮನು ಕಂಡುಕೊಂಡಾಗ, He said to the servants, ಆತನು ಸೇವಕನನ್ನ ಬದಿಗೆ ಸರಿಸಿದ, You be here, ನೀನು ಇಲ್ಲೇ ಇರು, Keep the donkeys also, ಹಾಗೆ ಕತ್ತೆಗಳು ಕೂಡ ಇಲ್ಲೇ ಇರಲಿ. Abraham, it is better to take the donkeys, you can ride on it. ಅಬ್ರಹಾಮನಿಗೆ ಬಹುಶಃ ಕತ್ತೆಯನ್ನು ಕರೆದುಕೊಂಡು ಹೋಗಿದ್ರೆ ಅದರ ಮೇಲೆ ಸವಾರಿ ಮಾಡಿಕೊಂಡು ಕುಳಿತುಕೊಂಡು ಹೋಗಬಹುದಾಗಿತ್ತು, ಅನುಕೂಲ ಇತ್ತು. You can carry the firewood, ಹಾಗೆ ಕಟ್ಟಿಗೆಯನ್ನು ಕೂಡ ಅದರ ಮೇಲೆ ಹೊತ್ತುಕೊಂಡು ಹೋಗಲಿಕ್ಕೆ ಸುಲಭವಾಗ್ತಿತ್ತು. Abraham said no. ಆದರೆ ಅಬ್ರಹಾಮ್ ಹೇಳ್ತಾನೆ, ಬೇಡ, ಕತ್ತೆ ಬೇಡ. ಫಾರ್ ವರ್ಷಿಪ್ ಐ ಮಸ್ಟ್ ಬಿ ಸೆಪರೇಟೆಡ್, ಆರಾಧನೆಗೋಸ್ಕರ ನಾನು ನನ್ನನ್ನೇ ಬೇರ್ಪಡಿಸಿಕೊಳ್ಳಬೇಕು. ಬಿ ಸೆಪರೇಟೆಡ್ ಫಾರ್ ವರ್ಷಿಪ್, ಆದ್ರಿಂದ ಆರಾಧನೆಗೋಸ್ಕರ ನಿಮ್ಮನ್ನು ನೀವು ಬೇರ್ಪಡಿಸಿಕೊಳ್ಳಿರಿ. ದ ಸಿಕ್ಸ್ತ್ ಪಾಯಿಂಟ್, ಆರನೇ ಹೆಜ್ಜೆ. ಅಂಡ್ ಹಿ ಟುಕ್ ದ ವುಡ್ ಆಫ್ ದ ಬಂಡ್ ಆಫರಿಂಗ್ ಅಂಡ್ ದೇ ಬೋತ್ ವೆಂಟ್ ಬೋತ್ ಆಫ್ ದಮ್ ಟುಗೆದರ್, ಅವರು ಇಬ್ಬರು ಜೊತೆ ಆಗಿ ಹೋದರು. The sixth point, aarane sangati, very important, baala pramukhyavadudu. The first point is very important, modalne sangati baala pramukhyavadudu. The sixth point is very important, hage aarane ee amsha kuda baala pramukhyavadudu. Abraham and Isaac walked together, ಅಬ್ರಹಾಮ್ ಮತ್ತು ಇಸಾಕ ಇಬ್ಬರು ಜೊತೆಯಾಗಿ ನಡೆದರು. ಇಟ್ ಇಸ್ ನಾಟ್ ಟಾಕಿಂಗ್ ಅಬೌಟ್ ಟೂ ಪೀಪಲ್ ವಾಕಿಂಗ್ ಟುಗೆದರ್, ಇಲ್ಲಿ ಇಬ್ಬರು ವ್ಯಕ್ತಿಗಳು ಒಟ್ಟಾಗಿ ನಡೆಯುವುದರ ಕುರಿತಾಗಿ. 130-year-old man ಅಂಡ್ 30-year-old man ವಾಕಿಂಗ್, ಇಟ್ ಇಸ್ ನಾಟ್ ದ ಫಿಸಿಕಲ್ ಟುಗೆದರ್ನೆಸ್. ಇಲ್ಲಿ 133 ವರ್ಷದ ಮುದುಕ 30 ವರ್ಷದ ಒಬ್ಬ ಯವನಸ್ಥ ಇಬ್ಬರು ಜೊತೆಯಾಗಿ ಸಾಗ್ತಾ ಇರುವುದು, ಇದು ಶಾರೀರಿಕವಾದ ಒಂದು ಐಕ್ಯತೆಯ ವಿಷಯವಲ್ಲ, ಬಟ್ ಎ ಸ್ಪಿರಿಚುವಲ್ ಯೂನಿಟಿ, ಇದೊಂದು ಆತ್ಮಿಕವಾದ ಐಕ್ಯತೆ. ಡು ಯು ವಾಂಟ್ ಟು ಬಿ ಸ್ಪೆಷಲಿ ಬ್ಲೆಸ್ಡ್ ಬೈ ಗಾಡ್ Almighty, sarvashaktanada devarinda ninu visheshavagi aashirvadisal padlikke bayasuttiya. Create unity, aikyateyanu untu madu. Write it down, baredittukolli. Unity will not happen by itself, ಐಕ್ಯತೆ ಎಂಬುದು ತನ್ನಷ್ಟಕ್ಕೆ ಅದು ಉಂಟಾಗುವುದಿಲ್ಲ. ಯು ಹ್ಯಾವ್ ಟು ಪೇ ಎ ಪ್ರೈಸ್ ಅಂಡ್ ಯು ಹ್ಯಾವ್ ಟು ಕ್ರಿಯೇಟ್. ನೀವು ಅದಕ್ಕೆ ತಕ್ಕ ಬೆಲೆ ಕೊಡಬೇಕಾಗ್ತದೆ ಮತ್ತು ಈ ಐಕ್ಯತೆಯನ್ನು ನೀವು ಸಾಧಿಸಿಕೊಳ್ಳಬೇಕಾಗ್ತದೆ. ಮೈ ನೇಚರ್ ಅಂಡ್ ಮೈ ವೈಫ್ಸ್ ನೇಚರ್ ಆರ್ ಎಂಟೈರ್ಲಿ ಡಿಫರೆಂಟ್. ನನ್ನ ಸ್ವಭಾವ, ನನ್ನ ಹೆಂಡತಿಯ ಸ್ವಭಾವ ಅದು ಸಂಪೂರ್ಣವಾಗಿ ವ್ಯತ್ಯಸ್ತವಾಗಿದೆ. ಐ ಲೈಕ್ ಚಪಾತಿ, ಶಿ ಲೈಕ್ಸ್ ರೈಸ್. ನನಗೆ ಚಪಾತಿ ಇಷ್ಟವಾಗ್ತದೆ, ಅವಳಿಗೆ ಅನ್ನ ಇಷ್ಟವಾಗ್ತದೆ. ಶಿ ಲೈಕ್ಸ್ ಫಿಶ್, ಐ ಲೈಕ್ ಚಿಕನ್. ಅವಳಿಗೆ ಮೀನು ಇಷ್ಟವಾಗ್ತದೆ, ನನಗೆ ಚಿಕನ್ ಇಷ್ಟವಾಗ್ತದೆ. ಐ ಲೈಕ್ ವೆಜಿಟೇಬಲ್ಸ್ ಕುಕ್ಡ್, ಶಿ ಲೈಕ್ ಸ್ಯಾಲಡ್, ಪ್ಲೈನ್ ಸ್ಯಾಲಡ್. ನನಗೆ ತರಕಾರಿ ಬೇಯಿಸಿ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಅವಳಿಗೆ ಹಸಿ ತರಕಾರಿ ಸ್ಯಾಲಡ್ ಮಾಡಿ ತಿನ್ನಲಿಕ್ಕೆ ಖುಷಿ ಆಗ್ತದೆ. ಐ ಲೈಕ್ ಚಾಯ್, ಶಿ ಲೈಕ್ಸ್ ಕಾಫಿ. ನನಗೆ ಚಾ ಇಷ್ಟವಾಗ್ತದೆ, ಅವಳಿಗೆ ಕಾಫಿ ಇಷ್ಟವಾಗ್ತದೆ. ಐ ವಾಂಟ್ ಟು ಪುಟ್ ಎವ್ರಿಥಿಂಗ್ ಇನ್ ಆರ್ಡರ್, ಶಿ ವುಡ್ ಲೈಕ್ ಟು ಸ್ಕ್ಯಾಟರ್ ಎವ್ರಿಥಿಂಗ್. ನನಗೆ ಎಲ್ಲ ವಸ್ತುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿಡುವಂತ ಒಂದು ಆಸಕ್ತಿ, ಆದರೆ ಅವಳು ಎಲ್ಲವನ್ನು ಎಲ್ಲೆಲ್ಲಿ ಬಿಸಾಡ್ತಾಳೆ. ಅವರ್ ನೇಚರ್ ಇಸ್ ಎಂಟೈರ್ಲಿ ಡಿಫರೆಂಟ್. ನಮ್ಮಿಬ್ಬರ ಸ್ವಭಾವ ಎಂಬುದು ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ. ಬಟ್ ವೆನ್ ಐ ಸ್ಟಡಿ ದ ಬೈಬಲ್, ಆದರೆ ನಾನು ಸತ್ಯವೇದ ಅಧ್ಯಯನ ಮಾಡಿದಾಗ, ಐ ಮೇಡ್ ಅಪ್ ಮೈ ಮೈಂಡ್, ನಾನು ನನ್ನ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿದೆ. ಐ ಸೆಟ್ ಟು ಮೈ ಸೆಲ್ಫ್, ನನಗೆ ನಾನು ಹೇಳಿಕೊಂಡೆ, ಐ ವಿಲ್ ಕ್ರಿಯೇಟ್ ಯುನಿಟಿ, ನಾನು ಐಕ್ಯತೆಯನ್ನು ಉಂಟು ಮಾಡುತ್ತೇನೆ. ಯುನಿಟಿ ವಿಲ್ ನಾಟ್ ಹ್ಯಾಪನ್ ಬೈ ಇಟ್ ಸೆಲ್ಫ್, ಐಕ್ಯತೆ ತನ್ನಷ್ಟಕ್ಕೆ ಅದು ತೋರಿ ಬರುವುದಿಲ್ಲ. ಕ್ರಿಯೇಟ್ ಯುನಿಟಿ, ಐಕ್ಯತೆಯನ್ನು ನಾವು ಉಂಟು ಮಾಡಬೇಕು. ವಿತ್ ಯುವರ್ ಸ್ಪೌಸ್, ನಿನ್ನ ಜೊತೆಗೆ ಸಂಗಾತಿ, ಪಾಸ್ಟರ್ಸ್ ಅಂಡ್ ಲೀಡರ್ಸ್ ಆಫ್ ದ ಚರ್ಚ್, ಕ್ರಿಯೇಟ್ ಯುನಿಟಿ. ದೇವರ ಸಭೆಯ ಸಭಾಪಾಲಕರು ನಾಯಕರು ಒಟ್ಟಾಗಿ ಐಕ್ಯತೆಯನ್ನು ನೀವು ಉಂಟು ಮಾಡಿರಿ. ಐ ಹ್ಯಾವ್ 5 children. ನನಗೆ 5 ಮಕ್ಕಳಿದ್ದಾರೆ. ಆಲ್ ಮೈ ಚಿಲ್ಡ್ರನ್ ಸ್ಟಡೀಡ್ ಔಟ್ಸೈಡ್ ದ ಹೌಸ್ ವೆನ್ ದೇ ವೆಂಟ್ ಟು ಕಾಲೇಜ್. ನನ್ನ 5 ಮಕ್ಕಳು ಕೂಡ ಕಾಲೇಜ್ ವಿದ್ಯಾಭ್ಯಾಸ ಮಾಡುವಾಗ ಅವರ ಮನೆಯಿಂದ ಹೊರಗಡೆ ಇದ್ದು ಅಲ್ಲೇ ಕಲ್ತಿದ್ದಾರೆ. ಆಲ್ ಮೈ ಚಿಲ್ಡ್ರನ್ ಸ್ಟಡೀಡ್ ಅಬ್ರೋಡ್. ನನ್ನ ಎಲ್ಲ ಮಕ್ಕಳು ಕೂಡ ಅವರು ವಿದೇಶದಲ್ಲಿ ಕಲ್ತಿದ್ದಾರೆ. ನನ್ ಆಫ್ ಮೈ ಚಿಲ್ಡ್ರನ್ ವೆಂಟ್ ಅವೇ ಫ್ರಮ್ ಗಾಡ್ ಈವನ್ ಫಾರ್ ಒನ್ ಡೇ. ಒಂದು ದಿವಸದ ಮಟ್ಟಿಗಾದರೂ ನನ್ನ ಒಂದೇ ಒಂದು ಮಗು ದೇವರಿಂದ ಅಗಲಿ ದೂರ ಹೋಗಲಿಲ್ಲ. ಪೀಪಲ್ ಕಮ್ ಅಂಡ್ ಆಸ್ಕ್ ಮೀ ವಾಟ್ ಈಸ್ ದ ಸೀಕ್ರೆಟ್. ಜನರಲ್ಲಿ ಬಂದು ಕೇಳ್ತಾರೆ ಇದರ ರಹಸ್ಯವೇನು. ದೇರ್ ಆರ್ ಫ್ಯೂ ಸೀಕ್ರೆಟ್, ಕೆಲವು ರಹಸ್ಯಗಳಿವೆ. ಬಟ್ ಒನ್ ಆಫ್ ದ ಮೇನ್ ಸೀಕ್ರೆಟ್ಸ್, ಅದರ ಮುಖ್ಯವಾದ ಒಂದು ರಹಸ್ಯ, ಮೈ ಸೆಲ್ಫ್ ಅಂಡ್ ಮೈ ವೈಫ್ ವಿ ಕ್ರಿಯೇಟೆಡ್ ಯುನಿಟಿ ಅಂಡ್ ವಿ ಪ್ರೇ ಫಾರ್ ಅವರ್ ಚಿಲ್ಡ್ರನ್. ನಾನು ಮತ್ತು ನನ್ನ ಹೆಂಡತಿ ನಮ್ಮ ನಡುವಿನಲ್ಲಿ ಐಕ್ಯತೆಯನ್ನು ಉಂಟು ಮಾಡಿಕೊಂಡು ನಮ್ಮ ಮಕ್ಕಳಿಗೋಸ್ಕರ ಎಡೆ ಬಿಡದೆ ಪ್ರಾರ್ಥನೆ ಮಾಡಿದ್ದೇವೆ. ಪೇರೆಂಟ್ಸ್ ಕ್ರಿಯೇಟ್ ಯುನಿಟಿ, ತಂದೆ ತಾಯಿಗಳು ನಿಮ್ಮ ನಡುವಿನಲ್ಲಿ ಐಕ್ಯತೆಯನ್ನು ಸ್ಥಾಪಿಸಿಕೊಳ್ಳಿರಿ. ಪಾಸ್ಟರ್ಸ್ ಕ್ರಿಯೇಟ್ ಯುನಿಟಿ, ಸಭಾಪಾಲಕರೇ ನಿಮ್ಮ ಸಭೆಯಲ್ಲಿ ನಾಯಕರ ನಡುವೆ ಐಕ್ಯತೆಯನ್ನು ಸ್ಥಾಪಿಸಿಕೊಳ್ಳಿರಿ. ವರ್ಸ್ 6, ದೇ ವಾಕ್ ಟುಗೆದರ್. ಆರನೇ ವಾಕ್ಯ ಹೇಳುತ್ತದೆ ಅಬ್ರಹಾಮ್ ಇಸಾಕ್ ಇಬ್ಬರು ಒಟ್ಟಾಗಿ ನಡೆದರು. ವರ್ಸ್ 8, ದೇ ವಾಕ್ ಟುಗೆದರ್. ಎಂಟನೇ ವಚನ ಹೇಳುತ್ತದೆ ಒಟ್ಟಾಗಿ ನಡೆದರು. ದೇ ಸ್ಟಾರ್ಟೆಡ್ ಟುಗೆದರ್, ಒಟ್ಟಾಗಿ ಪ್ರಾರಂಭ ಮಾಡಿದ್ದಾರೆ. ದೇ ಫಿನಿಶ್ಡ್ ಟುಗೆದರ್, ಒಟ್ಟಾಗಿ ಮುಗಿಸಿದ್ದಾರೆ. ಸ್ಟಾರ್ಟಿಂಗ್ ಟುಗೆದರ್ ಇಸ್ ನಾಟ್ ಇನಫ್, ಫಿನಿಶ್ ಟುಗೆದರ್. ಒಟ್ಟಾಗಿ ಪ್ರಾರಂಭಿಸುವುದು ಅಷ್ಟೇ ಮುಖ್ಯವಲ್ಲ, ಒಟ್ಟಾಗಿ ನಾವು ಮುಕ್ತಾಯಗೊಳಿಸುವುದು ಕೂಡ ಬಹಳ ಮುಖ್ಯವಾಗಿದೆ. ಪೇ ದ ಪ್ರೈಸ್, ಬೆಲೆ ಕೊಡಬೇಕು. The seventh point. ಏಳನೇ ಸಂಗತಿ. God help me. ದೇವರ ಸಹಾಯ ಮಾಡು. They were talking.
ಅವರು ಮಾತನಾಡ್ತಾ ಇದ್ರು. ಮೈ ಫಾದರ್ ಮೈ ಸನ್, ನನ್ನ ತಂದೆಯೇ ನನ್ನ ಮಗನೇ ಎಂಬುದಾಗಿ ಅಪ್ಪ ಮಗ ಮಾತನಾಡ್ತಾ ಇದ್ದಾರೆ. ಮೈ ಫಾದರ್ ಮೈ ಸನ್, ಎಂಟನೇ ವಚನದಲ್ಲಿ ಕೂಡ ನನ್ನ ಮಗನೇ ಎಂಬುದಾಗಿ ಅಬ್ರಹಾಮ್ ಹೇಳ್ತಾನೆ, ನನ್ನ ತಂದೆ ಎಂಬುದಾಗಿ ಇಸಾಕನು ಹೇಳ್ತಾನೆ. ದೇರ್ ವಾಸ್ ಎ ರಿಲೇಶನ್ಶಿಪ್ ವೆನ್ ದೇ ವರ್ ಟಾಕಿಂಗ್. ಅವರಿಬ್ಬರು ಪರಸ್ಪರ ಮಾತನಾಡುವಾಗ ಅವರ ನಡುವೆ ಒಂದು ಅನ್ಯೋನ್ಯವಾದ ಸಂಬಂಧ ಇತ್ತು. ಇನ್ ದ ಒರಿಜಿನಲ್ ಲ್ಯಾಂಗ್ವೇಜ್ ಇನ್ ಇಂಗ್ಲಿಷ್ ಮೈ ಫಾದರ್ ಮೈ ಸನ್, ಇಂಗ್ಲಿಷ್ ಭಾಷಾಂತರದಲ್ಲಿ ನನ್ನ ತಂದೆ ಎಂಬುದಾಗಿ ಇಸಾಕ್ ಹೇಳ್ತಾರೆ, ನನ್ನ ಮಗನೇ ಎಂಬುದಾಗಿ ಅಬ್ರಹಾಮ್ ಹೇಳ್ತಾರೆ. ಈವನ್ ಇನ್ ದ ಹಿಬ್ರೂ ಲ್ಯಾಂಗ್ವೇಜ್, ಇಬ್ರಿಯ ಭಾಷೆಯಲ್ಲಿ ಮೂಲ ಭಾಷೆಯಲ್ಲಿ ಕೂಡ ಆಗಿದೆ. ನಾಟ್ ಜಸ್ಟ್ ಕಾಲಿಂಗ್ ಅಪ್ಪ ಬಟ್ ಮೈ ಅಪ್ಪ, ಅಪ್ಪ ಎಂಬುದಾಗಿ ಇಲ್ಲಿ ಬರೆದಿದ್ರೆ ಮೂಲ ಭಾಷಾಂತರ ಹೀಗಿದೆ, ನನ್ನ ಅಪ್ಪ. ನಾಟ್ ಮಗನೇ ಬಟ್ ನನ್ನ ಮಗನೇ, ಮಗನೇ ಎಂಬುದಾಗಿ ಇಷ್ಟೇ ಅಲ್ಲ, ನನ್ನ ಮಗನೇ. ದೇರ್ ವಾಸ್ ಎ ರಿಲೇಶನ್ಶಿಪ್, ಅವರ ನಡುವೆ ಅಂತ ಒಂದು ಅನ್ಯೋನ್ಯ ಸಂಬಂಧವಿತ್ತು. ಲೆಟ್ ಮೀ ಆಸ್ಕ್ ಯು ಎ ಕ್ವೆಶ್ಚನ್, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಇಸ್ ದೇರ್ ರಿಲೇಶನ್ಶಿಪ್ ಇನ್ ಯುವರ್ ಹೋಮ್? ನಿಮ್ಮ ಕುಟುಂಬದಲ್ಲಿ ಒಂದು ಯಥಾರ್ಥವಾದ ಸಂಬಂಧ ಇದೆಯಾ? ಹಸ್ಬೆಂಡ್ ಅಂಡ್ ವೈಫ್, ಗಂಡ ಮತ್ತು ಹೆಂಡತಿ ನಡುವೆ ಸಂಬಂಧ ಸರಿ ಇದೆಯಾ? ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್, ತಂದೆ ಮತ್ತು ಮಕ್ಕಳ ನಡುವೆ ಸಂಬಂಧ ಸರಿ ಇದೆಯಾ? ಡು ಯು ವಾಂಟ್ ಟು ಬಿ ಬ್ಲೆಸ್ಡ್? ನೀವು ಆಶೀರ್ವದಿಸಲ್ಪಡಲು ಬಯಸುತ್ತೀರಾ? ಕ್ರಿಯೇಟ್ ಎ ರಿಲೇಶನ್ಶಿಪ್, ಸಂಬಂಧವನ್ನು ಸ್ಥಾಪಿಸಿಕೊಳ್ಳಿರಿ. ಇಟ್ ವಾಂಟ್ ಹ್ಯಾಪನ್ ಬೈ ಇಟ್ ಸೆಲ್ಫ್, ಯು ಹ್ಯಾವ್ ಟು ಕ್ರಿಯೇಟ್ ಇಟ್. ಸಂಬಂಧ ತಮ್ಮಷ್ಟಕ್ಕೆ ಮೂಡಿ ಬರುವುದಿಲ್ಲ, ಸಂಬಂಧವನ್ನು ನೀವು ಸ್ಥಾಪಿಸಿಕೊಳ್ಳಬೇಕು, ಸರಿಪಡಿಸಿಕೊಳ್ಳಬೇಕು. ವರ್ಸ್ 8, ಎಂಟನೇ ವಚನ, ದ 8th ಪಾಯಿಂಟ್, ಎಂಟನೇ ಸಂಗತಿ. ಅಬ್ರಹಾಮ್ ಸೆಡ್, ಮೈ ಸನ್, ಗಾಡ್ ವಿಲ್ ಪ್ರೊವೈಡ್ ಹಿಮ್ಸೆಲ್ಫ್ ಎ ಲ್ಯಾಂಬ್ ಫಾರ್ ಎ ಬರ್ಂಟ್ ಆಫರಿಂಗ್, ಸೋ ದೇ ವೆಂಟ್ ಬೋತ್ ಆಫ್ ದೆಮ್ ಟುಗೆದರ್. ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರೂ ಹೋದರು. ಐಸಕ್ ಇಸ್ ವಾಕಿಂಗ್ ಇನ್ ದ ಫ್ರಂಟ್, ಇಸಾಕನು ಎದುರು ಭಾಗದಲ್ಲಿ ಹೋಗ್ತಾ ಇದ್ದಾನೆ. ಹಿ ಗಾಟ್ ದ ಫೈರ್ ವುಡ್ ಆನ್ ಹಿಸ್ ಹೆಡ್, ಆತನು ತನ್ನ ತಲೆಯ ಮೇಲೆ ಕಟ್ಟಿಗೆ ಹೊತ್ತುಕೊಂಡು ನಡೀತಾ ಇದ್ದಾನೆ. ಅಬ್ರಹಾಮ್ ದ ಓಲ್ಡ್ ಮ್ಯಾನ್ ಇಸ್ ವಾಕಿಂಗ್, ಅಬ್ರಹಾಮನು ಮುದುಕನಾದವನು, ಆತನನ್ನು ಹಿಂಬಾಲಿಸಿಕೊಂಡು ಮೆಲ್ಲ ನಡೀತಾ ಇದ್ದಾನೆ. ಐಸಕ್ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ದ ಬರ್ಂಟ್ ಆಫರಿಂಗ್. ಈಗ ಇಸಾಕನಿಗೆ ಯಜ್ಞಕ್ಕೆ ಬೇಕಾದ ಪಶುವಿನ ಕುರಿತಾದ ಒಂದು ಆಲೋಚನೆ ಬರಲಿಕ್ಕೆ ಶುರುವಾಯಿತು. ಹಿ ಸೆಡ್, ಫಾದರ್, ಯು ಹ್ಯಾವ್ ದ ಫೈರ್, ಯು ಹ್ಯಾವ್ ದ ನೈಫ್, ಐ ಹ್ಯಾವ್ ದ ಫೈರ್ ವುಡ್, ವೇರ್ ಇಸ್ ದ ಲ್ಯಾಂಬ್? ಆಗ ಆತನು ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ನಿನ್ನ ಹತ್ರ ಕಟ್ಟಿಗೆ ಇದೆ, ಕತ್ತಿ ಇದೆ, ಆದರೆ ಯಜ್ಞಕ್ಕೆ ಬೇಕಾದ ಪಶುವಿನಲ್ಲಿ. ಐಸಕ್ ನ್ಯೂ ಅಬೌಟ್ ವರ್ಷಿಪ್, ಇಸಾಕನಿಗೆ ಆರಾಧನೆ ಕುರಿತಾಗಿ ಚೆನ್ನಾಗಿ ಗೊತ್ತಿತ್ತು. ಹೂ ಟಾಟ್ ಹಿಮ್ ಅಬೌಟ್ ದ ವರ್ಷಿಪ್, ಆತನಿಗೆ ಆರಾಧನೆ ಕುರಿತಾಗಿ ಕಲಿಸಿಕೊಟ್ಟದ್ದು ಯಾರು? ದೇರ್ ವಾಸ್ ನೋ ಪಾಸ್ಟರ್ ಅಟ್ ದಟ್ ಟೈಮ್, ಆ ದಿನಗಳಲ್ಲಿ ಯಾವುದೇ ಪಾಸ್ಟರ್ ಗಳಿರಲಿಲ್ಲ. ದೇರ್ ವಾಸ್ ನೋ ಪ್ರೀಸ್ಟ್ ಅಟ್ ದಟ್ ಟೈಮ್, ಯಾವುದೇ ಉಪದೇಶಗಳಲ್ಲಿರಲಿಲ್ಲ. ದೇರ್ ವಾಸ್ ನೋ ಸಂಡೇ ಸ್ಕೂಲ್ ಟೀಚರ್ ಅಟ್ ದಟ್ ಟೈಮ್, ಯಾವುದೇ ಭಾನುವಾರ ಶಾಲೆ ಉಪಾಧ್ಯಾಯರಲ್ಲಿರಲಿಲ್ಲ. ಹೂ ಟಾಟ್ ಹಿಮ್ ದ ಬೈಬಲ್? ಹಾಗಾದ್ರೆ ಆರಾಧನೆ ಕುರಿತಾಗಿ, ಸತ್ಯವೇದ ಕುರಿತಾಗಿ ಆತನಿಗೆ ಯಾರು ಕಲಿಸಿಕೊಟ್ಟ? ದ ಫಾದರ್, ತಂದೆ. ದ ಫಾದರ್, ತಂದೆ. ಹಿಯರ್ ಮೀ, ತಂದೆ. ಮೆನ್ ಹಿಯರ್ ಮೀ, ಕೇಳಿಸಿಕೊಳ್ಳಿ. ಮೆನ್ ಹಿಯರ್ ಮೀ, ಕೇಳಿಸಿಕೊಳ್ಳಿ. ಯು ಮಸ್ಟ್ ಟೀಚ್ ದ ಬೈಬಲ್ ಟು ಯುವರ್ ಚಿಲ್ಡ್ರನ್. ತಂದೆಗಳಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಆರಾಧನೆಯನ್ನು ನೀವು ಕಲಿಸಿಕೊಡಬೇಕಾಗಿದೆ, ಸತ್ಯವನ್ನು ಕಲಿಸಿಕೊಡಬೇಕಾಗಿದೆ. ಇಫ್ ಯು ವಾಂಟ್ ಟೀಚ್, ನೀವು ಕಲಿಸಿಕೊಡದಿದ್ರೆ, ಯು ವಿಲ್ ವೀಪ್ ಟುಮಾರೋ, ನೀವು ನಾಳೆ ಅಳುವಂತ ಪರಿಸ್ಥಿತಿ ಬರ್ತದೆ. ಐ ಆಮ್ ನಾಟ್ ಕರ್ಸಿಂಗ್ ಯು, ನಾನು ನಿಮ್ಮನ್ನು ಶಪಿಸ್ತಾ ಇಲ್ಲ. ಯು ಮಸ್ಟ್ ಹ್ಯಾವ್ ಎ ಬೈಬಲ್, ಯುವರ್ ಚಿಲ್ಡ್ರನ್ ಮಸ್ಟ್ ಹ್ಯಾವ್ ಎ ಬೈಬಲ್, ಅಂಡ್ ಯು ಮಸ್ಟ್ ಟೀಚ್ ದ ಬೈಬಲ್ ಟು ಯುವರ್ ಚಿಲ್ಡ್ರನ್. ನಿಮ್ಮಲ್ಲಿ ಸತ್ಯವೇದ ಇರಬೇಕು, ನಿಮ್ಮ ಮಕ್ಕಳಲ್ಲಿ ಸತ್ಯವೇದ ಇರಬೇಕು, ನಿಮ್ಮ ಮಕ್ಕಳಿಗೆ ನೀವು ಸತ್ಯವೇದವನ್ನು ಕಲಿಸಿಕೊಡಬೇಕು. ಸೊ ಐಸಕ್ ಆಸ್ಕ್ಡ್, ವೇರ್ ಇಸ್ ದ ಲ್ಯಾಂಬ್? ಇಲ್ಲಿ ಇಸಾಕನು ಕೇಳ್ತಾನೆ, ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿ. ಅಬ್ರಹಾಮ್ ಸೆಡ್, ಅಬ್ರಹಾಮನು ಹೇಳ್ತಾನೆ, ಗಾಡ್ ವಿಲ್ ಪ್ರೊವೈಡ್, ದೇವರು ತಾನೇ ಒದಗಿಸುವನು. ಹಿ ಡಿಡ್ ನಾಟ್ ಸೇ ದ ಟ್ರೂತ್, ಆತನು ಅಲ್ಲಿ ಸತ್ಯವನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಡು ಯು ನೋ ವಾಟ್ ಇಸ್ ದ ಟ್ರೂತ್, ಸತ್ಯ ಏನು ಅಂತ ಗೊತ್ತಿದೆಯಾ? ಅಬ್ರಹಾಮ್ ಮಸ್ಟ್ ಸೇ ಲೈಕ್ ದಿಸ್, ಅಬ್ರಹಾಮನು ಈ ತರ ಹೇಳಬಹುದು, ಮೈ ಸನ್, ನನ್ನ ಮಗನೇ, ಯು ವಾಂಟ್ ಟು ನೋ ವೇರ್ ಇಸ್ ದ ಲ್ಯಾಂಬ್, ನಿನಗೆ ಈ ಯಜ್ಞದ ಕುರಿಮರಿ ಎಲ್ಲಿ ಎಂಬುದಾಗಿ ತಿಳಿಯಲಿಕ್ಕೆ ಆಸಕ್ತಿ. ಯು ಆರ್ ದ ಲ್ಯಾಂಬ್, ಐ ಆಮ್ ಗೋಯಿಂಗ್ ಟು ಕಿಲ್ ಯು. ಓ, ನೀನೇ ಆ ಯಜ್ಞದ ಕುರಿ, ನಿನ್ನ ನಾನು ಕೊಲ್ಲಿಕ್ಕಿದ್ದೇನೆ. ದಟ್ ಇಸ್ ದ ಟ್ರೂತ್, ಅದು ಸತ್ಯವಾಗಿದೆ. ಬಿಕಾಸ್ ಹಿ ನ್ಯೂ ದಟ್ ದ ಟ್ರೂತ್ ವಿಲ್ ಹರ್ಟ್ ದ ಬಾಯ್ ಅಂಡ್ ಹಿಮ್ಸೆಲ್ಫ್, ಹಿ ಡಿಡ್ ನಾಟ್ ಸೇ ದ ಟ್ರೂತ್ ಬಟ್ ಹಿ ಟಾಕ್ಡ್ ಫೇತ್. ಆದರೆ ಈ ಸತ್ಯವನ್ನೇ ಹೇಳುವುದಾದ್ರೆ ತನ್ನ ಮಗನಿಗೆ ಇದರಿಂದ ನೋವಾಗ್ತದೆ, ಮಾತ್ರವಲ್ಲ ನನಗೂ ನೋವಾಗ್ತದೆ ಎಂಬುದನ್ನು ಗೊತ್ತಿದ್ದುಕೊಂಡು ಆತನು ಸತ್ಯವನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಅದರ ಬದಲಾಗಿ ನಂಬಿಕೆಯನ್ನು ಅರಿಕೆ ಮಾಡಿದ. ಐ ಹ್ಯಾವ್ ನೋ ವೆಲ್ತ್ ಇನ್ ದಿಸ್ ವರ್ಲ್ಡ್, ಐ ಹ್ಯಾವ್ ನೋ ಹೌಸ್, ನೋ ಕಾರ್, ನಥಿಂಗ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನನಗೆ ನನ್ನದೇ ಸ್ವಂತ ಮನೆ, ಯಾವುದೇ ಒಂದು ಕಾರು ಅಥವಾ ಇನ್ಯಾವ ಸಂಗತಿ ನನಗಿಲ್ಲ. ಇಫ್ ಐ ಡೈ ಟುಡೇ, ಮೈ ಚಿಲ್ಡ್ರನ್ ವಿಲ್ ಗೆಟ್ ಎ ಫ್ಯೂ ಶರ್ಟ್ಸ್ ಅಂಡ್ ಫ್ಯೂ ಪ್ಯಾಂಟ್ಸ್, ದಟ್ಸ್ ಆಲ್. ಇವತ್ತು ನಾನು ಸತ್ತು ಹೋಗುದಾದ್ರೆ ನನ್ನ ಮಕ್ಕಳಿಗೆ ಕೆಲವೊಂದು ಶರ್ಟ್ಗಳು ಸಿಗಬಹುದು, ಕೆಲವು ಶಾಲ್ ಸಿಗಬಹುದು, ಕೆಲವು ಪ್ಯಾಂಟ್ಗಳು ಸಿಗಬಹುದು, ಅಷ್ಟೇ, ಬೇರೆ ಏನು ಇಲ್ಲ. ಬಟ್ ಐ ಹ್ಯಾವ್ ಗಿವನ್ ದ ಗ್ರೇಟೆಸ್ಟ್ ವೆಲ್ತ್ ಟು ಮೈ ಚಿಲ್ಡ್ರನ್, ಆದ್ರೆ ನನ್ನ ಮಕ್ಕಳಿಗೆ ಅತ್ಯಂತ ಅಧಿಕವಾದ ಒಂದು ಸಂಪತ್ತನ್ನು ಅವರು ಕೊಟ್ಟಿದ್ದಾರೆ. ಮೈ ವೈಫ್ ಹ್ಯಾಸ್ ಗಿವನ್ ದ ಗ್ರೇಟೆಸ್ಟ್ ವೆಲ್ತ್ ಟು ಅವರ್ ಚಿಲ್ಡ್ರನ್, ನನ್ನ ಹೆಂಡತಿ ಮತ್ತು ನಾನು ಇಬ್ಬರು ಸೇರಿಕೊಂಡು ನಮ್ಮ ಮಕ್ಕಳಿಗೆ ಅಮೂಲ್ಯವಾದ ಸಂಪತ್ತನ್ನು ಕೊಟ್ಟಿದ್ದೇವೆ. ದೇ ನೋ ದ ಬೈಬಲ್ ಪ್ರಿನ್ಸಿಪಲ್, ಅವರಿಗೆ ಸತ್ಯವೇದದ ನಿಯಮಗಳು ಗೊತ್ತಿವೆ. ದೇ ಟಾಕ್ ಓನ್ಲಿ ಫೇತ್ ಇನ್ ಅವರ್ ಹೋಮ್, ಅವರು ನಮ್ಮ ಮನೆಯಲ್ಲಿ ಬರೀ ನಂಬಿಕೆ ಕುರಿತಾಗಿ ಮಾತ್ರ
ಮಾತ್ರ ಮಾತನಾಡುತ್ತಾರೆ. ಟಾಕ್ ಫೇತ್, ನಂಬಿಕೆ. ಇಫ್ ದ ಟ್ರೂತ್ ವಿಲ್ ಹರ್ಟ್ ಡೋಂಟ್ ಸ್ಪೀಕ್ ದ ಟ್ರೂತ್ ಬಟ್ ಸ್ಪೀಕ್ ಫೇತ್. ಒಂದು ವೇಳೆ ಸತ್ಯವನ್ನು ಮಾತಾಡುವುದರ ನಿಮಿತ್ತವಾಗಿ ನೋವಾಗುತ್ತಂತಾದರೆ ಅದನ್ನು ಮಾತನಾಡಬೇಡಿ, ನಂಬಿಕೆಯನ್ನು ಮಾತನಾಡಿ. ಲೆಟ್ ಮೀ ಚೇಂಜ್ ಮೈ ವರ್ಡಿಂಗ್ಸ್, ನನ್ನ ಮಾತುಗಳನ್ನು ಬದಲಾಯಿಸುತ್ತೇನೆ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಫ್ಯಾಕ್ಟ್ ಅಂಡ್ ಟ್ರೂತ್. ವಾಸ್ತವಾಂಶ ಮತ್ತು ಸತ್ಯ, ಇವುಗಳ ನಡುವಿನಲ್ಲಿ ವ್ಯತ್ಯಾಸವಿದೆ. ಫ್ಯಾಕ್ಟ್ ಈಸ್ ವಾಟ್ ದ ಡಾಕ್ಟರ್ ವಿಲ್ ಟೆಲ್ ಯು. ವಾಸ್ತವಾಂಶ ಏನಂದ್ರೆ ವೈದ್ಯರು ಏನು ಹೇಳ್ತಾರೆ ಅದು. ಫ್ಯಾಕ್ಟ್ ಈಸ್ ವಾಟ್ ಯುವರ್ ಟೀಚರ್ ವಿಲ್ ಟೆಲ್ ಯು. ವಾಸ್ತವಾಂಶ ನಿಮ್ಮ ಶಿಕ್ಷಕರು ನಿಮಗೆ ಏನು ಕಲಿಸಿಕೊಡ್ತಾರೆ ಅದು. ಫ್ಯಾಕ್ಟ್ ಈಸ್ ವಾಟ್ ದ ವೆದರ್ ಮ್ಯಾನ್ ವಿಲ್ ಟೆಲ್ ಯು. ವಾಸ್ತವಾಂಶ ಇದಾಗಿದೆ, ಹವಾಮಾನ ವರದಿ ಏನು ಹೇಳ್ತದೆ ಅದು. ಬಟ್ ದ ಟ್ರೂತ್ ಈಸ್ ವಾಟ್ ದಿಸ್ ಬೈಬಲ್ ಸೇಸ್. ಆದರೆ ಸತ್ಯವು ಏನಂದ್ರೆ ಈ ಸತ್ಯವೇದ ಹೇಳುತ್ತದೆ ಅದೇ ಸತ್ಯ. ಟಾಕ್ ಫೇತ್, ಸತ್ಯ. ಟಾಕ್ ಫೇತ್, ಅದ್ಭುತವಾದ ಸತ್ಯ. ಟಾಕ್ ಫೇತ್, ಪರಿಪೂರ್ಣವಾದ ಸತ್ಯ. ಟಾಕ್ ಫೇತ್, ಪರಿಪೂರ್ಣವಾದ ನಂಬಿಕೆ. ಟಾಕ್ ಫೇತ್, ಐ ಆಮ್ ಡಿಟರ್ಮಿನ್ಡ್ ಟು ಟಾಕ್ ಫೇತ್. ನಾನು ಈ ನಂಬಿಕೆ ಕುರಿತಾಗಿ ಮಾತನಾಡಲಿಕ್ಕೆ ನಾನು ದೃಢ ಮನಸ್ಸು ಮಾಡಿಕೊಂಡಿದ್ದೇನೆ. ಐ ಟಾಟ್ ಮೈ ವೈಫ್ ಟು ಟಾಕ್ ಓನ್ಲಿ ಫೇತ್. ನಾನು ನನ್ನ ಹೆಂಡತಿಗೆಂದು ಮಾತನಾಡುವಾಗ ಬರೇ ನಂಬಿಕೆಯನ್ನು ಮಾತ್ರ ಮಾತನಾಡುತ್ತೇನೆ. ಐ ಟಾಟ್ ಮೈ ಚಿಲ್ಡ್ರನ್ ಟು ಟಾಕ್ ಓನ್ಲಿ ಫೇತ್. ನಾನು ನನ್ನ ಮಕ್ಕಳೊಂದಿಗೆ ಮಾತನಾಡುವಾಗ ನಾನು ಸತ್ಯವನ್ನು ನಂಬಿಕೆಯನ್ನು ಮಾತ್ರ ಮಾತನಾಡುತ್ತೇನೆ. ಐ ಡೋಂಟ್ ನೋ ಹೌ ಮೆನಿ ಟೈಮ್ಸ್ ಅಬ್ರಹಾಮ್ ಸೆಡ್ ದಟ್. ನಾನು ಗೊತ್ತಿಲ್ಲ ಅಬ್ರಹಾಮನು ಇದನ್ನು ಎಷ್ಟು ಸಲ ಹೇಳಿರಬಹುದು. ಈಸ್ ವಾಕಿಂಗ್ ಆನ್ ದ ಮೌಂಟನ್, ಕ್ಲೈಂಬಿಂಗ್ ದ ಮೌಂಟನ್. ಆತನು ಒಟ್ಟಾಗಿ ಬೆಟ್ಟದ ಕಡೆಗೆ ನಡೀತಾ ಇದ್ದಾನೆ. He should have said like this. ಆತನು ಈ ರೀತಿ ಹೇಳಿರಬಹುದು. God will provide. ದೇವರು ಒದಗಿಸಿ ಕೊಡ್ತಾನೆ. Do you think that he was expecting a goat on top of that mountain? ನೀವು ಈ ತರ ಯೋಚಿಸ್ತೀರಾ, ಆ ಬೆಟ್ಟದ ತುದಿಯಲ್ಲಿ ಒಂದು ಟಗರು ಆತನಿಗೆ ಒದಗಿಸಲ್ಪಡಲಿಕ್ಕಿದೆ ಎಂಬ ನಿರೀಕ್ಷೆಯೊಂದಿಗೆ ಆತನು ಹೀಗೆ ಹೇಳ್ತಾ ಇದ್ದಾನೆ? No. ಇಲ್ಲ. But he talked. ಆದರೆ ಆತನು ಮಾತನಾಡಿದ. Even if you cannot see, talk faith. ಆತನು ಕಣ್ಣಾರೆ ಕಾಣದಿದ್ದರೂ ಕೂಡ ಆತನು ನಂಬಿಕೆಯಿಂದ ಹೀಗೆ ಮಾತನಾಡಿದ. Talk healing. ದೇವರು ಅದನ್ನು ಕೇಳಿಸಿಕೊಂಡ. ಟಾಕ್ ಹೀಲಿಂಗ್, ಹೀಲಿಂಗ್ ಆಫ್ ಯುವರ್ ಬಾಡಿ. ನಿಮ್ಮ ಸ್ವಸ್ಥತೆ ಕುರಿತಾಗಿ. ಟಾಕ್ ಗ್ರೋತ್ ಆಫ್ ಯುವರ್ ಬಿಸ್ನೆಸ್. ನಿಮ್ಮ ವ್ಯವಹಾರದ ಸಂಗತಿಗಳ ಕುರಿತಾಗಿ. ಟಾಕ್ ಪೀಸ್ ಇನ್ ಯುವರ್ ಹೋಮ್. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕುರಿತಾಗಿ ಮಾತನಾಡಿ. ಟಾಕ್ ದಟ್ ಯು ವಿಲ್ ಸ್ಟಡಿ ದ ಬೈಬಲ್. ನೀವು ಸತ್ಯವೇದವನ್ನು ಅಧ್ಯಯನ ಮಾಡಿರಿ. ಟಾಕ್ ದಟ್ ಯು ವಿಲ್ ಗೋ ಟು ಚರ್ಚ್. ನೀವು ಸಭೆಗೆ ಹೋಗುವಾಗ ಅದನ್ನು ಮಾತನಾಡಿ. ಟಾಕ್ ದಟ್ ಯು ವಿಲ್ ಪೇ ಯುವರ್ ಟೈಟ್. ನಿಮ್ಮ ದಶಮಾಂಶ ಕೊಡುವಾಗಲೂ ಅದನ್ನು ಮಾತನಾಡಿ. ಟಾಕ್ ದಟ್ ಯು ವಿಲ್ ಸ್ಪೆಂಡ್ ಟೈಮ್ ವಿತ್ ಗಾಡ್. ನಿಮ್ಮ ದೇವರೊಂದಿಗಿರೋ ನಿಮ್ಮ ಅನ್ಯೋನ್ಯ ಸಮಯದಲ್ಲಿ ಅದನ್ನೇ ಮಾತನಾಡಿ. ಟಾಕ್ ಫೇತ್, ನೀವು ನಂಬಿಕೆಯನ್ನು ಮಾತನಾಡಿ. ಅಬ್ರಹಾಮ್ ಟಾಕ್ ಫೇತ್ ಅಂಡ್ ಹಿ ಕ್ಲೈಮ್ ದ ಮೌಂಟನ್. ಅಬ್ರಹಾಮನು ನಂಬಿಕೆಯ ಮಾತುಗಳನ್ನು ಆಡುತ್ತಲೇ ಬೆಟ್ಟದ ಕಡೆಗೆ ನಡೀತಾ ಇದ್ದಾನೆ. As he talked, ಮತ್ತು ಆತನು ಕೊನೆಯದಾಗಿ ಹೇಳ್ತಾನೆ, something was happening what he talked. ಆತನು ಏನನ್ನು ಮಾತನಾಡುತ್ತಾ ಬಂದಿದ್ದಾನೋ ಅದೇ ಸಂಗತಿ ಸಂಭವಿಸುವುದಕ್ಕೆ ಸಿದ್ಧವಾಗ್ತಾ ಇದೆ. Something happened what he talked. ಆತನು ಏನನ್ನು ಮಾತನಾಡಿದ್ದಾನೋ ಅದೇ ಸಂಗತಿಯಲ್ಲಿ ಆಗಲಿಕ್ಕಿದೆ. A goat, a big goat was coming from the other side of the mountain. ಆ ಬೆಟ್ಟದ ಇನ್ನೊಂದು ಪಾರ್ಶ್ವದಿಂದ ಒಂದು ಟಗರು ಎದ್ದು ಬರ್ತಾ ಇದೆ. When you talk, ನೀವು ನಂಬಿಕೆ ಮಾತಾಡುವಾಗ, God will send what you are talking. ನೀವು ಏನನ್ನು ನಂಬಿಕೆ ಮಾತುಗಳನ್ನು ಆಡಿದಿರೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ದೇವರು ಉತ್ತರವನ್ನು ಕಳುಹಿಸುತ್ತಾನೆ. But many people are talking foolishness. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಮೂರ್ಖತನದ ಮಾತುಗಳನ್ನು ಆಡುತ್ತೇವೆ. They look at their wife and say, you are a donkey. ಅವರು ತಮ್ಮ ಹೆಂಡತಿಯನ್ನು ನೋಡಿ ಹೀಗೆ ಹೇಳ್ತಾರೆ, ನೀನು ಬರೇ ಒಂದು ಕತ್ತೆ. Then their wife will become like this, like a donkey. ಇದರ ನಿಮಿತ್ತವಾಗಿ ಅವರ ಹೆಂಡತಿ ಒಂದು ಕತ್ತೆ ರೀತಿಯಲ್ಲಿ ಅವಳು ಮಾರ್ಪಡ್ತಾಳೆ. Don't talk nonsense. ಅಸಂಬದ್ಧವಾದದನ್ನು ಮಾತನಾಡಬೇಡಿ. Talk faith. ನೀವು ನಂಬಿಕೆಯನ್ನು ಮಾತನಾಡಿ. Talk faith. ನಂಬಿಕೆಯನ್ನು ಮಾತನಾಡಿ. Talk faith. ನಂಬಿಕೆಯನ್ನು ಮಾತನಾಡಿ. Talk faith. ನಂಬಿಕೆಯನ್ನು ಮಾತನಾಡಿ. What you are talking, it will come from the other side. ಇನ್ನೊಂದು ಪಾರ್ಶ್ವದಿಂದ ಟಗರು ಎದ್ದು ಬರ್ತಾ ಇದೆ. Abraham talk faith. ಅಬ್ರಹಾಮನು ನಂಬಿಕೆಯನ್ನೇ ಮಾತನಾಡಿದ. When he reached the top of the mountain. ಆತನು ಬೆಟ್ಟದ ತುದಿಯನ್ನು ತಲುಪಿದಾಗ. He saw what he talked. ಆತನು ಏನನ್ನು ಮಾತನಾಡಿದನು ಅದನ್ನು ಕಣ್ಣಾರೆ ನೋಡಿದ. That is what I preached yesterday. ನಿನ್ನೆ ನಾನು ಅದನ್ನೇ ನಾನು ಮಾತನಾಡಿದ್ದು. You will see what you talked. ನೀವು ಏನನ್ನು ಮಾತನಾಡುತ್ತೀರೋ ಅದನ್ನೇ ಕಣ್ಣಾರೆ ಕಾಣುತ್ತೀರಿ. Talk faith. ನಂಬಿಕೆಯನ್ನು ಮಾತನಾಡಿ. I have to stop. ನಾನು ಇಲ್ಲಿಗೆ ಮುಗಿಸ್ತೇನೆ. Abraham took his son. ಅಬ್ರಹಾಮನು ತನ್ನ ಮಗನನ್ನು ತೆಗೆದುಕೊಂಡ. He made an altar. ಆತನು ಒಂದು ಯಜ್ಞವೇದಿಯನ್ನು ಸಿದ್ಧಪಡಿಸಿದ. Verse 9. 9ನೇ ಸಂಗತಿ. It says like this. ಅದು ಹೀಗೆ ಹೇಳ್ತದೆ. He put the firewood in order. ಆತನು ಎಲ್ಲ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಜೋಡಿಸಿದ. This is my main point. ಇದು ನನ್ನ ಮುಖ್ಯವಾದ ಭಾಗವಾಗಿದೆ. Abraham put the firewood in order. ಅಬ್ರಹಾಮನು ಎಲ್ಲ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಜೋಡಿಸಿದ. Not a few firewood. ಸ್ವಲ್ಪ ಸ್ವಲ್ಪ ಕಟ್ಟಿಗೆ ಅಲ್ಲ. ಇನ್ ಅ ಫೈರ್ ರೋಡ್ ಟು ಬರ್ನ್ ಎ 30-year-old ಯಂಗ್ ಮ್ಯಾನ್. 30 ವರ್ಷದ ಯೌವನಸ್ಥರನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಲಿಕ್ಕೆ ಬೇಕಾದಷ್ಟು ಕಟ್ಟಿಗೆ ಅಲ್ಲಿ ವ್ಯವಸ್ಥೆ ಮಾಡಿದ. ಇಟ್ ಇಸ್ ಎ ಹೀಪ್ ಆಫ್ ಫೈರ್ ರೋಡ್. ಅದೊಂದು ಕಟ್ಟಿಗೆ, ಒಂದು ದೊಡ್ಡ ಒಂದು ಅಟ್ಟಿ ಅಲ್ಲಿತ್ತು. ದೆನ್ ಅಬ್ರಹಾಮ್ ಲುಕ್ಡ್. ಆನಂತರ ಅಬ್ರಹಾಮ್ ಅದನ್ನು ನೋಡ್ತಾನೆ. ಒನ್ ಫೈರ್ ರೋಡ್ ಇಸ್ ನಾಟ್ ಇನ್ ಆರ್ಡರ್. ಒಂದು ಕಟ್ಟಿಗೆ ತುಂಡು ಸರಿಯಾದ ವ್ಯವಸ್ಥೆಯಲ್ಲಿ ಇಲ್ಲ. ಹಿ ಪುಲ್ಡ್ ಇಟ್ ಔಟ್. ಅದನ್ನು ಆತನು ಹೊರಗೆ ಎಳಿತಾನೆ. ಹಿ ಪುಟ್ ಇಟ್ ಇನ್ ಆರ್ಡರ್. ಅದನ್ನು
ಮತ್ತೆ ಆತನು ಸರಿಯಾದ ರೀತಿಯಲ್ಲಿ ಜೋಡಿಸುತ್ತಾನೆ. He walked around. ಆತನು ಸುತ್ತಲೂ ಆ ಕಟ್ಟಿಗೆಯ ರಾಶಿಯನ್ನು. He found another firewood not in order. ಆತನು ನೋಡ್ತಾನೆ ಇನ್ನೊಂದು ಕಟ್ಟಿಗೆ ತುಂಡು ಸರಿಯಾದ ರೀತಿಯಲ್ಲಿ ವ್ಯವಸ್ಥವಾಗಿ ಇಲ್ಲ. ಅದನ್ನು ಆತನು ಹೊರಗೆ ತೆಗೆದ. And he put it in order. ಅದನ್ನು ವ್ಯವಸ್ಥವಾಗಿ ಜೋಡಿಸಿದ. I want to ask a question to Abraham. ಈಗ ಅಬ್ರಹಾಮನಲ್ಲಿ ಒಂದು ಪ್ರಶ್ನೆ. What different? You are going to burn it. ನೀನು ಇದನ್ನು ಸುಡ್ಲಿಕ್ಕಿದ್ದಿ. ಇಟ್ ವಿಲ್ ಬಿಕಮ್ ಆಶ್ ಇನ್ ಎ ಫ್ಯೂ ಮಿನಿಟ್ಸ್. ಇದು ಕೆಲವು ಕ್ಷಣದಲ್ಲಿ ಬೂದಿ ಆಗುವಂತ ಕಟ್ಟಿಗೆ. ವಾಟ್ ಡಿಫರೆನ್ಸ್ ಇಟ್ ಮೇಕ್ಸ್ ವೆದರ್ ಆಲ್ ದ ಫೈರ್ವುಡ್ ಆರ್ ಇನ್ ಆರ್ಡರ್ ಆರ್ ನಾಟ್. ಈ ಕಟ್ಟಿಗೆ ತುಂಡುಗಳು ವ್ಯವಸ್ಥವಾಗಿ ಜೋಡಿಸಲ್ಪಟ್ಟರು ಜೋಡಿಸಲ್ಪಡದಿದ್ರು ಬೂದಿಯಾಗಿ ಹೋಗುವಂಥದ್ದು ಏನು ವ್ಯತ್ಯಾಸ ಇದೆ ಎಂಬುದಾಗಿ ಪ್ರಶ್ನೆ. ಅಬ್ರಹಾಮ್ ಟಾಟ್ ಮೀ ದ ಗ್ರೇಟೆಸ್ಟ್ ಪ್ರಿನ್ಸಿಪಲ್ ಆಫ್ ಬ್ಲೆಸಿಂಗ್. ಅಬ್ರಹಾಮನು ನನ್ನ ಜೀವಿತದಲ್ಲಿ ಈ ಘಟನೆಗಳ ಮೂಲಕವಾಗಿ ಒಂದು ಶಿಸ್ತಿನ ಜೀವಿತದ ಬಗ್ಗೆ ಕಲಿಸಿಕೊಡ್ತಾನೆ. ವರ್ಗೀಸ್, ಐ ಡು ನಾಟ್ ವಾಂಟ್ ಟು ಮಿಸ್ ದ ಬ್ಲೆಸಿಂಗ್. ಈ ಒಂದು ಆಶೀರ್ವಾದವನ್ನು ಕಳೆದುಕೊಳ್ಳಿಕ್ಕೆ ಅದನ್ನು ಯಾಕೆ ಇಷ್ಟಪಡ್ತಾ ಇಲ್ಲ. ಐ ಡು ನಾಟ್ ವಾಂಟ್ ಟು ಲೀವ್ ಎನಿ ಲೂಪ್ ಹೋಲ್ ಫಾರ್ ದ ಡೆವಿಲ್ ಟು ಅಟ್ಯಾಕ್ ಮೈ ಬ್ಲೆಸಿಂಗ್. ನನ್ನ ಆಶೀರ್ವಾದವನ್ನು ಕಸಿದುಕೊಳ್ಳಿಕ್ಕೆ ಸೈತಾನನಿಗೆ ಎಷ್ಟು ಮಾತ್ರಕ್ಕೂ ಸ್ವಲ್ಪ ಎಡೆ ಕೊಡಲಿಕ್ಕೆ ನಾನು ಬಯಸುವುದಿಲ್ಲ. ದೋ ಹಿ ವಾಸ್ ಆನ್ ಓಲ್ಡ್ ಮ್ಯಾನ್, ಹಿ ಇಸ್ ಎ ಟೈರ್ಡ್ ಮ್ಯಾನ್, ಯು ಹ್ಯಾಡ್ ಬೀನ್ ವಾಕಿಂಗ್ ಥ್ರೂ, ಹಿ ಟುಕ್ ಟೈಮ್ ಟು ಪುಟ್ ದ ಫೈರ್ ವುಡ್ ಇನ್ ಆರ್ಡರ್. ಆತನು ಒಬ್ಬ ಮುದುಕನಾಗಿದ್ದಾನೆ, ವಯಸ್ಕನಾಗಿದ್ದಾನೆ, ಸುಸ್ತಾಗಿದ್ದಾನೆ, ದಣಿದು ಹೋಗಿದ್ದಾನೆ. ಆದಾಗಿ ಕೂಡ ಕಟ್ಟಿಗೆ ತುಂಡುಗಳನ್ನು ವ್ಯವಸ್ಥಿತವಾಗಿ ಇಡ್ಲಿಕ್ಕೆ ಬೇಕಾದ ಎಲ್ಲ ಪ್ರಯಾಸ ಪಟ್ಟ. Put the firewood in order. ನಿಮ್ಮ ಎಲ್ಲ ಕಟ್ಟಿಗೆಯನ್ನು ವ್ಯವಸ್ಥವಾಗಿ ಜೋಡಿಸಿರಿ. One example and I close. ಒಂದು ಉದಾಹರಣೆಯನ್ನು ಹೇಳಿ ನಾನು ಮುಗಿಸ್ತೇನೆ. One day I came home and I found that my lunch is not ready. ಒಂದು ದಿವಸ ನಾನು ಮನೆಗೆ ಬಂದು ನೋಡ್ತೇನೆ, ನನಗೋಸ್ಕರ ಊಟ ಸಿದ್ಧವಾಗಿಲ್ಲ. When the preachers are hungry, they get angry. In Kashmir, not here. ಕಾಶ್ಮೀರದ ವಿಷಯ, ಇಲ್ಲಿಯ ವಿಷಯವಲ್ಲ. ಈ ಪ್ರೀಚರ್ಸ್ ಗಳಿಗೆ ಆ ಊಟಕ ಹಸಿವಾಗ್ತಾ ಇರುವಾಗ ಊಟ ಸಿದ್ಧವಾಗದಿದ್ರೆ ತಕ್ಷಣ ಕೋಪ ಬರ್ತದೆ. I said, why the lunch is not ready? ನಾನು ಕೇಳಿದೆ, ಯಾಕೆ ಊಟ ಇನ್ನೂ ಸಿದ್ಧವಾಗಿಲ್ಲ? She said, you went to preach, I was praying. ಅವಳು ಹೇಳಿದಳು, ನೀನು ಪ್ರೀಚ್ ಮಾಡ್ಲಿಕ್ಕೆ ಹೋಗಿದ್ದೆ, ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದೆ. I said, don't talk to me like that. ನನ್ನ ಹತ್ರ ಹಾಗೆ ಮಾತಾಡಬೇಡ. She said, don't shout at me like that. ನೀನು ಹಾಗೆ ಬೊಬ್ಬೆ ಹಾಕಬೇಡ ಅಂತ ಅವಳು ಹೇಳಿದ್ಲು. We started to shout at each other. ನಾನು ಈ ತರ ಬೊಬ್ಬೆ ಹಾಕುವುದು ನನ್ನ ಸ್ವಭಾವ. Then I became angry. ನನಗೆ ಸಿಟ್ಟು ಬಂದಾಗ ಹೇಗೆ ಬೊಬ್ಬೆ ಹಾಕ್ತೇನೆ. I pushed her. ನಾನು ಅವಳನ್ನು ನೂಕಿ ಬಿಟ್ಟೆ. And she pushed me. ಅವಳು ಕೂಡ ನನ್ನನ್ನು ದೂಡಿ ಬಿಟ್ಲು. I did not bring her here because if she is here I cannot tell this truth. ನನ್ನ ಹೆಂಡತಿ ನಾನು ಇಲ್ಲಿ ಕರ್ಕೊಂಡು ಬರಲಿಲ್ಲ, ಯಾಕೆಂದ್ರೆ ಅವಳು ಇಲ್ಲಿ ಎದುರು ಕೂತರೆ ಈ ಕಥೆಯೆಲ್ಲ ಅವಳ ಮುಂದೆ ಹೇಳಲಿಕ್ಕೆ ಆಗುವುದಿಲ್ಲ. When she pushed me, I became more angry. ಅವಳು ನನ್ನನ್ನು ದೂಡಿದಾಗ ನನಗೆ ಇನ್ನೂ ಜಾಸ್ತಿ ಸಿಟ್ಟು ಬಂತು. I slapped her. ನಾನು ಕೆನ್ನೆಗೆ ಬಾರಿಸಿಬಿಟ್ಟೆ. She is a 5 feet small girl. ಬಹಳ ಗಿಡ್ಡವಾಗಿರುವಂತ ವ್ಯಕ್ತಿ ಅವಳು. She fell there. ಕೆಳಗೆ ಬಿದ್ದಳು. And started to cry. ಮತ್ತು ಅಳಲಿಕ್ಕೆ ಶುರು ಮಾಡಿದ್ಲು. She was shaking the whole Jammu Kashmir. ಅವಳು ನಡುಗ್ತಾ ಇದ್ಲು ಮಾತ್ರವಲ್ಲ, ಅವಳ ಬೊಬ್ಬೆಯ ಮೂಲಕವಾಗಿ ಇಡೀ ಜಮ್ಮು ಕಾಶ್ಮೀರವನ್ನು ನಡುಗಿಸ್ತಾ ಇದ್ಲು. I thought, what will I do now? ಈಗ ನಾನು ಯೋಚನೆ ಮಾಡಿದ್ದೆ, ನನಗೆ ಏನು ಮಾಡಬಹುದು. I am living in one room. ನಾನು ಒಂದು ರೂಮಿನಲ್ಲಿ ವಾಸ ಮಾಡ್ತಾ ಇದ್ದೆ. I thought, let me go and preach the gospel. ನಾನು ಯೋಚನೆ ಮಾಡಿದ್ದೆ, ಹಾಗಾದ್ರೆ ನಾನು ಹೊರಗಡೆ ಹೋಗಿ ಈಗ ಸುವಾರ್ತೆ ಸಾರ್ಲಿಕ್ಕೆ ಹೋಗ್ತೇನೆ. I took some tracks and went to the bus station and distributing tracks. ನಾನು ಕೆಲವು ಸುವಾರ್ತೆ ಕರಪತ್ರ ತೆಗೆದುಕೊಂಡು ಬಸ್ ಸ್ಟಾಪಿಗೆ ಹೋದೆ ಮತ್ತು ಅಲ್ಲಿ ಅದನ್ನು ಹಂಚಲಿಕ್ಕೆ ಶುರು ಮಾಡಿದೆ. Buy this book will give you free. When I read this book, I got peace. ನಾನು ಅವರಿಗೆ ಹೀಗೆ ಬೊಬ್ಬೆ ಹಾಕಿ ಹೇಳ್ತಾ ಇದ್ದೆ, ಇದು ನಿಮಗೆ ಉಚಿತವಾಗಿ ಕೊಡಲ್ಪಡ್ತದೆ, ನಾನು ಇದನ್ನು ಓದುವುದರ ಮೂಲಕವಾಗಿ ನನಗೆ ಸಂಪೂರ್ಣ ಸಮಾಧಾನ ಸಿಕ್ಕಿತು. I don't have peace, that is why I was there. ನನ್ನ ಒಳಗಡೆ ಸಮಾಧಾನ ಇಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಬೊಬ್ಬೆ ಹಾಕಿ ಹೇಳ್ತಾ ಇದ್ದೆ. I decided to go home. ನಾನು ಮನೆಗೆ ವಾಪಸ್ ಹೋಗಲಿಕ್ಕೆ ನಿರ್ಧಾರ ಮಾಡಿದ್ದೆ. I went there. ನಾನು ಮನೆಗೆ ಹೋದೆ. Let me cut short the story. ನಾನು ಈ ಕಥೆಯನ್ನು ಚುಟುಕು ಮಾಡ್ತೇನೆ. In the evening, ಸಂಜೆ ಸಮಯದಲ್ಲಿ, a guest came, Professor Elijah. ಪ್ರೊಫೆಸರ್ ಎಲೈಜಾ ಎಂಬವರು ನಮ್ಮ ಮನೆಗೆ ಅತಿಥಿಯಾಗಿ ಬಂದರು. And we said, we will have family prayer. ನಾವು ಒಂದು ಕುಟುಂಬ ಪ್ರಾರ್ಥನೆ ಮಾಡೋಣ ಅಂತ ಅವರು ಹೇಳಿದ್ರು. My son was 10 month old. ನನ್ನ ಮಗ ಆ ಸಮಯದಲ್ಲಿ 10 ತಿಂಗಳ ಚಿಕ್ಕ ಮಗು. Only one child. ಆಗ ನನಗೆ ಒಂದೇ ಮಗು ಇತ್ತು. We were having our family prayer. ನಾವು ಕುಟುಂಬ ಪ್ರಾರ್ಥನೆಗೆ ಸಿದ್ಧವಾಗ್ತಾ ಇದ್ದೆ. And my son started to cry. ನನ್ನ ಮಗು he was going to die. ನನ್ನ ಮಗು ಅಳ್ಲಿಕ್ಕೆ ಶುರು ಮಾಡಿದ, ಸಾಯ್ಲಿಕ್ಕಿದ್ದ. ಈ ವಾಸ್ ಗೋಯಿಂಗ್ ಫ್ರಮ್ ಮೈ ಹ್ಯಾಂಡ್ ಟು ಲಿಲ್ಲೀಸ್ ಹ್ಯಾಂಡ್ ಟು ಎಲೈಜಾಸ್ ಹ್ಯಾಂಡ್ ಟು ಮೈ ಹ್ಯಾಂಡ್. ನನ್ನ ಮಗು ನನ್ನ ಕೈಯಿಂದ ನನ್ನ ಹೆಂಡತಿ ಕೈಗೆ, ಹೆಂಡತಿ ಕೈಯಿಂದ ಎಲೈಜಾನ ಕೈಗೆ, ಹೀಗೆ ಆಚೀಚೆ ಹೋಗ್ತಾ ಇತ್ತು. ಐ ಪ್ರೇಡ್ ಫಾರ್ 1 hour. ನಾನು 1 ಗಂಟೆ ತನಕ ಪ್ರಾರ್ಥನೆ ಮಾಡಿದೆ. ಐ ಡಿಡ್ ಆಲ್ ದ ಪೆಂಟಿಕೋಸ್ಟಲ್ ಟ್ರಿಕ್ಸ್ ಟು ಹೀಲ್ ಹಿಮ್. ಅವನನ್ನು ಗುಣಪಡಿಸಲಿಕ್ಕೋಸ್ಕರ ಸಾಧ್ಯವಿರುವ ಎಲ್ಲ ಪೆಂಟಿಕೋಸ್ಟ್ ತಂತ್ರಗಳನ್ನು ಮಾಡಿ ಮುಗಿಸಿದೆ. ಐ ಸೆಡ್, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಯು ಡೆವಿಲ್ ಗೋ. ನಾ ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನೇ ಹೋಗು. ಬಟ್ ಇಟ್ ಡಿಡ್ ನಾಟ್ ಗೋ. ಆದರೆ ಹೋಗಲಿಲ್ಲ. ದೆನ್ ಐ ಸೆಡ್, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಡೆವಿಲ್ ಐ ಕೆ ಗೋ.
it did not go. Yesu Christ naamadalli ninnu tulitane embadagi tulidu bitte hogalilla. Elijah said, dedicate your child for God's service. Elijah helidru nimma maguvanna kartana sevegagi neevu pratishte padisikolli enta helidru. I dedicated him hundreds of times. I did it once again. Nanu idakkinda modalu 100 sala adanna nana maguvanna kartana sevege embadagi pratishte madidde. He was not healed. Adagi athanige saukhyavagalilla. 2.5 hours. Eradu vare gante tanaka hige aitu. I asked God. ನಾನು ದೇವರಲ್ಲಿ ಕೇಳಿದೆ, why you are not healing my son? ನನ್ನ ಮಗನನ್ನು ನೀನು ಯಾಕೆ ಗುಣಪಡಿಸ್ತಾ ಇಲ್ಲ? God said, you should have asked this earlier. ದೇವರು ಹೇಳಿದ್ರು ಈ ಪ್ರಶ್ನೆ ನೀನು ಬಹಳ ಬೇಗ ಕೇಳಬೇಕಿತ್ತು. Why did you slap your wife? ನಿನ್ನ ಹೆಂಡತಿ ಕೆನ್ನೆಗೆ ನೀನು ಯಾಕೆ ಬಾರಿಸಿದೆ? I said, Lord, I am from Kerala, I can explain anything. ನಾನು ಹೇಳಿದೆ ನಾನು ಕೇರಳದಿಂದ ಬಂದ ವ್ಯಕ್ತಿ ಆಗಿದ್ದೇನೆ, ಇದೆಲ್ಲ ವಿವರಿಸಲಿಕ್ಕೆ ಆಗೋದಿಲ್ಲ. ಐ ಟ್ರೈ ಟು ಎಕ್ಸ್ಪ್ಲೈನ್. ನಾನು ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಬಟ್ ಗಾಡ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಗಾಡ್ ವಾಸ್ ನಾಟ್ MLA. ದೇವರಿಗೆ ನಾನು ವಿವರಿಸುವುದು ಅರ್ಥವಾಗುವುದಿಲ್ಲ, ಯಾಕಂದ್ರೆ ದೇವರು ಮಲಯಾಳಿ ಅಲ್ಲ. ಐ ಸೆಡ್, ಗಾಡ್, ಐ ಥಿಂಕ್ ಐ ಮೇಡ್ ಎ ಮಿಸ್ಟೇಕ್. ನಾನು ಹೇಳಿದೆ ಬಹುಶಃ ದೇವರ ನಾನೊಂದು ತಪ್ಪು ಮಾಡಿದ್ದೆ. ಗಾಡ್ ಸೆಡ್, ಆಸ್ಕ್ ಹರ್ ಫಾರ್ ಗಿವಿನೆಸ್. ದೇವರು ಹೇಳಿದ್ರು ಅವಳ ಹತ್ತಿರ ಹೋಗಿ ನಿನ್ನ ಕ್ಷಮಾಪಣೆ ಕೇಳು. ಆಸ್ಕ್ ಹೂಮ್? ಯಾರ ಹತ್ರ ಕೇಳಬೇಕು? I am not from Udupi to ask forgiveness to the wife. ಹೆಂಡತಿ ಹತ್ರ ಕ್ಷಮಾಪಣೆ ಕೇಳಲಿಕ್ಕೆ ನಾನು ಉಡುಪಿಯಿಂದ ಬಂದವನಲ್ಲ. I said, Lord, I will not ask that. ಇಲ್ಲ ಇಲ್ಲ, ನಾನು ಹೆಂಡತಿ ಹತ್ರ ಕ್ಷಮಾಪಣೆ ಕೇಳುವುದಿಲ್ಲ. God said, I will not heal your son. ದೇವರು ಹೇಳಿದ ನಿನ್ನ ಮಗನನ್ನು ನಾನು ಗುಣಪಡಿಸುವುದಿಲ್ಲ. I said, let him cry for some more time, then he will sleep. ನಾನು ಹೇಳಿದೆ ಸ್ವಲ್ಪ ಸಮಯ ಇನ್ನು ಅವನು ಅಳ್ತಾ ಇರ್ತಾನೆ, ಆಮೇಲೆ ತನ್ನಷ್ಟಕ್ಕೆ ನಿದ್ರೆ ಮಾಡ್ತಾನೆ, ತೊಂದರೆ ಇಲ್ಲ. My son went to Elijah's hand. ನನ್ನ ಮಗ ಎಲೀಜನ ಕೈಗೆ ಹೋದ. He came from there into my hand. ಅಲ್ಲಿಂದ ನನ್ನ ಕೈಗೆ ಬಂತು. I looked at him. ಆ ಮಗುವನ್ನು ನೋಡಿದೆ. ಹಿ ವಾಸ್ ಗೋಯಿಂಗ್ ಟು ಡೈ. ಖಂಡಿತವಾಗಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಾಯುವ ಸ್ಥಿತಿ ಇದೆ. ಆತನು ಆತನ ಒಂಥರ ನರಳುತ್ತಾ ಇದ್ದಾನೆ. ಐ ಡಿಡ್ ನಾಟ್ ವಾಂಟ್ ಹಿಮ್ ಟು ಡೈ. ಆದರೆ ನನ್ನ ಮಗುವನ್ನು ಸಾಯುವುದು ನಾನು ಇಷ್ಟಪಡಲಿಲ್ಲ. ಐ ವಾಸ್ ವಿಲ್ಲಿಂಗ್ ಟು ಅಪೊಲಜೈಸ್ ಟು ಮೈ ವೈಫ್. ಆದ್ರಿಂದ ನನ್ನ ಹೆಂಡತಿ ಹತ್ರ ಹೋಗಿ ಕ್ಷಮಾಪಣೆ ಕೇಳುವುದಕ್ಕೆ ನಾನು ಮನಸ್ಸು ಮಾಡಿದೆ. ಐ ಲುಕ್ ಅಟ್ ಎಲೈಜಾ. ನಾನು ಎಲೈಜನನ್ನು ನೋಡಿದೆ. ಇಸ್ ಎ ವೆರಿ ಇನ್ನೋಸೆಂಟ್ ಮ್ಯಾನ್. ಆತನು ಬಹಳ ಮುಗ್ಧ ವ್ಯಕ್ತಿ. ಹಿ ಕ್ಲೋಸ್ಡ್ ಹಿಸ್ ಐಸ್ ಅಂಡ್ ಹಿ ವಾಸ್ ಪ್ರೇಯಿಂಗ್. ಅವರು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಐ ನ್ಯೂ ದಿಸ್ ಇಸ್ ದ ಬೆಸ್ಟ್ ಟೈಮ್ ಹಿ ವಿಲ್ ನಾಟ್ ಸೀ ಇಫ್. ಮತ್ತು ಆತನು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವ ಈ ಗಳಿಗೆ ಇದು ಬಹಳ ಉತ್ತಮ ಗಳಿಗೆ, ಆತನು ಕಾಣುವುದಿಲ್ಲ. ಐ ಪುಟ್ ಮೈ ಹ್ಯಾಂಡ್ ಆನ್ ಲಿಲ್ಲೀಸ್ ಹ್ಯಾಂಡ್. ನಾನು ನನ್ನ ಮಡದಿ ಲಿಲ್ಲಿಯ ಹಸ್ತದಲ್ಲಿ ನನ್ನ ಕೈಯನ್ನಿಟ್ಟೆ. ಐ ಪುಟ್ ಮೈ ಲಿಪ್ ಆಸ್ as long as it will go into the ear of lily. Avula kivi olage thurisustra mottige nana tutigalanna kivi olage hakide. And I said, lily, forgive me for hitting you. Nan helide lily, nanu madida ee tappigagi nannu kshamisu. She caught hold of me. ಅವಳು ನನ್ನನ್ನು ಬಿಗಿಯಾಗಿ ಹಿಡ್ಕೊಂಡ್ಲು. ಶಿ ಸೆಡ್, ನೋ, ಇಟ್ ವಾಸ್ ಮೈ ಮಿಸ್ಟೇಕ್. ಇಲ್ಲ ಇಲ್ಲ, ಅದು ನನ್ನ ತಪ್ಪು ಎಂಬುದಾಗಿ ಅವಳು ಹೇಳಿದ್ಲು. ಪ್ಲೀಸ್ ಫರ್ಗಿವ್ ಮೀ. ನನ್ನನ್ನು ಕ್ಷಮಿಸು ಎಂಬುದಾಗಿ ಅವಳು ಕೇಳಿದ್ಲು. ವಿ ಗಾಟ್ ರೀಕನ್ಸೈಲ್ಡ್. ನಾವು ತಕ್ಷಣ ನಮ್ಮ ಸಂಬಂಧ ಸರಿಪಡಿಸಿಕೊಂಡು ರಾಜಿ ಆದೆವು. ವಿ ಆರ್ ಸಿಟಿಂಗ್ ಲೈಕ್ ದಿಸ್. ನಾವು ಈ ರೀತಿಯಾಗಿ ಕುಳಿತುಕೊಂಡಿದ್ದೆವು. ದೆನ್ ಐ ರಿಯಲೈಸ್ಡ್ ದೇರ್ ಇಸ್ ಅನ್ ಅನ್ಮ್ಯಾರಿಡ್ ಮ್ಯಾನ್ ಇನ್ ದ ರೂಮ್. ನನ್ನ ರೂಮಿನಲ್ಲಿ ಮದುವೆ ಆಗದಿರುವಂತಹ ಈ ವ್ಯಕ್ತಿ ಇದ್ದಾನೆ. ವಿ ಸೆಪರೇಟೆಡ್. ನಾವು ತಕ್ಷಣ ಪ್ರತ್ಯೇಕವಾದೆವು. ಐ ಲುಕ್ಡ್ ಅಟ್ ಮೈ ಸನ್. ನನ್ನ ಮಗನನ್ನು ನೋಡಿದೆ. ಹಿ ವಾಸ್ ಫಾಸ್ಟ್ asleep. ಆತನು ಗಾಢ ನಿದ್ರೆಯಲ್ಲಿದ್ದ. ನಾಟ್ ವೆನ್ ಐ ಡಿಡ್ ದ ಪೆಂಟಿಕಾಸ್ಟಲ್ ಟ್ರಿಕ್ಸ್. ನಾನು ಆತನನ್ನು ಗುಣಪಡಿಸುವುದಕ್ಕಾಗಿ ಪೆಂಟಿಕಾಸ್ಟ್ ಟ್ರಿಕ್ಸ್ ಗಳನ್ನು ಉಪಯೋಗಿಸಿದಾಗ ಆತನು ಗುಣವಾಗಲಿಲ್ಲ. ವೆನ್ ಐ ಪುಟ್ ದ ಫೈರ್ ವುಡ್ ಇನ್ ಆರ್ಡರ್. ನಾನು ಕಟ್ಟಿಗೆಯನ್ನ ವ್ಯವಸ್ಥಿತವಾಗಿ ಜೋಡಿಸಿದಾಗ ಆತನಿಗೆ ಸೌಖ್ಯವಾಯಿತು. ಐ ಡೋಂಟ್ ನೋ ಹೌ ಮೆನಿ ಮಿನಿಟ್ಸ್ ವಿ ರಿಮೈನ್ ಲೈಕ್ ದಟ್. ಈ ರೀತಿಯಾಗಿ ಅಪ್ಪಿಕೊಂಡು ನಾವು ಎಷ್ಟು ನಿಮಿಷ ಹಾಗೆ ಇದ್ದೇವೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಮೇ ಬಿ ಹಾಫ್ ಎ ಮಿನಿಟ್. ಬಹುಶಃ ಅರ್ಧ ನಿಮಿಷ. ಮೇ ಬಿ ಒನ್ ಮಿನಿಟ್. ಅದು ಒಂದು ನಿಮಿಷ. ದಟ್ ಇಸ್ ಆಲ್. ಆಗಿರಬಹುದು. ಬಟ್ ವೆನ್ ಗಾಡ್ ವಿ ಗಾಟ್ ರೀಕನ್ಸೈಲ್ಡ್, ವೆನ್ ವಿ ಪುಟ್ ದ ಫೈರ್ ಇನ್ ಆರ್ಡರ್, ದ ಮಿರಕಲ್ ಕೇಮ್ ಬೈ ಇಟ್ಸೆಲ್ಫ್. ಯಾವಾಗ ನಾನು ಗಂಡ ಹೆಂಡತಿ ನಮ್ಮ ಸಂಬಂಧ ಸರಿಪಡಿಸಿಕೊಂಡೆವು, ಅಂದ್ರೆ ಕಟ್ಟಿಗೆಯನ್ನು ಸರಿಯಾಗಿ ಜೋಡಿಸಿದೆವು, ದೇವರ ಕಡೆಯಿಂದ ಬೆಂಕಿ ತಕ್ಷಣ ಇಳಿದು ಬಂತು, ನನ್ನ ಮಗನಿಗೆ ಸೌಖ್ಯವಾಯಿತು. What about your fire roots? Nimma kattige kuritagi enu? Your relationship with your spouse. Ninna jeevana sangathiyondige ninna sambandha hegide? With your pastor. ನಿನ್ನ ಸಭಾಪಾಲಕರೊಂದಿಗೆ ನಿನ್ನ ಸಂಬಂಧ ಹೇಗಿದೆ? With your parents. ನಿನ್ನ ತಂದೆ ತಾಯಿಯೊಂದಿಗೆ ಸಂಬಂಧ ಹೇಗಿದೆ? Shall we pray? ನಾವು ಪ್ರಾರ್ಥನೆ ಮಾಡೋಣವೇ? Close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. Do you want a miracle? ನಿಮಗೆ ಅದ್ಭುತ ಬೇಕಾ? Do you want to see a lamb coming on top of your mountain? ನಿಮ್ಮ ಬೆಟ್ಟದ ತುದಿಯಲ್ಲಿ ಒಂದು ಟಗರು ಬರುವುದನ್ನು ಕಾಣಲಿಕ್ಕೆ ನೀವು ಬಯಸ್ತೀರಾ? Do you want to see that you are blessed with blessings upon blessings? ನೀವು ಆಶೀರ್ವಾದಗಳ ಮೇಲೆ ಆಶೀರ್ವಾದವನ್ನು ನಿರಂತರವಾಗಿ ಹೊಂದಿಕೊಳ್ಳಲಿಕ್ಕೆ ಬಯಸುತ್ತೀರಾ? Put the firewood in order today, now. ಈ ದಿವಸ ಈ ಕ್ಷಣದಲ್ಲಿ ಆ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಜೋಡಿಸಿರಿ. Who will say?
ಯಾರು ಹೇಳ್ತಾರೆ? ಗಾಡ್, ಐ ವಿಲ್ ಪುಟ್ ದ ಫೈರ್ ರೋಡ್ ಇನ್ ಆರ್ಡರ್. ದೇವರೇ, ನನ್ನ ಕಟ್ಟಿಗೆ ನಾನು ವ್ಯವಸ್ಥವಾಗಿ ಜೋಡಿಸ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಯಾರು ಸಿದ್ಧರಿದ್ದೀರಿ? ಎವ್ರಿಥಿಂಗ್ ಇಸ್ ನಾಟ್ ಇನ್ ಆರ್ಡರ್. ಈ ಪ್ರತಿಯೊಂದು ಸಂಗತಿಗಳು ವ್ಯವಸ್ಥವಾಗಿ ಜೋಡಿಸಲ್ಪಟ್ಟಿಲ್ಲ. ದೇರ್ ಇಸ್ ಎ ಗರ್ಲ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಹುಡುಗಿ ಇದ್ದಾಳೆ. ದೇರ್ ಇಸ್ ಎ ಮ್ಯಾನ್ ಇನ್ ಮೈ ಲೈಫ್. ನನ್ನ ಜೀವಿತದಲ್ಲಿ ಒಬ್ಬ ಪುರುಷ ಇದ್ದಾನೆ. ಐ ಟೇಕ್ ಬ್ರೈಬ್. ನಾನು ಲಂಚ ತೆಗೆದುಕೊಳ್ತಾ ಇದ್ದೇನೆ. ಐ ಬೀಟ್ ಮೈ ವೈಫ್. ನಾನು ನನ್ನ ಹೆಂಡತಿಗೆ ಹೊಡಿತಾ ಇದ್ದೇನೆ. ಐ ಅಬ್ಯೂಸ್ ಮೈ ಮದರ್ ಇನ್ ಲಾ. ನನ್ನ ಅತ್ತೆಗೆ ನಾನು ದೂಷಿಸುತ್ತೇನೆ. ಐ ಫೈಟ್ ವಿತ್ ಮೈ ಡಾಟರ್ ಇನ್ ಲಾ. ನನ್ನ ಗರ್ಲ್ ಫ್ರೆಂಡ್ ಒಟ್ಟಿಗೆ ಹೊಡೆದಾಟ ಮಾಡ್ತೇನೆ. ಐ ಡಿಸೊಬೇ ಮೈ ಪೇರೆಂಟ್ಸ್. ನನ್ನ ತಂದೆ ತಾಯಿಗೆ ನಾನು ಅವಿಧೇಯನಾಗ್ತೇನೆ. ವಾಟ್ ಇಸ್ ದಟ್ ಫೈರ್ ರೂಟ್ ದಟ್ ಇಸ್ ನಾಟ್ ಇನ್ ಆರ್ಡರ್? ಪುಟ್ ಇಟ್ ಇನ್ ಆರ್ಡರ್ ನೌ. ವ್ಯವಸ್ಥಿತವಾಗಿ ಜೋಡಿಸಲ್ಪಡದಿರುವ ಆ ಕಟ್ಟಿಗೆ ಯಾವುದು ಗುರುತಿಸು ಮತ್ತು ಅದನ್ನು ವ್ಯವಸ್ಥಿತವಾಗಿ ಈ ಕ್ಷಣದಲ್ಲಿ ಜೋಡಿಸು. So that God may say to you, ಇದರ ನಿಮಿತ್ತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. I will bless you with blessings upon blessings. ನಿನ್ನ ಮೇಲೆ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ಕಳಿಸುತ್ತೇನೆ. Do you see a fire road that is not in order? ನಿನ್ನ ಜೀವಿತದಲ್ಲಿ ವ್ಯವಸ್ಥಿತವಾಗಿ ಜೋಡಿಸದಿರುವಂತಹ ಒಂದು ಕಟ್ಟಿಗೆ ತುಂಡು ನಿನಗೆ ಕಾಣಿಸ್ತಾ ಇದೆಯಾ? A small fire road. ಅದು ಒಂದು ಚಿಕ್ಕ ತುಂಡು ಆಗಿರಬಹುದು. A long fire road. ಅಥವಾ ಒಂದು ದೊಡ್ಡ ತುಂಡು ಆಗಿರಬಹುದು. A very big fire road. ಒಂದು ಬಹಳ ದೊಡ್ಡ ಗಾತ್ರದ ಒಂದು ತುಂಡು ಆಗಿರಬಹುದು. Take it. ಅದನ್ನು ತೆಗೆದುಕೋ. Put it in order. ಸರಿಯಾಗಿ ಜೋಡಿಸು. What is to be thrown out? Throw it away. ಯಾವುದು ಬಿಸಾಡಲ್ಪಡಬೇಕು ತೆಗೆದು ಬಿಸಾಡಿ ಬಿಡು. Prepare the altar in the proper way and then God will bless you with blessings upon you. ನೀನು ಯಜ್ಞವೇದಿಯ ಮೇಲೆ ಇಡಬೇಕಾದ ಕಟ್ಟಿಗೆಯನ್ನು ವ್ಯವಸ್ಥಿತವಾಗಿ ಮೊದಲು ಜೋಡಿಸು. ಆನಂತರ ದೇವರ ಬೆಂಕಿನಿಂದ ಮೇಲೆ ಬರುತ್ತದೆ, ಆಶೀರ್ವಾದ ಹೊಂದುಕ್ತಿ. If you see a fire road in your life, ನಿನ್ನ ಜೀವಿತದಲ್ಲಿ ಆ ತರದ ಕಟ್ಟಿಗೆ ನೀನು ಕಾಣುತ್ತಾ ಇದ್ದರೆ, I want you to raise your hand. ನೀನು ನಿನ್ನ ಕೈಗಳನ್ನು ಮೇಲಕ್ಕೆತ್ತಬೇಕೆಂಬುದಾಗಿ ನಾನು ಬಯಸ್ತೇನೆ. And say to God, ಮತ್ತು ದೇವರ ಮುಂದೆ ಹೇಳಿಕೋ. God, today I put the fire road in order. ದೇವರೇ, ಈ ದಿವಸ ಈ ಕ್ಷಣ ನನ್ನ ಕಟ್ಟಿಗೆ ನಾನು ವ್ಯವಸ್ಥಿತವಾಗಿ ಜೋಡಿಸ್ತೇನೆ. Do you see a fire road? ನೀನು ಆ ಕಟ್ಟಿಗೆ ತುಂಡನ್ನು ನೋಡಿದ್ಯಾ? Do you see a fire road in your life? ನಿನ್ನ ಜೀವಿತದಲ್ಲಿ ಆ ಕಟ್ಟಿಗೆ ತುಂಡು ನಿನಗೆ ಕಾಣ್ತಾ ಇದೆಯಾ? Not in the life of your husband, not in the life of your wife, not in the life of your parents, but in your life. ನಿನ್ನ ಗಂಡನ ಜೀವಿತದಲ್ಲಲ್ಲ, ಹೆಂಡತಿ ಜೀವಿತದಲ್ಲ, ತಂದೆ ತಾಯಿ ಜೀವಿತದಲ್ಲ, ನಿನ್ನ ಸ್ವಂತ ಜೀವಿತದಲ್ಲಿ ಆ ಕಟ್ಟಿಗೆ ತುಂಡು ನಿನಗೆ ಕಾಣಿಸ್ತಾ ಇದೆಯಾ? Take the fire road and put it in. ಅದನ್ನು ವಾಪಸ್ ತೆಗಿ ಮತ್ತು ಸರಿಯಾಗಿ ಜೋಡಿಸು. Let me pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. Heavenly Father, you see these hands. ಪರಲೋಕದ ತಂದೆ, ನೀನು ಈ ಕೈಗಳನ್ನು ನೋಡುತ್ತಾ ಇದ್ದೀಯ. They are not racing towards me, but they are racing towards you. ಅವರು ನನ್ನ ಕಡೆಗೆ ಈ ಕೈಗಳನ್ನು ಎತ್ತುತ್ತಾ ಇಲ್ಲ, ನಿನ್ನ ಕಡೆಗೆ ಎತ್ತಿದ್ದಾರೆ ಸ್ವಾಮಿ. Help them to put the fire road in order. ಅವರಿಗೆ ನೀನು ಸಹಾಯ ಮಾಡು ಈ ಕಟ್ಟಿಗೆ ತುಂಡುಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವುದಕ್ಕಾಗಿ. Help them to obey God 100%. ದೇವರಿಗೆ 100% ವಿಧೇಯರಾಗುವುದಕ್ಕಾಗಿ ಅವರಿಗೆ ಸಹಾಯ ಮಾಡು. Bless them. ಆಶೀರ್ವದಿಸು. In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. Amen.